ವಿಷಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇರೋದು ನಾನು ಸೌಜನ್ಯ ಪ್ರತಿ ಶನಿವಾರ ಮತ್ತೆ ಭಾನುವಾರ ಭವ್ಯ ಭವಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಾರೆ ಸಂಖ್ಯಾಶಾಸ್ತ್ರ ಬ್ರಹ್ಮ ಅಂತಾನೆ ಕರೆಸಿಕೊಳ್ಳುವಂತ ಆರ್ಯವರ್ಧನ್ ಅವರು ಇವತ್ತು ಕೂಡ ಆರ್ಯವರ್ಧನ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಸಣ ಸರ್ ನಮಸ್ಕಾರ ಪೂಜ್ಯ ರಾಘವೇಂದ್ರ ಆಯಸ್ತದ ಮೃತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ ಅರಿವಿಕಷಣಂದ ಗುರುವಿಕಷಣಂದ ವಾಗ್ದೇವಿ ಸರಸ್ವತಿ ವಿಕಷಣಂದ ಸಮಸ್ತ ಅಭಿಮಾನಿ ಕೂಡ ಶರಣಂದ ಸರ್ ಜೊತೆಗೆ 2013ನೇ ಇಸ್ವಿಯಿಂದನು ನಾವು ಪ್ರೆಡಿಕ್ಟ್ ಮಾಡ್ತಾನೆ ಬಂದಿದ್ವಿ ಏನು ಈ ವರ್ಷ 2014ನೇ ಇಸ್ವಿ ಕೆಲವು ನಂಬರ್ಸ್ ಗಾಗ ಬರಲ್ಲ ಅಂತ ಸೋ ನೀವು ಹೇಳಿದ ಹಾಗೆ ಒಂದೊಂದು ವರ್ಷ ಕೆಲವು ನಂಬರ್ಸ್ ಗಾಗ ಬರಲ್ಲ ಇನ್ನು ಈ ವರ್ಷ 2014 2014 ಏನಿದೆ 2 8 ಮತ್ತೆ 28 ಗಾಗ ಬರಲ್ಲ ಅಂತ ಹೇಳ್ತಿದ್ರಿ ಸೋ ಸುಮಾರು ದಿನಗಳಿಂದ ಇದರ ಬಗ್ಗೆ ಮಾತಾಡ್ತಾನೆ ಬರ್ತಿದ್ವಿ ಸುಮಾರು ಜನ ನಮ್ಮನ್ನ ಕೇಳ್ತಾ ಇದ್ರು ನನ್ನ ಕೇಳ್ತಿದ್ರು ನಿಮ್ಮನ್ನ ಕೇಳ್ತಿದ್ರು ಇವಾಗ 2 8 28 ಅನ್ನೋದು ಅವರ ಲೈಫ್ ಅಲ್ಲಿ ಯಾವುದೋ ಒಂದು ಮೂಲದಲ್ಲಿ ಅದು ಮನೆ ನಂಬರ್ ಇರಬಹುದು ಮೊಬೈಲ್ ನಂಬರ್ ಇರಬಹುದು ಡೇಟ್ ಆಫ್ ಬರ್ತ್ ಇರಬಹುದು ಆನಿವರ್ಸರಿ ಇರಬಹುದು ಬಂದ್ಬಿಟ್ರತ್ತೆ ಅಂತ ಸಮಯದಲ್ಲಿ ಏನು ಮಾಡೋದು ಕೆಟ್ಟದಾಗಬಾರದು ಅಂತಂದ್ರೆ ಏನು ಮಾಡಬೇಕು ಅದರ ಬಗ್ಗೆ ನಿನ್ನೆಯಿಂದ ಮಾತಾಡ್ತಿದ್ವಿ ಇನ್ನು ಎರಡನೇ ಸಂಖ್ಯೆ ಬಗ್ಗೆ ಹೇಳ್ತಾ ಇದ್ವಿ ನಾವು ಹಾ ನಾನು ಬಹಳ ಚೆನ್ನಾಗಿ ಜ್ಯೋತಿಷನ ತಿಳ್ಕೊಂಡಿದ್ದೀನಿ ಇದರ ಬಗ್ಗೆ ತಿಳಿದಿದ್ದೀನಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಇದು ಸತ್ಯ ನಿಮಗೆ ಇವತ್ತು ಶಾಕ್ ಆಗಿಬಿಡಬಹುದು ಎಲ್ಲರೂ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಕಾಣುತ್ತೆ ಅಂತ ಎಲ್ಲರೂ ದರ್ಶನ ಮಾಡಿದ್ರು ಕೊನೆಗೆ ಇಲ್ಲ ಅದು ಅಚ್ಚೆ ಅಂತ ಗೊತ್ತಾಯ್ತು ಇದು ಹಾಗೆ ಅಂತ ತಿಳ್ಕೊಬಿಡಿ ಇವತ್ತು ಮನಸನ್ನ ಕಲ್ಲಕ್ಕೆ ತಗೊಳ್ಳಿ ನಾನು ನಿಮಗೆ ಹೇಳ್ತಾ ಇದ್ದಂತ ನೀವು ನಿಜವಾಗ್ಲೂ ತಿಳ್ಕೊಬಿಡಿ ನಮ್ಮ ಏನೋ ಗೊತ್ತಿಲ್ಲ ಎಲ್ಲದಕ್ಕೂ ಪರಿಹಾರ ಇದೆ ಪರಿಹಾರ ಇದೆ ಪರಿಹಾರ ಇದೆ ನಮ್ಮ ಅಪ್ಪನಿಗೆ ಮೂರು ರೋಟಿ ಮಾಡಬೇಕು ಅಂತ ಬಂತು ರಿಪೋರ್ಟ್ ಬಂತು ನಮ್ಮ ಅಪ್ಪ ಅಳ್ಳಿಂಗಿರೋದು ಧೈರ್ಯವಂತರು ಭರಣಿ ನಕ್ಷತ್ರದಲ್ಲಿ ಹುಟ್ಟಂತರು 15ನೇ ತಾರೀಕು ಹುಟ್ಟಂತರು ನಾನು ಹೆಂಡತಿಗೆ ಹೇಳಿದೆ ನಮ್ಮ ಮನೆಯಲ್ಲಿ ಹೇಳಿದ್ದು ಗೊತ್ತಾ ನಮ್ಮಪ್ಪ ಇದೇನು ಮೂರು ನನ್ನ ಹೆಂಡತಿ ಕರೆದು ನನ್ನ ಕೂರಿಸಿ ಮನೆಯಲ್ಲಿ ಹೇಳಿದ್ಲು ಅಪ್ಪನಿಗೆ ಮೂರು ಆಪರೇಷನ್ ಮಾಡಬೇಕು ಹೆಲ್ತ್ ಹೆಚ್ಚು ಕಮ್ಮಿ ಆಗಿತ್ತು ಏಜ್ ಆಗಿತ್ತು ಏನು ಮಾಡಕಲ್ಲ ನಮ್ಮ ಅಪ್ಪಂದು ಕೂಡ ಮೇಷ ರಾಶಿ ನಾನು ಹೇಳ್ತಾ ಇದೀನಿ ಮೇಷ ರಾಶಿ ಟೈಮ್ ಚೆನ್ನಾಗಿಲ್ಲ ಅಂತ ನಮ್ಮಪ್ಪ ಆರಂಭ ಮಾಡರಲ್ವಾ ಒಂದು 60 ಎಕರೆ ಜಮೀನಿನ ಆರಂಭ ಮಾಡರ ಅದೇನು ಗೊತ್ತಾ ಡಾಕ್ಟರ್ ದುಡ್ಡು ಇಸ್ಕೊಂಡು ಹಿಂಗೆಲ್ಲ ಮಾಡಾರೆ ಅಂತಾರೆ ಇನ್ನು ಹೊಟ್ಟಿನೇ ಮಾಡಿಲ್ಲ ಆವಾಗ ನಾನು ಹೇಳಿದೆ ನನ್ನ ಹೆಂಡತಿ ಕೇಳಿದ್ಲು ನಮ್ಮ ಅಪ್ಪನಿಗೆ ಗೊತ್ತು ಕಾಯಿಲೆ ಬಂದ್ರೆ ದುಡ್ಡು ಖರ್ಚು ಮಾಡಿದ್ರೆ ಅದಕ್ಕೊಂದು ಓಟಿ ಇದೆ ಅದಕ್ಕೊಂದು ಮಾತ್ರೆ ಇದೆ ಕುಡಿದ್ರೆ ಸೇವೆ ಆಗ್ಬಿಡುತ್ತೆ ಅಂತ ಅದ್ರೆ ಕಾಯಿಲೆ ಹೋಗಲ್ಲ ಕಾಯಿಲೆ ಅಲ್ಲೇ ಇರುತ್ತೆ ಇದು ಜಾಸ್ತಿ ನುಂಗಿ 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 ಮಾತ್ರನ ಸತಾಬೇಕಾಗುತ್ತೆ ಸ್ಲೋ ಪದನ ಅವರೇ ತಗತ್ತರೆ ಖಂಡಿತಲೇ ನಿಮಗೆ ಸೌಜನ್ಯ ಅವರಿಗೆ ಎಲ್ಲರಿಗೂ ಇರೋ ಡೌಟ್ ಇಷ್ಟೇನೆ 2 8 ಕ್ಕೆ ಪರಿಹಾರ ಇದೆ ಅಂತ ಖಂಡಿತಲೂ ಪರಿಹಾರ ಇಲ್ಲ ಫಸ್ಟ್ ಪಾಯಿಂಟ್ ತಿಳ್ಕೊಳ್ಳಿ ಇದನ್ನ ಹೇಳ್ತಾ ಹೋದ್ರೆ ಜ್ಯೋತಿಷರು ಸಿ ಹಾಕಿ ಬಿಡ್ತಾರೆ ಲಿಸ್ಟ್ ಅಲ್ಲಿ ಬೇಡ ಯಾಕಂದ್ರೆ ಎಲ್ಲರೂ ಪರಿಹಾರ ಇದೆ ಅಂತಾರೆ ಪರಿಹಾರ ಇದೇನಾ ಜೀವನಕ್ಕೆ ದುಡ್ಡನ್ನ ದಂಧೆ ಮಾಡಕ್ಕೆ ಬರ್ಕಳಿ ಇದೆಲ್ಲ ಪಾಯಿಂಟ್ ದುಡ್ಡನ್ನ ದಂಧೆ ಮಾಡಕ್ಕೆ ಪರಿಹಾರ ಇದೆ ಅಂತ ರೀ ನನ್ನ ಹತ್ರ ಇರೋ ಬರೋ ಜ್ಯೋತಿಷರು ಕರ್ನಾಟಕದಲ್ಲಿ ಒಂದು 8 ಜನ ನೀವು ದೊಡ್ಡ ದೊಡ್ಡ ಜ್ಯೋತಿಷರು ಟಿವಿಲಿ ಇರೋರು ಅವರೆಲ್ಲ ನನ್ನ ಹತ್ರ ಹೆಲ್ಪ್ ತಗೊಂಡಿರೋದನ್ನೇ ನನ್ನ ಹತ್ರ ಹೆಲ್ಪ್ ತಗೊಂಡಿರೋರು ನಾನೇ ಟಿವಿ ಕೂರಿಸಿರೋದು ಇದನ್ನ ನಾನು ನೇರವಾಗಿ ಹೇಳ್ತೀನಿ ಬೇಜಾರ ಮಾಡ್ಕೊಬಿಡಿ ನೀವತ್ತು ಯಾರನ್ನ ಬಹಳ ದೊಡ್ಡವ್ರು ಗೌರವಿಸ್ತೀರ ಅವ್ರನ್ನೆಲ್ಲ ನಾನು ಕರ್ಕೊಂಡು ಬಂದು ಮಾತಾಡಿ ಕೊಡ್ತೀನಿ ಚಾನಲಲ್ಲಿ ಪ್ರೋಗ್ರಾಮ್ನ ಖಂಡಿತಲ್ಲೂ ಕೂಡ ನನ್ನನ್ನು ಪಿಕಪ್ ಡ್ರಾಪನ್ನು ಮಾಡ್ತೀವಿ ಅದೆಲ್ಲ ಪ್ರಶ್ನೆ ಹಂಗಲ್ಲ ಆದರೆ ನಾನು ಈ ಭೂಮಿಯಲ್ಲಿ ನಾನೇನು ಜ್ಯೋತಿಷನ ಮೂಲತ ಅಲ್ಲ ಆದರೆ ನಾನೇನು ಇದರಿಂದ ಓದನಲ್ಲ ನಾನು 10 ಲಕ್ಷವನ್ನ ಜ್ಯೋತಿಷಕ್ಕೆ ಖರ್ಚು ಮಾಡಿ ಪೂಜೆ ಪುರಸ್ಕಾರದಿಂದ ಎಲ್ಲವನ್ನು ಮಾಡಿ ದುಡ್ಡನ್ನು ಕಳ್ಕೊಂಡು ಅನ್ಯಾಯ ಕಳ್ಕೊಂಡನಲ್ಲಪ್ಪ ದುಡ್ಡ ಅಂತ ಬೇಜಾರ ಮಾಡ್ಕೊಂಡೆ ಆವಾಗ ಹುಡುಕ್ತಾರೆ ಪರಿಹಾರ ಅನ್ನೋದೇ ಇಲ್ಲ ಜ್ಯೋತಿಷದಲ್ಲಿ ಪರಿಹಾರ ಇಲ್ಲ ನ್ಯೂಮರಾಜಿಯಲ್ಲೂ ಪರಿಹಾರ ಇಲ್ಲ ಅಂದ್ರೆ ಡೇಟ್ ಅನ್ನು ಫಾಲೋ ಮಾಡಬೇಕು ಅಂದ್ರೆ ಪರಿಹಾರ ಅಂದ್ರೆ ಗೊತ್ತಾ ಒಬ್ಬ ಸಿಎಂ ಆದವನಿಗೆ ಮತ್ತೆ ಸಿಎಂ ಕೊಡಿಸಬೇಕು ಅದು ಪರಿಹಾರ ಅದನ್ನೇ ಪರಿಹಾರ ಅನ್ನೋದು ಅದು ಆಗಲ್ಲ ನಿಮ್ಮ ಜನದಲ್ಲಿ ಅದು ಬಂದ್ಬಿಟ್ಟಿದೆ ಇದೇ ಪರಿಹಾರ ಇದೆ ಪರಿಹಾರ ಇದೆ ಪರಿಹಾರ ಇದೆ ಎಲ್ಲಿದೆ ಎಲ್ಲೂ ಇಲ್ಲ ಇವಾಗ ಸಿನಿಮಾ ಫೇಲ್ಯೂರ್ ಆಗ್ತಾ ಇರುತ್ತೆ ಇನ್ನೇನು ಎತ್ತಾಕ್ಬೇಕು ಅದನ್ನ ಅಂಡೇ ಟೆಸ್ಟ್ ಮಾಡಿಸ್ಬೇಕು ಅದು ಪರಿಹಾರ ಇವಾಗ ಕಾಯಿಲೆ ಬರ್ತಾ ಇರ್ತಾನೆ ಕ್ಯಾನ್ಸರ್ ಆಗಿರುತ್ತೆ ಅದಕ್ಕೆ ಇಲ್ಲ ಇದು ಏನಾದರೂ ಒಂದು ಏನೋ ಮಾಡಿಬಿಟ್ಟು ಕ್ಯಾನ್ಸರ್ನ ಕಾಯಿಲೆ ಇಲ್ಲ ಅನ್ನೋ ಮಾಡಬೇಕು ಮಾತು ನುಂಗ್ಬಿಟ್ಟು ಅಲ್ಲಿಗೆ 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 ನಾರ ಅದೇ ಅದೆಲ್ಲ ಪರಿಹಾರ ಅನ್ನಲ್ಲ ನೀವೆಲ್ಲರೂ ತಿಳ್ಕೊಬಿಟ್ಟಿದ್ರಾ ಪರಿಹಾರ ಇದೆ ಪರಿಹಾರ ಎಲ್ಲಿದೆ ನಾನು ಹೇಳ್ತಲ್ವಾ 8 2 ಅಲ್ಲ ಪರಿಹಾರ ಎಲ್ಲಿದೆ ಆಗ್ತಾ ಇಲ್ವಾ ನೋಡಿ ಪಿ ಎನ್ ಅಕ್ಷರ ಸರಿಲ್ಲ ಅಂತ ಹೇಳಿದೆ ಪ್ಯಾರಾಗನ್ ಚಪ್ಪೆ ಸುಟ್ಟವನಲ್ವಾ ಅದು 11ನೇ ತಾರೀಕೆಲ್ಲ ಸುಟ್ಟಾಗಿದ್ದು ಹೇಳ್ತಾರೋ ನಾವು ಸುಟ್ಟೋಯ್ತವೆ ಅಂತ ಹೋಗಾರೆಷ್ಟು ಬರಾರೆಷ್ಟು ಅಂತ ಗೊತ್ತಿಲ್ಲದೆ ಲೆಕ್ಕ ಮಾಡ್ಕೊಂಡು ಬಂದು ವರ್ಷದ ಎಂಡಲ್ಲಿ ಅಂತ ಹೇಳಲ್ವಾ 2ನೇ ತಾರೀಕಿಗೆ ಏನಂತ ಕೆಗು ಪಿಗು ಟೈಮ್ ಚೆನ್ನಲ್ಲ ಅಂತ ಹೇಳ್ತೇಲ್ವಾ ಬಿ ಎನ್ ಅಕ್ಷರ ತುಂಬಾ ರಾಜಯೋಗ ಇದೆ ಅಂತ ಹೇಳ್ತೇಲ್ವಾ ಏನಕ್ಕೆ ಈ ಪದಗಳನ್ನ ಹೇಳ್ತೀನಿ ಈ ನಂಬರ್ಗಳು ಹೇಳ್ತಿದ್ರೆ ನನಗೆ ಚೆನ್ನಾಗುತ್ತೆ ಪರಿಹಾರ ಏನು ಗೊತ್ತಾ ಒಬ್ಬ ವ್ಯಕ್ತಿಗೆ ಸಕ್ಸಸ್ ಪರಿಹಾರ ಕೊಡಬಹುದು ಹೋಗಕ್ಕೆ ಪರಿಹಾರ ಅಂದ್ರೆ ಇನ್ನೇನ್ ಬಿದ್ದೋಗ್ಯಾನೆ ಅವನ ಮ್ಯಾಕ್ ಎತ್ತಕ್ಕಾಗತ್ತೆ ಆಗಲ್ಲ ಅವನ ಜಾತಕವನ್ನ ನೋಡಿದಾಗ ಅದ್ರಲ್ಲಿ ಗೊತ್ತಾಗುತ್ತೆ ಸುಮ್ ಸುಮ್ಮನೆ ಆಮೇಲೆ ಇನ್ ಮುಂದೆ ಏನ್ ಆರ್ಯವರ್ಧನ್ 2.8 ಕೇಳ್ತಾರೆ ಪರಿಹಾರ ಹೇಳಲ್ಲ ಪರಿಹಾರ ಎಲ್ಲಿಂದ ಹೇಳಿ ನಾನು ಹೇಳ್ತಲ್ವ ಆಗ್ತದೆ ಈ ಡೇಟಲ್ಲಿ ಅನಾಹುತ ಅಂತ ಹಂಗ ಅಂದ್ಬಿಟ್ರೆ ನಾನು ಹೆಂಗ ಕ್ಯಾನ್ಸಲ್ ಮಾಡ್ಬಿಟ್ಟು ಪರಿಹಾರ ಕ್ಲಿಯರ್ ಮಾಡ್ಬೋದಲ್ಲ
ನನಗೆ ಆ ಪವರ್ ಇಲ್ಲ ಆದ್ರೆ ಆ ಪವರ್ ಆಗುತ್ತೆ ಅಂತ ಹೇಳೋದು ನನಗೆ ಒಂದು ಪವರ್ ಇದೆ ಅಲ್ಲ ಅದಕ್ಕೆ ಹೇಗೆ ನಡೆಕಬೇಕು ಅನ್ನೋದು ಒಂದು ಪರಿಹಾರ ಹೇಳ್ತೀನಿ ಆದ್ರೆ ಪರಿಹಾರ ಇದೆ ಅಂತ ನೀವು ಕಲ್ಪನೆಯಿಂದ ನೀವು ಹಾಳಾಗಬೇಡಿ ಯಾಕಂದ್ರೆ ಜನ ಅದನ್ನ ಎಂಬರವಾಗಿ ಬೆಳೆಸಿಬಿಟ್ಟವರೆ ನೀವು ಅದನ್ನ ನೆಂಬಿದ್ರ ನಾನು ಯಾವುದು ಆ ಪರಿಹಾರ ಮಾಡ್ಕೊಂಡಿಲ್ಲ ಸ್ವಾಮಿ ನನ್ನ ಡೇಟ್ ನನ್ನ ನಕ್ಷತ್ರ ನನ್ನ ರಾಶಿಗಳನ್ನ ಸಕ್ಕತ್ತ ಫಾಲೋ ಮಾಡ್ತೀನಿ ನನ್ನ ಲಗ್ನವನ್ನ ಫಾಲೋ ಮಾಡ್ತೀನಿ ಇದು ಬಹಳ ಇಂಪಾರ್ಟೆಂಟ್ ಇದೆ ದೊಡ್ಡ ಪರಿಹಾರ ನೋಡಿ ಇದರಲ್ಲಿ ಪರಿಹಾರ ನೀವು ಕೇಳಿ ನೀವು ಫೇಕರ್ ಫೋನ್ ಮಾಡ್ತಾರೆ ಸ್ವಾಮಿ ನನ್ನ ಚರಿದೇಶ ನಡೆಯುತ್ತೆ ಯಾವ ಬುಕ್ತಿ ನನ್ನ ಒಳ್ಳೇದು ಮಾಡುತ್ತೆ ಯಾವ ದೇಶ ಒಳ್ಳೇದು ಮಾಡುತ್ತೆ ಇದನ್ನ ಕೇಳಬೇಕು ಫೋನ್ ಮಾಡಿಬಿಡ್ತು ಸ್ವಾಮಿ ನನ್ನ ಗಂಡ ಸರಿಲ್ಲ ನನ್ನ ಮಕ್ಕಳು ಸರಿಲ್ಲ ಅವರೆಲ್ಲ ಸರಿಯಾಗಲ್ಲ ಅವರು ಮತ್ತೆ ಸರಿ ಮಾಡಕ ಆಗಲ್ಲ ಹಂಗೆಲ್ಲ ಪರಿಹಾರ ಇದ್ ಬಿಟ್ರೆ ಪೊಲೀಸ್ ನಾರ್ ಇದ್ದಾರೆ ಲಾಯರ್ ಇದೆ ಅಂತ ನನ್ನ ಕಳ್ಳರನ್ನ ಹುಟ್ಟಿಲ್ವಾ ಅವೆಲ್ಲ ಪರಿಹಾರ ಅಲ್ವಾ ಪೊಲೀಸ್ ನಾರ್ ಇರೋದು ಪರಿಹಾರ ಕೊಡ ಕಳ್ಳನಿಗೆ ಕರ್ಕೊಂಡು ಒಳ್ಳೆ ಬುದ್ಧಿ ಹೇಳಿ ಲಾಯರ್ ಅಲ್ಲಿ ಇರೋದು ಅವೆಲ್ಲ ಸುಮ್ಮನೆ ಪರಿಹಾರ 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 ಅಂತ ಅನ್ಬೇಡಿ ಅವು ಕೇಳಲ್ಲ ಫಸ್ಟ್ ಆಫ್ ಆಲ್ ನೀವು ನಿಂಬಿರೋದು ದೊಡ್ಡ ಸುಳ್ಳು ದೊಡ್ಡ ಸುಳ್ಳು ರೀ ಅಲ್ಲಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಪುರಸ್ಕಾರ ಹೋಮ ಹವನಗಳು ಎಲ್ಲ ಮಾಡಿ ಮದುವೆ ಮಾಡ್ತಾರೆ ಯಾಕೆ ದೇವಸ ಆಗುತ್ತೆ ಬೇರೆ ಏನು ಮಾಡಲ್ಲ ಅವರೇ ಪರವಾಗಿಲ್ಲ ನಮಕ್ಕಿಂತ ಮೇಲಾಗಿ ದಯವಿಟ್ಟು ಇವತ್ತು ಏನಾದ್ರು ತೆಗೆದಾಕ್ಬಿಡಿ ಪರಿಹಾರ ಯಾರು ಇದೆ ಜ್ಯೋತಿಷಲ್ಲಿದೆ ಅದರಲ್ಲಿದೆ ಇದರಲ್ಲಿದೆ ದುಡ್ಡು ಖರ್ಚು ಮಾಡಿ ಸಿಗುತ್ತೆ ಅಂದ್ರೆ ನಾನು ನಿಮ್ಮ ಮಕ್ಕಳು ಯಾಕಂದ್ರೆ ನಾನು ಬಹಳ ಕಷ್ಟಪಟ್ಟಿದ್ದೀನಮ್ಮ ಈ ಮಾತನ್ನು ಹೇಳ್ಬೇಕಂದ್ರೆ ನನ್ನ ಹತ್ರ 10 ಲಕ್ಷ ತಿಂದ್ಬಿಟ್ಟವ್ರೆ 10 ಲಕ್ಷ ಆಮೇಲೆ ಮುಳ್ಳನ್ನು ಮುಳ್ಳೆಲ್ಲ ತೀರ್ಬೇಕಂತ ಡಿಸೈಡ್ ಮಾಡಿದೆ ಕೊನೆಗೆ ಗೊತ್ತಾಯ್ತು ನನ್ನ ಜಾತಕದಲ್ಲಿ ಜ್ಯೋತಿಷನ ಹೇಳುವಷ್ಟು ರಾಜಯೋಗ ಇದೆ ಅಂತ ನನ್ನ ಲಗ್ನದಲ್ಲಿ ಗುರು ಶುಕ್ರ ಇಬ್ಬರು ಇದ್ದಾರೆ ನಾನು ಹುಟ್ಟಬೇಕಾದ್ರೆ ಗುರುವಾಗಿಬಿಟ್ಟಿದ್ದೆ ನಾನು ಇವತ್ತು ಯಾರಿಗೋ ಒಬ್ಬರಿಗೆ ಹೇಳಿದೆ ರಾಜಕುಮಾರ್ಗೂ ಅಷ್ಟೇ ಲಗ್ನದಲ್ಲಿ ಗುರು ಶುಕ್ರ ಅವರು ತುಂಬಾ ಒಂದು ಏನು ಓದಿಲ್ಲ ಒಳ್ಳೆ ಗಾಯಕ ಆಗಿ ಎಲ್ಲಾ ರೀತಿಯಲ್ಲಿ ಬೆಳೆದವರು ಆದ್ರೆ ನಾನೇನ್ ಮಾಡ್ಲಿ ನಾನು ರಫ್ ಆಗಿ ಮಾತಾಡ್ತೀನಿ ನನಗೆ ಎರಡನೇ ರವಿ ಇದ್ದಾನೆ ಎರಡನೇ ರವಿ ಇದ್ರೆ ನನಗಲ್ಲ ಎಂತನಿಗಿದ್ರು ಕೂಡ ಅದು ರಫ್ ಆಗಿ ಮಾತಾಡ್ತಾರೆ ನನಗೆ ನಿತ್ಯಾನಂದ ತರ ಎರಡನೇ ಮನೆಯಲ್ಲಿ ಗುರು ಇಲ್ಲ ಎರಡನೇ ಮನೆ ಗುರು ಇದ್ರೆ ಸಕ್ಕ ಸಾಫ್ಟ್ ಆಗಿ ಮಾತಾಡ್ತಾರೆ ನಾನು ನಾನೇ ಬೇಕಾದ್ರ ಸೀಡ್ ಇದೆ ನಟ್ಟಲ್ಲಿ ನೀವು ತೆಗೆದು ನೋಡೋದು ಫೇಸ್ಬುಕ್ ಅಲ್ಲಿ ನಿತ್ಯಾನಂದ ಜೈಲಲ್ಲಿ ಇದ್ದಾಗ ನನ್ನ ಡಿಸ್ಕಷನ್ ಕರೆದಿದ್ರು ನಾನು ಎಲ್ಲರೂ ಏನೇನೋ ಅದು ಇದು ಅಂದ್ರೆ ನಾನು ಹೇಳಿದ್ರೆ ಅವ್ರ ಜಾತಕ ತುಂಬಾ ಬಲವಾಗಿದೆ ರೀ ಆನೆ ಕಪ್ಪಟ್ಟಂಗ ನಾಳೆ ಹೊರಗಡೆ ಬರ್ತಾರೆ ಅಂತ ಹೇಳಿದೆ ನಾಳೆ ಹೊರಗಡೆ ಬಂದ್ರು ಏನ್ ನನ್ನ ನಾವು ಕರೆದ್ರಾ ಕರೀಲ್ಲ ಜನ ಟಿವಿನೂ ಕರೀನ ಸರ್ ನೀವ್ ಹೇಳಿದ್ರಲ್ಲ ಬಂದ್ಬಿಟ್ಟಾರೆ ಹೊರಗಡೆ ಒಂಚೂರು ಅದಕ್ಕೊಂದು ಅರ್ಧ ಗಂಟೆ ಮಾತಾಡಿ ಅವಾಗ ಕರೆದು ಮಾತಾಡ್ಸಿದ್ರು ನನ್ನ ಹತ್ರ ಸೀಡ್ ಇದೆ ನನ್ನ ಫೇಸ್ಬುಕ್ ಅಲ್ಲಿ ಇದೆ ವೆಬ್ಸೈಟ್ ಅಲ್ಲಿ ಇದೆ ಅವೆಲ್ಲ ನೋಡ್ಬೋದು ನಾನು ಹೇಳಿದ್ದೀನಿ ಆನೆಗೆ ಕಪ್ಪಟ್ಟ ಆದ್ಯಾರ ನನ್ನ ತಮ್ಮನ್ನ ನಮ್ಮ ಬಾಮೈದಿನ ಮದುವೆಗೆ ನಾವು ತಂಜೆ ಕಾಂಜಿಪುರಮ್ಗೆಲ್ಲ ಸೀರೆ ತೀರ್ಕೋದು ಅಲ್ಲಿ ಬಟ್ಟೆ ಅಂಗಡಿ ಒಬ್ರು ಸರ್ ಉಂಗ್ಳ ಪಾತಿಟ್ಟೆ ಸರ್ ಅನ್ನಕ್ಕೆ ನಿಮ್ಗೆ ನಿತ್ಯಾನಂದ ಪತಿ ಪೇಸಿಟ್ಟಿದ್ದಕ್ಕೆ ಅದಕ್ಕಾಗಿ ನನಗೆ ಕರೆದು ಒಂದು ರೇಷ್ಮೆ ಪಂಚೆ ರೇಷ್ಮೆ ಸೀರೆ ನನ್ನ ಹೆಂಡತಿ ಕೊಟ್ರು ಅಲ್ಲಿ ಕೊಟ್ರು ತಮಿಳ್ನಾಡಲ್ಲಿ ಕೊಟ್ರು ಇಲ್ಲಿ ಯಾರು ಕೊಡಲ್ಲ ಸ್ವಾಮಿ ಇಲ್ಲಿ ಬರೀ ಪರಿಹಾರ 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 ಇಲ್ಲಿದೆ ಪರಿಹಾರ ಪ್ರತಿ ಡೇಟಲ್ಲಿ ಪರಿಹಾರ ಹೋಗ್ತೈತೆ ಪರಿಹಾರ ಹೋಗ್ತೈತೆ ಪರಿಹಾರ ಬರೋದಿರಲಿ ಏನಕ್ಕೆ ನಾನು ಪಿ ಅಕ್ಷರ ಚೆನ್ನಾಗಿಲ್ಲ ಅಂತ ಹೇಳಿದ ಪ್ಯಾರಾಗ್ರಾಫ್ ಅಪ್ಲಿ ಸುಟ್ಟೋಗಿಲ್ವಾ ನಾವು ಬೇರೆ ಡೇಟಲ್ಲ ಸುಟ್ಟೋಗ್ತಾಯಿಲ್ವಾ ಯಾಕೆ ಸುಟ್ಟೋಯ್ತೇವೆ ಹೇಳ್ತೀನಿ ಅಂತ ಸುಟ್ಟೋಯ್ತಿದ್ದು ಸುಟ್ಟೋಯ್ತೀವಿ ಅಂತ ಹೇಳ್ತಿದ್ನೋ ನನ್ನ ಅಭಿಮಾನಿ ದೇವರಿಗಳು ಗೊತ್ತು ಅದೇ ತರ 8-2 ಪರಿಹಾರ ಇಲ್ಲ ಆದ್ರೆ ಅದನ್ನ ಯಾವ ಡೇಟಲ್ಲಿ ನೀವು ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತೀನಿ ಖಂಡಿತಲ್ಲೂ ಕೂಡ ನಿಮ್ಮ ಜ್ಯೋತಿಷದಲ್ಲಿ ನೀವು ಹೇಳ ನಮ್ಮ ಮನೇಲಿ ಹೇಳಿದೆ ದಯವಿಟ್ಟು ನಾನು ಮಾಧ್ಯಮನ ನೋಡ್ತಾ ಇರ್ತೀನಿ ಅಚ್ಚೆ ಬಂದು ಆ ತರ ರಫ್ತಾಗಿ ಮಾತಾಡ್ತೀನಿ ಎಷ್ಟು ಬಕ್ರನ ಮಾಡ್ತಾವ್ರೆ ಅಂದ್ರೆ ಅದಕ್ಕೆ ಮುಂಚೆ ಅವ್ರ ಮತ್ತೆ ಗಿಲಿ 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 ಅಂತ ಇದ್ರು ಸ್ವಾಮಿ ಸ್ವಾಮಿ ಬಾಡಿಗೆ ಕಟ್ಟಕ್ ಆಗ್ತಿಲ್ಲ ಸ್ವಾಮಿ ಅಂತ ಅದೇ ತರ ಟಿವಿಲೂ ಮಾತಾಡಿದವರೆಲ್ಲ ಒಂದ್ಸರಿ ಹೇಳಿದ್ರು ಇವ್ರು ಹೇಳ ಇವ್ರು ರಾಜಕಾರಣಿ ಆಗಲ್ಲ ಅಂತ ಹೇಳಿದ್ರು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಲ್ಲ ಅಂತ ಆಮೇಲೆ ಅವ್ರ ಆದ್ಮೇಲೆ ಕರ್ಸ್ ಕೂರ್ಸಿದ್ರು ಅವ್ರು ಇಳಿಯಲ್ಲ ಅಂದ್ರು ಅವರೆಲ್ಲ ಇವತ್ತು ನಿಮ್ ಕಣ್ಣು ದೊಡ್ಡ ಕಣ್ಣಿ ಕಾಣ್ತಾರೆ ನೀವು ಜನ ಹಂಗೇನೆ ಜನ ನಾವೇನು ಮಾಡಕ್ಕಾಗಲ್ಲ ಅದು ಆದ್ರೆ ಇವತ್ತು ಅವರೆಲ್ಲ ಮೊನ್ನೆ ಹೇಳ್ತಾ ಇದ್ರು ಇದನ್ನ ಇದನ್ನ ನೋಡ್ತಾ ಇದ್ರೆ ನಿಮ್ ಮಗ ಫಸ್ಟ್ ರ್ಯಾಂಕ್ ಬರ್ತಾನೆ ನಾನೇನು ಸುಮ್ಮನೆ ಬಂದು ಮಾತಾಡಲ್ಲ ನಾನು ನಿಮ್ಮಂಗ ಮಾಧ್ಯಮ ನೋಡ್ತೀನಿ ಫ್ರೀ ಇದ್ದಾಗ ನೋಡ್ತೀನಿ ಇದನ್ನ ಇಟ್ಬಿಟ್ರೆ ನಿಮ್ಮಗ ಫಸ್ಟ್ ರ್ಯಾಂಕ್ ಬರ್ತಾ ಇದ್ನಿ ಅಂದ್ರು ಏನು ಜನ ಚೆನ್ನಾಗಿ ಬಕ್ರ ಆಯ್ತಾರ ಅಂತ ತಿಳ್ಕೊಂಡೆ ಸ್ಕೂಲ್ನ ಒಂದು ಬತ್ತಿ ತಗೋಬೋದಲ್ಲ ಅಂತ ನಾನು ಹೇಳಿದೆ ಯಾಕೆ ತಗೋಬಾರ್ದು ಸ್ವಾಮಿ ಸ್ಕೂಲ್ ನಾವೇನಾದ್ರು ಮಾಡಿ ಫಸ್ಟ್ ರ್ಯಾಂಕನ್ನ ಆದ್ರೆ ನನಗೊಂದು ಗುರಿ ಇದೆ ಸ್ಕೂಲ್ ಮಕ್ಕಳು ನೇಮನ್ನೆಲ್ಲ ಬದಲಾವಣೆ ಮಾಡಿ ಸಕ್ಸಸ್ ಮಾಡಿ ಅವ್ರ ಕೆಲವು ಒಂದು ಪವರ್ನ ತಂದ್ಕೋಬೇಕು ಅಂತ ಆದ್ರೆ ಸುಮ್ಮನೆ ಇದನ್ನ ಇಟ್ಬಿಡಿ ಅದನ್ನ ಇಟ್ಬಿಡಿ ಇದನ್ನ ಇಟ್ಬಿಡಿ ಎಲ್ಲ ಇಟ್ಬಿಟ್ರೆ ಮನೇಲಿರೋರು ನಾವು ಹೆಂಡತಿ ಮಕ್ಕಳು ಎಲ್ಲಿಟ್ಬಿಡೋಣ ಎಲ್ಲಿಟ್ಬಿಡೋಣ ಹೇಳಿ ಮನೆಯಿಂದ ಆಚೆ ಇಟ್ಟಿದ್ರ ಯಾರೋ ಹೇಳಿದ್ದನ್ನ ಒಳಗಡೆ ಇಟ್ಟಿದ್ರೆ ಮನೇಲಿರೋರೆಲ್ಲ ಆಚೆ ಹೋಗ್ಬೇಕಾಗತ್ತೆ ಆಚೆ ಹೋಗ್ಬೇಕಾ ಒಳಗೆ ಬರ್ಬೇಕಾ ಹೊರಗೆ ಬರ್ಬೇಕಾ ಎಲ್ಲ ನಿಮ್ ಡಿಸೈಡು ಎರಡರ ಬಗ್ಗೆ ಮತ್ತೆ ಎಂಟರ ಬಗ್ಗೆ ಹೇಳ್ತೀನಿ 8ನೇ ತಾರೀಕು 2ನೇ ತಾರೀಕು ಕರಿ ಮಾರಿ ಹಬ್ಬನೇ ನಡೀತೈತೆ ಅಂತ ಹೇಳ್ತೀನಿ ಯಾಕೆ ಅಂದ್ರೆ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ನನ್ನ ಅಭಿಮಾನಿ ದೇವರುಗಳು ಗೊತ್ತು ಖಂಡಿತವಾಗ್ಲೂ ಕೂಡ ಹೇಳ್ತೀನಿ ಯಾಕೆ ವರ್ಷ 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 ಹೇಳ್ತೀನಿ ಇನ್ನು 100 ವರ್ಷದ ಕರೆದು ಹೇಳ್ತೀನಿ ನನಗೆ ಬೇಕಾದ್ರೆ ಇದನ್ನೇ ಮಾಡುವಂತ ಸರ್ಕಾರ ಸಂಬಳ ಕೊಟ್ರೆ ಇದನ್ನೇ ಮಾಡ್ತೀನಿ ಒಬ್ರಿಗೆ ಬೇಕಾದ್ರೆ ಪಬ್ಲಿಕ್ನ ಅಟೆಂಡ್ ಮಾಡಲ್ಲ ಯಾಕಂದ್ರೆ ನನಗಿರೋ ಒಂದು ಪವರ್ ಅದು ಯಾಕಂದ್ರೆ ನನಗಲ್ಲ ಅದು ನನ್ನ ಜಾತಕಕ್ಕಿರೋ ಪವರು ನಾನು ಹುಟ್ಟಿರೋಂಥ ಯೋಗ ಅಂತಂದು ನಾನೇನು ಮಾಡೋಕ್ಕಾಗಲ್ಲ ನಾನು ಏನು ಇಲ್ದಲಿದ್ದೆ ಕೊನೆ ಗೊತ್ತಾಯ್ತಿರಲ್ಲ ಎಲ್ಲ ಇದೆ ಅಂತ ಇವತ್ತು ಯಾರೋ ಒಬ್ಬ ಜೈಲಿಗೆ ಹೋಗ್ತಾರೆ ನನಗೆ ಬೇಜಾರಾಗಲ್ಲ ಯಾರೋ ಒಬ್ಬ ದೊಡ್ಡ ಕೊಟ್ಟ ದಿಸ್ಬಿಡಾಯ್ತಾನೆ ಅವನೇನು ಇರಲ್ಲ ಸುಮ್ಮನೆ ಅವನೇನೋ ಚೀಟಿ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಬರ್ಬತ್ತಾಗಿದ್ದ ಇವತ್ತು ನೋಡ್ರೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳೆದನಂದ್ರೆ ಅವನ ಜಾತಕ ರೀ ಅವನಿಗೆ ಹೋಗ ರೀ ಅವನ ದೆಸೆ ಬಂದಾಗ
ಅವನು ಕಸ ಗುಡಿಸಿದ್ರು ಕೂಡ ಕಸ ಗುಡಿಸಕ್ಕೆ ಇನ್ನ ನಾಲ್ಕು ದಿನ ಇಟ್ಕೊಂಡು ಅವನು ಉನ್ನತ ಸ್ಥಾನಕ್ಕೆ ಆಗ್ತಾನೆ ಖಂಡಿತಲ್ಲೂ ಕೂಡ ಅದಕ್ಕೆಲ್ಲ ಒಟ್ಟವರಿ ಪಡ್ಕೋಬೇಡಿ ಯಾರೋ ಒಬ್ಬ ಬದುಕ್ತಾನೆ ಅಂತ ದೊಡ್ಡ ಕೊಟ್ಟೆ ಜಿಸ್ಪಡೋ ಜಾತ್ರದಲ್ಲಿ ಆ ಟೈಮಲ್ಲಿ ನಡೀತಿದೆ ಎರಡಕ್ಕೂ ಎಂಟಕ್ಕೂ ಇದೆ ಕರಿ ಮಾರಿ ಹಬ್ಬ ಅಂತ ಹೇಳ್ತೀನಿ ಮತ್ತೆ ಹೇಳ್ತೀನಿ ನೋಡಿ ಕಾಗು ಪೀಗು ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೀನಿ ಇದು ಬಹಳ ಬಹಳ ಡೇಂಜರ್ ಇದು ಆರನೇ ತಿಂಗಳವರೆಗೂ ಮಾತ್ರ ಇದು ಕಾಗು ಪೀಗು ಟೈಮ್ ಚೆನ್ನಾಗಿಲ್ಲ ಅದಾದ್ಮೇಲೆ ತುಂಬಾ ರಾಜ್ಯೋಗ ಇದೆ ಏನಕ್ಕೆ ಈ ಮಾತನ್ನ ಈ ಪದಗಳನ್ನೆಲ್ಲ ಬಳಸ್ತೀನಿ ಅಂದ್ರೆ ನನಗೆ ಕುದಿತಿದರೆ ಜೀವ ನಾಳೆ ಏನು ಹೇಳಲಿ ಯಾವುದರ ಬಗ್ಗೆ ಹೇಳಲಿ ಅಂತ ನಾಳೆ ನಮಗೆ ಏನೇನು ಬಂದು ದುಡ್ಡು ಮಾಡಬೇಕು ನಾನು ಮನೆಯಲ್ಲೇ ಕೂಡ ಹೇಳಿದೆ ನಾನು ಜಿಲ್ಲೆ ಆಫೀಸ್ ಅಲ್ಲಿ ಬೇಕಾದ್ರೆ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಮೂರು ವರ್ಷ ಪ್ರಾಕ್ಟೀಸ್ ಮಾಡಿ ಇನ್ನೂ ಸಕ್ಕತ್ತಾಗಿ ಒಂದು ಒಳ್ಳೆ ಇಂಗ್ಲಿಷ್ ಚಾನೆಲ್ ಕೂತ್ಕೊಳ್ಬಿಟ್ಟು ಪ್ರಪಂಚದ ಆಗುವಾಗ ಹೇಳಬೇಕು ನನಗೆ ಸಾಕು ನನಗೆ ನನಗೆ ಇರೋ ನಾನು ನನಗೆ ಅಂತ ನಮ್ಮ ಅಪ್ಪ ಮಾಡಿರ್ತೀನಿ ಮಾಡಿಟ್ಟಿರೋದನ್ನ ತಿನ್ನಕ್ಕೆ ನನಗೆ ಆಗಲ್ಲ ಅಷ್ಟನ್ನೂ ಬಿಟ್ಬಿಟ್ಟು ಬಂದೆ ನಾನು ಯಾವಾಗಲೂ ಹೇಳ್ತೀನಿ ನನ್ನದೊಂಥರ ಕತೆ ರಜನಿಕಾಂತ್ ಪಿಕ್ಚರ್ ಥರ ಅಂತ ಫಸ್ಟು ಏನಿಲ್ಲ ಅಂತ ಗೊತ್ತಿರಲ್ಲ ಕೊನೆಗೆಲ್ಲ ಗೊತ್ತಾಗುತ್ತೆ ರಜನಿ ಪಿಕ್ಚರ್ ಕತೆಯಲ್ಲಿ ನೋಡಿಬೇಕಾದ್ರೆ ಫಸ್ಟ್ ಅವ್ನು ಏನಿಲ್ಲ ಹೊರಗಡೆ ಆರಾಮಾಗಿ ಫ್ರೀ ಆಗಿರ್ತಾನೆ ಟವಲ್ ಕಟ್ಕೊಂಡು ಒಂದು ಬಟ್ಟೆ ಕಟ್ಕೊಂಡು ಸುಮ್ಮನೆ ನಾನು ಹೇಳ್ತೀನಿ ಅವರು ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ ಆಂಡವನ್ನೇ ನಮ್ಮ ಪಕ್ಕ ಇರ್ತಾರೆ ನೆಡ್ರ ಅಂತಾನೆ ಅಂದ್ರೆ ದೇವರೇ ನಮ್ಮ ಪಕ್ಕ ಅಂದ್ರೆ ನನಗೆ ನಂಬರೇ ನಮ್ಮ ಪಕ್ಕ ಇರ್ಬೇಕು ನನಗೇನು ಭಯ ಇಲ್ಲ ನನ್ನ ನಕ್ಷತ್ರ ನಮ್ಮ ಪಕ್ಕ ಇರ್ಬೇಕು ನನಗೇನು ಭಯ ಇಲ್ಲ ನನ್ನ ಲಗ್ನ ನಮ್ಮ ಪಕ್ಕ ಇದ್ದ ನನಗೇನು ಭಯ ಇಲ್ಲ ಖಂಡಿತ ಈ ಮಾತನ್ನ ಯಾಕೆ ಹೇಳ್ತಂದ್ರೆ ನಂದು ಅಂತ ರಜನಿಕಾಂತ್ ಕರೀತಾರ ನಾನು ಏನ್ ನಮ್ಮ ತುಂಬಾ ಶ್ರೀಮಂತರ ಮೇಲೆ ಹುಟ್ಟಿ ನಾನು ಏನಿಲ್ಲ ಅಂತ ಹೊರಗಡೆ ಬಂದೆ ಕೊನೆಗೆ ನನಗೆಲ್ಲ ಆಯ್ತು ಆಮೇಲೆ ಏ ಎಲ್ಲ ಇದೆ ಅಂತ ನಾನು ಎಲ್ಲಸ್ಕೊಂಡೆ ಮತ್ತೆ ಕೊನೆಗೆ ನನಗೇನು ಬೇಡ ಅನ್ನಿಸ್ತು ನನಗೂ ನಾನು ಮತ್ತಿನ್ನೇನು ಬೇಡ ನನಗೆ ಇಷ್ಟೇ ಸಾಕು ಕರ್ನಾಟಕ ಜನ ನನ್ನ ಮೇಲೆ ಇಟ್ಟರೆ ಪ್ರೀತಿನೇ ಸಾಕು ನನಗೆ ನನ್ನ ಆಸ್ತಿನೇ ಬೇಡ ನನಗೆ ದುಡ್ಡು ಬೇಡ ಯಾಕಂದ್ರೆ ನಾನು ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನೋ ನನ್ನ ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ನನಗೆ ಯಾವಾಗ ಹೇಳ್ತೀನ ಇದೊಂದು ಸಾಕು ನನಗೆ ಇವಾಗ ಕರ್ನಾಟಕ ಜನ ಹೇಳ್ತಾರೆ ನೀವು ಹೇಳ್ತೀರ ಅಂತ ಆಗ್ತೈತೆ ನಾವೆಲ್ಲ ನೋಡ್ತಾ ಇದ್ದೀವಿ ಬೆಳಗ್ಗೆ ಅದು ಟಿ ವಿ ನೋಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದು ಸಾಕು ನೋಡಿ ಪರಿಹಾರ ಮಾತ್ರ ಖಂಡಿತವೂ ಇಲ್ಲ ಸುಮ್ಮನೆ ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಆ ಥರ ಇದ್ರೆ ತೆಗೆದಾಕಿ ಕಷ್ಟವನ್ನು ಅನುಭವಿಸೋಕೆ ರೆಡಿಯಾಗಿ ಯಾಕಂದ್ರೆ ಈ ನಂಬರ್ ಕಷ್ಟ ಇರುತ್ತೆ ನಾನು ಹೇಳಲ್ಲ ಇಪ್ಪತ್ತೊಂಬತ್ತು ಸರಿಲ್ಲ ಅಂತ ಅಂಬರೀಷ್ ಮುಂಚೆ ಹೇಳಿ ಅಂಬರೀಷ್ ಅವ್ರು ಇಪ್ಪತ್ತೊಂಬತ್ತು ಪಾಪ ಅವ್ರಿಗೆ ಹಾಸ್ಪಿಟ್ಲ್ ಹೋಗಿಲ್ವ ಯಾಕೆ ಹೋಗ್ತಾರೆ ಆ ನಂಬರ್ ಇರೋ ಅಂತ ಒಂದು ನಂಬರಲ್ಲಿರೋಂಥ ಒಂದು ಅಟ್ಯಾಕ್ ಮಾಡೇ ಮಾಡುತ್ತೆ ಆ ನಂಬರು ಆಮೇಲೆ ಈ ವರ್ಷ ಪೂರ್ತಿ ಆ ನಂಬರಲ್ಲಿ ಅನಾಹುತಗಳು ನಡೆದಿದೆ ನನ್ನ ಹತ್ರ ಸೈಂಟಿಸ್ಟ್ ಒಬ್ರು ಯಾರು ಕೂತ್ಕೊಂಡು ಒಂದು ಚಾನಲಲ್ಲಿ ಫೋನ್ ಮಾಡಿದ್ರಮ್ಮ ಇವತ್ತು ನಾನು ಮಾತಾಡ್ಬೇಕಂದ್ರೆ ತುಂಬ ಕೋಪನ ಬರುತ್ತೆ ದುಃಖನ ಬರುತ್ತೆ ನಾನು ಲೈವಲ್ಲಿ ಹೇಳ್ತಾ ಇದ್ದೀನಿ ನಾನು ಒಂದು ಚಾನಲ್ ಫೋನ್ ಮಾಡಿ ಅರ್ಧ ಗಂಟೆ ನಾನು ಒಬ್ಬನೇ ಮಾತಾಡಿದ್ವಿ ನನ್ನ ಆಫೀಸಿಂದ ಫೋನ್ ಮಾಡಿದ್ರು ಒಂದು ನ್ಯೂಸ್ ಚಾನಲ್ ಸ್ವಾಮಿ ಈ ವರ್ಷ ಏನೇನಾಗುತ್ತೆ ಏನೇನು ಅಂತ ನಾನು ಹೇಳಿದೆ ಇಂತಿಂತ ಡೇಟ್ ಆಗುತ್ತೆ ಅಂತ ಒಬ್ಬ ಜ್ಯೋತಿಷನು ಪಕ್ಕದಲ್ಲಿ ಕೊನೆಗೆ ಬಂದು ಕೊನೆ ಕೂತ್ಕೊಂಡ್ರು ನನ್ನ ನನ್ನ ಕರೆ ಕಟ್ ಮಾಡಿದ್ಮೇಲೆ ಒಬ್ಬರು ಬಂದು ಕೂತ್ಕೊಂಡ್ರು ಎಂಟೇನು ಆಗಲ್ಲ ಅಂದ್ರು ನಾಕ್ ತೊಟ್ಬಿಡ್ಲ ಅನ್ಸುತ್ತೆ ಎದುರುಗಡೆ ಸಿಕ್ಕಿದ್ರೆ ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಮಾತಾಡೋದಲ್ಲ ತಾನು ಏನ್ ಹೇಳ್ತೀನಿ ಆದ ಮುಂದಿನ ವರ್ಷಕ್ಕೆ ಏನ್ ನಡೀತಂತ ಫಸ್ಟ್ ತೂಕ ಹಾಕ್ಬೇಕು ಜ್ಯೋತಿಷನವ್ರು ಇನ್ನೊಬ್ಬ ನಾನು ಹೇಳಿದೆ ರೀ ಸುಮ್ಮನೆ ಏನಾನ ಗೊತ್ತಿಲ್ಲದ ಏನ ಜ್ಯೋತಿಷ್ ಅಲ್ಲ ಸೈಂಟಿಸ್ಟ್ ಅವ್ರು ನನ್ನ ಜೊತೆ ಏನೇನು ಹೇಳ್ಬೇಡ ಸುಮ್ಮನೆ ಕುತ್ಕೊಳ್ರಿ ನಿಮಗೆ ಗೊತ್ತು ನನಗೆ ಗೊತ್ತು ನಾನು ಹೇಳಿದ್ರೆ ಡೇಟ್ ಅಲ್ಲ ಅನಾಹುತ ಆಗೇ ಆಗುತ್ತೆ ಅಂತ ಹೇಳಿದೆ ಅವತ್ತು ಏನಾಗಲ್ಲ ಅಂದ್ರೆ ನಾನು ಹೇಳಿದೆ ಇಂತಿಂಥ ಡೇಟಲ್ಲಿ ಮಿನಿಮಮ್ 100 ಜನ 200 ಜನಕ್ಕೆ ದೊಡ್ಡ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಇಲ್ಲಾಂದ್ರೆ ಏನಾದ್ರು ಸುಟ್ಟೋಗ್ಬಿಡ್ತವೆ ಇಂಥವ್ರ ಡೇಟಲ್ಲಿ ಪ್ರತಿ ಡೇಟಲ್ಲಿ ಅಂತ ಹೇಳಿದೆ ಇವಾಗ ಕರೆದು ಅದೇ ಚಾನಲ್ ಹೇಳಿದೆ ಅದೇ ಆಂಕರ್ಗೆ ಹೇಳಿದೆ ರೀ ಅವತ್ತು ಮಾತ್ರ ಕರೆದು ಕೂರಿಸಿದ್ರಿ ಇವತ್ತು ಯಾಕೆ ಕರೆದು ಕೂರಿಸಲ್ಲ ನಮ್ಮನ್ನ ಹೇಳಿ ನಡೀತಿಲ್ವನ್ರಿ ಏನಾವೇನು ಬೇರೆ ಥರ ಹೇಳ್ತಿದ್ವಿ ಅಂತ ಹೇಳಿದೆ ಸುಮ್ಮನೆ ಆಗ್ಬಿಟ್ರು ಅವ್ರಿಗೇನು ಆ ಒಂದು ಟೈಮ್ ಪ್ರೋಗ್ರಾಮ್ ನಡಿಬೇಕು ಕರೆದು ಬಿಡ್ತಾರೆ ನಮ್ಗೆ ಅದಲ್ಲ ಕೊನೆಗೆ ಇನ್ನೊಬ್ರಿಗೆ ಹೇಳಿದೆ ಆ ಪ್ರೋಗ್ರಾಮ್ ರೀ ನೀವು ಬೇರೆ ಕಡೆ ಎಲ್ಲ ಪ್ರೋಗ್ರಾಮ್ ಮಾಡ್ತಿರಲ್ಲ ಅಲ್ಲೇ ಹೇಳ್ಕೇಳಿ ಅಂದ್ರು ನಾನು ಹೇಳಿದೆ ನಾವು ಹೇಳೋದಕ್ಕೆ ಹೇಳಿದ ನಿಜ ಐತೆ ಅಂತ ಕರೆದು ಕೂರ್ಸೋದಕ್ಕೆ ವ್ಯತ್ಯಾಸ ಇದ್ದಾವೆ ನಾವೇನು ಎಲ್ಲ ಚಾನಲ್ ನಾನು ಡೈಲಿ ಅದನ್ನೇ ಪಾಠ ಮಾಡ್ತಾ ಇದ್ದೀನಿ ಜನಕ್ಕೆ ವಾಕ್ರಿಕೆ ಬರಬೇಕು 8-7 ಕೇಳಿ 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 ವಾಕ್ರಿಕೆ ಬರಬೇಕು ಅನ್ನೋಷ್ಟು ಮಾತಾಡ್ತೀವಿ ಅದಲ್ಲ ಇವ್ರು ಹೇಳಿದ್ರು ಇದೇ ಚಾನಲ್ ನಡೆದಿತ್ತು ಅಂತ ಕರೆದು ಕೂರಿಸ್ಬೇಕು ಅಂತ ಹೇಳಿದೆ 8-2 ಸೀಕ್ರೆಟ್ ಹೇಳ್ತೀನಿ ಖಂಡಿತಗಳೇ ಈ ವರ್ಷ ಎಂಪಿ ಸೀಟ್ ಕರ್ನಾಟಕದಲ್ಲಿ 28 ಅನ್ಸುತ್ತೆ 28 ಸೀಟ್ ಇರ್ಬೋದು ಅದನ್ನು ಹೇಳ್ಬೋದು ರಾಜಕಾರಣಿದ್ ಮಾತಾಡ್ಬೇಕಾ ಬ್ಯಾಡೋ ಅದೇನೋ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತೀನಿ ಆದರೂ ಕೂಡ ಆ 28 ಗುಟ್ಟನ್ನು ಹೇಳ್ಕೊಡ್ತೀನಿ ಆಮೇಲೆ ಈ ಪಕ್ಷದ ಹೆಸರುಗಳು ಕೂಡ 2 ಬರುತ್ತೆ 28 ಯಾವ್ದು ಬರುತ್ತೆ ಅದೆಲ್ಲ ತಲೆಯಲ್ಲಿದೆ ಹೇಳ್ಬೇಡವಾ ಅನ್ಸುತ್ತೆ ಅದು ಬಿಟ್ಟಾಗ್ತೀನಿ ಕೆಲವೊಂದು ಹೇಳ್ಬೋದು ಕೆಲವೊಂದು ಹೇಳಕ್ಕಾಗಲ್ಲ ಆದ್ರೆ ನಿನ್ನೆ ನಾವು ಈ ಪರಿಹಾರ ಅಂತ ನೀವು ಹೇಳಿದ್ರಿ ಇವಾಗ ಪರಿಹಾರ ಸಾಧ್ಯ ಇಲ್ಲ ಆದ್ರೆ 2ನೇ ತಾರೀಕು ಅವರು ಯಾವ ನಕ್ಷತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಯಾವ ನಕ್ಷತ್ರದಲ್ಲಿ ಮತ್ತೆ ಯಾವ ನಂಬರ್ ನ ಯೂಸ್ ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅಟ್ಲೀಸ್ಟ್ ತಕ್ಕಮಟ್ಟಿಗೆ ಸಕ್ಸಸ್ ಮಾತು ನಾನು ಒಬ್ಬರು ದೊಡ್ಡ ಡೈರೆಕ್ಟರ್ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ನಾನು ಅವ್ರ ಮನೆಗೆ ಹೋದೆ ನಾನು ಅವ್ರಿಗೆ ಹೇಳಿದೆ ಸರ್ ಈ ಮನೆ ನಿಮ್ಗೆ ಆಗ್ಬರಲ್ಲ ನೀವು ಹುಟ್ಟಿರೋ ಡೇಟ್ಗೆ ಆಗ್ಬರಲ್ಲ ಅವ್ರು ಅವಾಗ ಏನಂದ್ರೆ ಗೊತ್ತಾ ನನ್ನ ಏನೋ ನೆಗ್ಲೆಕ್ಟ್ ಮಾಡ್ಬಿಟ್ರು ನನಗೆ ಗೊತ್ತಾಗುತ್ತೆ ನನ್ನ ಪೇಸಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಒಬ್ರು ನಾನು ಒಂದು ಕಪ್ಪು ಗ್ಲಾಸ್ ಹಾಕೋಣ ಅಂತ ಇದ್ದೀನಿ
ಏನಕ್ಕಂದ್ರೆ ನನಗೆ ಇವರು ಅವ್ರು ಏನು ಪ್ರತಿ ಕೆಲಸ ಮಾಡ್ತಾರೆ ಅವ್ರು ಹೇಗೆ ಅವ್ರು ನಡೆಯೋ ಸ್ಟೈಲು ಯಾಕೆ ನಡೀತಾರೆ ಈ ಹೆಜ್ಜೆ ಎಷ್ಟನೇ ತಾರೀಕಲ್ಲಿ ಹುಟ್ಟಿರ್ಬೋದು ಯಾಕೆ ಇವ್ರು ಇಷ್ಟು ದಪ್ಪ ಇದ್ದಾರೆ ಇವ್ರು ಯಾವ ಡೇಟಲ್ಲಿ ಹುಟ್ಟಿರ್ಬೋದು ಅದೇ ನಾನೇ ಡೈರೆಕ್ಟಾಗಿ ನೋಡ್ತಿದ್ರೆ ಅವ್ರು ಡೌಟ್ ಬರ್ತಾ ಇರುತ್ತೆ ಇದು ಯಾಕೆ ಲಾರಿವರ್ದನ್ನ ನೋಡ್ತಾವ್ರೆ ಏನೋ ಒಂಥರ ರೀತಿ ನೋಡಬಾರ್ದು ಕೊನೆಗೆ ನಾನು ಅವ್ರಿಗೆ ಹೇಳಿ ಆದ್ಮೇಲೆ ನಾನು ಹೊರಗಡೆ ಬಂದೆ ಸುಮ್ಮನೆ ಹೇಳಿದೆ ಕೊನೆಗೆ ಆ ಮನೆ ಮಾರಿಬಿಟ್ರು ಅವರು ಒಂದು 15 ಸದ್ಮ ಸಿಕ್ಕಿ ಕಾಲಿಗೆ ಬಿದ್ದರು ನನ್ನ ಲೈಫಲ್ಲಿ ನಾನು ಯಾರು ಕಾಲದ ಬೆಳೆಸ್ಕೊಳಕ್ಕಲ್ಲ ನಾನು ಅವ್ರಿಗೆ ಮಾತ್ರ ಬೆಳಬೇಕನ್ನೋದು ಭಾಳ ಸಂತೋಷ ಆಯಿತು ನನ್ನ ನಿಜವಾಗ್ಲು ನಾನು ಶಬರಿಮಲೆಗೆ ಬೆಂಗಳೂರಿಂದ ಉಪವಾಸ ಹೋಗ್ತೀನಲ್ಲ ಉಪವಾಸ ಹೋಗಿರೋದ್ರೆ 24 ದಿವಸ ನಾನು ಉಪವಾಸ ಹೋಗ್ತೀನಿ ಮೌನಪದ ಹೋಗ್ತೀನಿ ಅವಾಗಲೂ ನಾನು ಕೂಡ ಕಾಲಿಗೆ ಯಾರ್ಕಲ್ಲಿ ಬೀಳಿಸ್ಕೊಳಕ್ಕಲ್ಲ ನನಗೆ ಯಾಕೆ ಬೀಳ್ತೀರಾ ನೀವು ದಯವಿಟ್ಟು ಆ ಕಡೆ ಬೀಳಿ ನಿಜವಾಗ್ಲೂ ನಾನು ಬೀಳಿಸ್ಕೊಳಕ್ಕಲ್ಲ ಯಾಕಂದ್ರೆ ನನಗೆ ಇರೋ ಗೌರವ ಅಯ್ಯಪ್ಪನ ಮೇಲೆ ನೀವು ಯಾಕೆ ನನ್ನ ಕಾಲಿಗೆ ಬೀಳ್ತೀರಾ ನಾನು ಬೆನ್ನಲ್ಲಿ ಮತ್ತೆ ನಾನು ಏನೋ ತಪ್ಪು ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಯಾಕಂದ್ರೆ ನನ್ನ ದೇಹ ನನ್ನ ದೇಹ ಇದೆ ನಾನು ತಪ್ಪು ಮಾಡೋಕ್ಕಿರೋದು ಒಳ್ಳೇದು ಮಾಡೋಕ್ಕಿದೆ ಎರಡೂ ಮಾಡ್ತಾ ಇರುತ್ತೆ ಅದರಿಂದ ಬ್ಯಾಟ್ರಿ ಅಂತೀನಿ ಅವರೊಬ್ಬರು ನನ್ನ ಕಾಲಿಗೆ ಬಿದ್ದಬೇಕಾದ್ರೆ ನನಗೆ ಸಂತೋಷ ಆಗಿರೋದು ಇವತ್ತವರೆಗೂ ಭಾಳ ದೊಡ್ಡ ಡೈರೆಕ್ಟರ್ ಕರ್ನಾಟಕದಲ್ಲಿ ಭಾಳ ದೊಡ್ಡ ಡೈರೆಕ್ಟರ್ ನಾನು ಹೇಳಿದೆ ಸರ್ ಈ ಮನೆ ನಂಬರು ನಿಮ್ಮ ಡೇಟ್ ಇಲ್ಲ ಆಗ್ಬರಲ್ಲ ಅಂದಿದ್ದೆ ನಾವು ಆಗ್ಬಾರ ಅಂದ್ರೆ ಆಗ್ಬರಲ್ಲ ಅದು ಯಾರಾದರೂ ಸರ್ ಅದು ಪರಿಹಾರ ನಾನು ಇನ್ನೊಬ್ಬರು ತರ ಪರಿಹಾರ ಇದೆ ಕತೆ ಇದೆ ಇವೆಲ್ಲ ಸೀನೂ ಇಲ್ಲ ಯಾಕಂದ್ರೆ ಆ ಸೀನ್ ಹೇಳೋದೆಲ್ಲ ಸುಮ್ಮನೆ ಸುಳ್ಳು ಏನಕ್ಕಂದ್ರೆ ಇವತ್ತು ನಾನು ಚೆನ್ನಾಗಿ ನೋಡಿದ್ದೀನಿ ಅವರವ್ರ ಜಾತಕವನ್ನು ನೋಡಿದಾಗ ಅವನೊಬ್ಬ ಕಡು ಬಡವ ಇರೋ ಅವನು ಕೊಟ್ಟ ಬೇಸ್ ಬರೋಕರ ಆಗುತ್ತೆ ಅವನು ಬರ್ತೇ ತಂದಿರಬೇಕು ಬರ್ತೇ ತಂದಿರಬೇಕು ಇವನ ನಾನು ಊರಲ್ಲಿ ನೋಡಿ ದನ ಕಕ್ಕಿಂದಿದ್ದೆ ನಾನು ದನಗಳು ಮೇಯಿಸ್ಕೊಂಡು ಹೊಲ ಉತ್ಕೊಂಡಿದ್ದೆ ಒಂದು ಕಾಲದಲ್ಲಿ ಅವ್ರು ಇವತ್ತು ನನಗಿಲ್ಲ ಇದೆಲ್ಲ ನಾನೆಲ್ಲ ದುಡಿತಿರೋದು ನನ್ನ ಜಾತಕ ನನ್ನ ಕೈಲಿ ಕೆಲಸ ಮಾಡಿಸ್ಕೊತೈತಿ ನಾನು ಹುಟ್ಟರೆ ಯೋಗ ನನಗೆ ನಡೀತಿರೋದು ಶನಿದೇಶ ಶುಕ್ರ ಭಕ್ತಿ ಇದು ಅಷ್ಟೇ ನನಗೆಲ್ಲ ಇನ್ನೊಬ್ಬನಿಗೆ ನಡೆದು ಅದು ರಾಜಯೋಗ ಬರುತ್ತೆ ನಾನು ಯಾಕೆ ಇಷ್ಟು ನೇರವಾಗಿ ಮಾತಾಡ್ತೀನಿ ಶನಿ ಮೂರನೇ ಮನೆಯಲ್ಲಿ ಬಲವಾಗಿದ್ದಾನೆ ಅದು ಬುಧ ನಕ್ಷತ್ರದಲ್ಲೇ ಕೂತವನೆ ಎರಡನೇ ಮನೆಯದಲ್ಲೇ ಕೂತವನೆ ಸಂಪತ್ತು ನನಗೆ ಸಂಪತ್ತು ತಾರೇನೆ ಎರಡನೇ ಮನೆ ಇದ್ರ ಸೀಕ್ರೆಟ್ ಹೇಳ್ತೀನಿ ಖಂಡಿತಲ್ಲಿ ಎರಡು ಮತ್ತು ಎಂಟರ ಬಗ್ಗೆ ಹೇಳ್ತೀನಿ ದಯವಿಟ್ಟು ತೆಗೆದಾಕಿ ನಿಮ್ಮಲ್ಲಿ ಪರಿಹಾರ ಇದ್ಕೊಂಡು ಇದೆಯೇ ಅನ್ನೋದು ಇದ್ರೆ ನಿಮ್ಮ ತಲೆಯಲ್ಲಿ ತೆಗೆದಾಕಿ ಇವತ್ತಿಂದ ಖಂಡಿತವಳಿಲ್ಲ ಈ ವರ್ಷ ಕಷ್ಟ ಬೀಳಕ್ಕೆ ರೆಡಿ ಆಗಿರಿ ಆ ರೆಡಿಗೆ ತಪ್ಪಿಸ್ಕೊಳಕ್ಕೆ ಟೆಕ್ನಿಕ್ ಹೇಳ್ಕೊಡ್ತೀನಿ ತಪ್ಪಿಸ್ಕೊಳಕ್ಕೆ ಪರಿಹಾರ ಅಂದ್ಬಿಟ್ರೆ ಮಾಮೂಲಿ ಆಗ್ಬಿಡ್ತೀರಾ ಮಾಮೂಲಿ ಆಗ್ಬಿಡುತ್ತೆ ಇವಾಗ ಹಾಸ್ಪಿಟ್ಲ್ ಒಂದು ಹಾಸ್ಪಿಟ್ಲ್ ಹೋದ್ರೆ ಅಲ್ಲಿ ಕಾಯಿಲೆ ವಾಸ ಆಗುತ್ತೆ ನಾಳೆ ಎಲ್ಲರೂ ವಾಸ ಆಗ್ಬಿಟ್ರೆ ಕಾಯಿಲೆಗಳು ಇರೋಲ್ಲ ಆದರೆ ಇರುತ್ತೆ ಮಾತ್ರ ಏನ ತಗೋತಾ ಇರಬೇಕು ಇಂಜೆಕ್ಷನ್ ತಗೋಬೇಕು ಶುಗರ್ಗೆ ಹೆಂಗೆ ಬಂದರೆ ಶುಗರ್ ಒಂದ್ಸರಿ ಬಂದಮೇಲೆ ಅದನ್ನು ಪರಿಹಾರಿಲ್ಲ ಸುಮ್ಮನೆ ಮಾತ್ರೆ ತಗೋತಾ ಇರಬೇಕು ಅದನ್ನೇ ನಾನು ಅದನ್ನು ನಂಬರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮಾತ್ರೆ ಥರ ಖಂಡಿತವಾಗ್ಲೂ ಅದನ್ನು ಬರ್ಕೊಳ್ಳಿ ಎರಡನೇ ತಾರೀಕುವರೆಗೆ ನಾನು ಭಾಳ ಸರಿ ಹೇಳಿದ್ದೀನಿ ಇವತ್ತು ತಲೆ ಹೋಗಿಲ್ಲ ಇವತ್ತು ಕ್ಲೀನಾಗಿ ಬರ್ಕೊಳ್ಳಿ ಎರಡಕ್ಕೂ ಎಂಟಕ್ಕೂ ಕರಿಮಾರಿ ಹಬ್ಬ ನಡೀತಿದೆ ಅಂತ ಹೇಳ್ತಿದ್ದೆ ನಿಮಗೆ ಗೊತ್ತು ಪ್ಯಾರಾಗನ್ ಚಪ್ಪಲಿ ಸುಟ್ಟರೋ ಡೇಟ್ ಕೂಡ ನಾವು ಹೇಳಿದ ಡೇಟನ್ನೇ ಪ್ರಿಯಾ ಮತ್ತೆ ಯಾವುದು ಅದೊಂದು ದೇಶ ಇದೆಯಲ್ಲ ಮಲೇಷ್ಯಾ ಪ್ರಿಯಾಪಟ್ನ ಪ್ರಿಯಾಪಟ್ನ ಅದೆಲ್ಲವೂ ಕೂಡ ಎಲ್ಲವೂ ಕೂಡ ಇದೇ ತರ ನಾನು ಹೇಳ್ತಾ ಇದ್ದೆ ಒಂದು ಸ್ವಲ್ಪ ದಿವಸ ಹಿಂದೆ ಮಾಗೆ ಒಂದು ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಅಂತ ಅದು ಸಿಂಹ ರಾಶಿನೇ ಆಗುತ್ತೆ ಇದೊಂದು ಬಹಳ ಒಳ್ಳೆ ಸಬ್ಜೆಕ್ಟ್ ನೀವು ಇದನ್ನ ತಿಳ್ಕೊಳ್ಳಿ ಇದೇ ದೊಡ್ಡ ಪರಿಹಾರ ಜ್ಯೋತಿಷನ ತಿಳ್ಕೊಳ್ಳಿ ನೀವು ಮಹಾರಾಜ ತಿಳ್ಕೊಳ್ಳಿ ಬರ್ರಿ ನನ್ನ ಆಫೀಸಲ್ಲಿ ಒಂದು ಬುಕ್ ಇದೆ ಎಲ್ಲ ಬರ್ಕೊಡ್ತೀನಿ ಇದನ್ನ ತಿಳ್ಕೊಂಡ್ರೆ ಪರಿಹಾರ ಇದೆ ಇದನ್ನ ತಿಳ್ಕೊಬೇಕು ನೀವು ಸುಮ್ಮನೆ ಆರ್ಯವರ್ಧನ ಅವ್ರು ಏನೇ ಕೊಟ್ಟರು ನಾನು ನಿಜವಾಗ್ಲೂ ನಮ್ಮ ಆಫೀಸಿಗೆ ಬಂದಾಗ ಒಂದು ಸ್ಟೋನ್ ಕೂಡ ಕೊಡಲ್ಲಮ್ಮ ಸ್ಟೋನ್ ಕೂಡ ಕೊಡಲ್ಲ ನಾನೊಂದು ಮೊಬೈಲ್ ನಂಬರ್ ಎಲ್ಲ ಬದಲಾವಣೆ ಮಾಡ್ಕೊಡ್ತೀನಿ ಲೈಫಲ್ಲಿ ತುಂಬ ಚೇಂಜಸ್ ಆಗುತ್ತೆ ಆಮೇಲೆ ನನ್ನ ಆಫೀಸಿಗೆ ಬಂದಾಗ ನಾನೇನು ನೀವು ಎಲ್ಲ ಚೇಂಜಸ್ ಮಾಡ್ಕೊಬಿಟ್ಟೆ ನೀವು ನಾಳೆ ಸೂಪರ್ ಅಂತ ಹೇಳಲ್ಲ ಅವರ ಜಾತಕ ಏನಾದ್ರು 20 ವರ್ಷ ಟೈಮ್ ಕೆಟ್ಟಿದೆ ಸ್ವಾಮಿ ನೀವು ಇಷ್ಟೆಲ್ಲ ಮಾಡ್ಕೊಂಡು ಹಿಂಗೆ ಸಕ್ಸಸ್ ಆಗ್ಬೋದು ಆದರೆ ನಿಮ್ಮ ಟೈಮೇ 20 ವರ್ಷ ಚೆನ್ನಾಗಿ ಬರ್ಕೊಟ್ಬಿಡ್ತೀನಿ ನಾಳೆ ಬಂದ್ಬಿಟ್ರೆ ಆದರೆ ಅವ್ನಿಗೆ 20 ವರ್ಷ ಒಬ್ಬ ಹುಟ್ಟಿ ಬರ್ತಾನೆ ನಮ್ಮ ಹತ್ರ ಅವ್ನಿಗೆ 20 ವರ್ಷ ಚೆನ್ನಾಗಿದೆ ಅನ್ನೋದು ಗೊತ್ತಾಗ್ಲಿ ಈ ನಾಳೆ ಹಿಂದೆ ಸಖತ್ ಕಷ್ಟಪಟ್ಟಿರ್ತೀನಿ ಈ ವರ್ಷ ಹೋದ ವರ್ಷ ಅವನಿಗೆ ಹೇಳ್ತೀನಿ ಮುಂದಿನ ವರ್ಷದಿಂದ ನಿಮ್ಗೆ ರಾಜಯೋಗ ಇದೆ ಕಷ್ಟಪಟ್ಟು ಸಾಲ ಮಾಡ್ಯಾರು ನೀನು ಬದುಕು ನೀನು ಬದುಕ್ತಿ ಅಂತ ಹೇಳ್ತೀನಿ ಸಾಲ ಮಾಡ್ಯಾರು ಬದುಕು ಅಂತ ಹೇಳ್ತೀನಿ ಯಾಕಂದ್ರೆ ನನ್ಗೆ ಗೊತ್ತು ಮುಂದೆ ಚೆನ್ನಾಗಿ ಬದುಕ್ತಾನೆ ಅಂತ ಆದರೆ ಒಬ್ಬ ಇನ್ನೊಬ್ಬನ ಕನಸ್ಕೊಂಡು ನಾನು ಸಾಲ ಮಾಡಕ್ಕೆ ರೆಡಿ ನೀನು ಬದುಕಲಾ ಅಂತ ಬರ್ತಾನೆ ಅವನ ಜಾತಕ ಇನ್ನು 10 ವರ್ಷನೋ 15 ವರ್ಷನೋ 10 ವರ್ಷನೋ ಟೈಮ್ ಕೆಟ್ಟಿರುತ್ತೆ ಅಲ್ಲಿ ಲಾಕ್ ಆಗ್ತದೆ ನೋಡಿ ಜ್ಯೋತಿಷ್ಯ ನೀವು ಮಹಾರಾಜ್ ಎರಡು ಬಹಳ ಇಂಪಾರ್ಟೆಂಟು ನೀವು ಮಹಾರಾಜಲ್ಲಿ ಏನಪ್ಪ ವಿಶೇಷ ಅಂದ್ರೆ ಪ್ರತಿ ಡೇಟ್ ಅನ್ನ ಹೆಂಗ್ ಫಾಲೋ ಮಾಡಬೇಕು ಅನ್ನೋದು ಕಲ್ತ್ಕೋಬೇಕು ಮೊಬೈಲ್ ನಂಬರ್ ಹೇಗಿರಬೇಕು ಅನ್ನೋದು ಕಲ್ತ್ಕೋಬೇಕು ಒಂದು ಗಾಡಿಗೆ ಪೆಟ್ರೋಲ್ ಹಾಕೋದು ಹೇಗಿರಬೇಕು ಅನ್ನೋದು ಕಲ್ತ್ಕೋಬೇಕು ನನ್ನ ಗಾಡಿ ಕೂಡ ಪೆಟ್ರೋಲ್ ಕೂಡ ನಾನು ಹೇಳಿ ನನ್ನ ಲಕ್ಕಿ ನಂಬರ್ ಹಾಕೋದು ನನ್ನ ಪೆಟ್ರೋಲ್ ಅಲ್ಲ ಸೌಜನ್ಯ ಮೇಡಮ್ ಎಫ್ ಎಂ ಅಲ್ಲಿ ಮಾತಾಡ್ತಾರೆ ಪ್ರತಿ ದಿವಸ ನೀವೆಲ್ಲರೂ ಬೆಳಿಗ್ಗೆ ಕೇಳ್ಬೋದು ಎಫ್ ಎಂ ಅಲ್ಲಿ ಸೌಜನ್ಯ ಮೇಡಮ್ ಪ್ರತಿ ದಿವಸ ಬಂದು ಮಾತಾಡ್ತಾರೆ ಬೆಳಿಗ್ಗೆ ಅಂತ ತುಂಬಾ ಚೆನ್ನಾಗಿ ಮಾತಾಡಿಸ್ಕೊಡ್ತೀರಾ ಈ ದೇವ್ರ ಬಗ್ಗೆ ಅಂತ ನನಗೆ ಬಹಳ ಇಂಪು ಸೌಜನ್ಯ ಮೇಡಮ್ ಎಫ್ ಎಂ ಅಲ್ಲಿ ಹೇಳ್ತಾರೆ ಕೂಡ ಸೌಜನ್ಯ ಮೇಡಮ್ ಹೇಳ್ತಾ ಇದ್ರು ಆದ್ರೆ ನನ್ನ ಲಕ್ಕಿ ನಂಬರ್ 15 ಇಲ್ಲ 24 ಟೌನ್ ಇಡೋದು ವಾಲ್ಯೂಮ್ ನಂಬರ್ ನಾನು ಕಾರಲ್ಲಿ ಸೌಜನ್ಯ ಮೇಡಮ್ ಎಷ್ಟು ಜೋರಾಗಿ ಹೇಳ್ತಾರೆ ಎಷ್ಟು ನಿಧಾರಿಗೆ ಹೇಳ್ತಾರೆ ನನಗೆ ಬೇಕಲ್ಲ ಅವ್ರು ನನಗೆ ಹೇಳ್ತೇವೆ ನಾನು 15 ಇಲ್ಲ 24 ಇಟ್ಟಿರ್ತೀನಿ ಆ ಒಂದು ಅಷ್ಟರಲ್ಲೇ ನಾನು ಸೌಂಡ್ ಕೇಳೋದು ಇನ್ನು ಬೇರೆ ನಂಬರಲ್ಲಿ 18 19 ಅವೆಲ್ಲ ಇಡಲ್ಲ ನಾನು ನನ್ನ ಫೇವ್ರೇಟ್ ನಂಬರಲ್ಲೇ ಇಟ್ಟು ಕೇಳೋದು ಸೌಜನ್ಯ ಮೇಡಮ್ ಹೇಳ್ತಾ ಇದ್ರು ಅಷ್ಟೇ ನಾನು ಹೇಳ್ತಾ ಇದ್ರೆ ನನ್ನ ಟಿವಿ ನಾನು ನೋಡ್ಬೇಕು ಅಷ್ಟಕ್ಕೆ ಇಟ್ಕೇತೀನಿ ಖಂಡಿತ ನಾನೇ ಹೇಳ್ಬಿಟ್ಟು ನನ್ನ ಸಿಡಿನ ತೆಗೆದು ನೋಡ್ತಾ ಇದ್ರೆ ಅಷ್ಟಕ್ಕೆ ಇಡ್ತೀನಿ ಈ ಥರ ನಾನು ಫಾಲೋ ಮಾಡ್ತೀನಿ ಇದನ್ನ ಫಾಲೋ ಮಾಡಿ ಅದರಲ್ಲಿ ಸಕ್ಸಸ್ ಇದೆ ನನ್ನ ಪರಿಹಾರ ಅಂತ ಹೇಳಲ್ಲ ಖಂಡಿತಲ್ಲೂ ಕೂಡ ಏನಕ್ಕೆ ಅಂದರೆ ನಾನು ನನಗೆ ಗೊತ್ತಿಲ್ಲ ಮೇಡಮ್ ಅವರೇ ಇದನ್ನು ನೇರವಾಗಿ ಹೇಳ್ತೀನಿ ನಮ್ಮ ಮಿಸ್ಸಸ್ ಗೌರ್ಮೆಂಟ್ ಕೆಲಸ ಮಾಡ್ತಾರೆ ಒಂದು ಕಡೆ
ನನ್ನ ಹೆಂಡತಿಗೆ ಮದುವೆ ಮುಂಚೆ ಅವಳ ಜಾತಕವನ್ನ ನಾನು ಒಂದ್ಸರಿ ಹಿಂಗೆ ನಾವು ಮಾತಾಡಬೇಕಾದ್ರೆ ನಿಮ್ಮ ಮಕ್ಕಳಾಗಲ ಅನ್ಬಿಟ್ಟೆ ನಾನು ನೋಡ್ಬಿಟ್ಟು ನಿಮ್ಮ ಮಕ್ಕಳಾಗಲ ಅನ್ಬಿಟ್ಟೆ ಅವಳು ಹತ್ಬಿಟ್ಲು ಮೂರು ಅವರ್ ಸಮಾಧಾನ ಮಾಡಿದೆ ಹತ್ಮೇಲೆ ನಾನು ಅವಳನ್ನ ಇಷ್ಟ ಬಿದ್ದು ಅವಳ್ರೆ ಮದುವೆ ಮಾಡ್ಕೊಂಡೆ ನಾನು ಬರೀ ಸುಮ್ಮನೆ ಕೇಳಿದ್ಕೆ ನಾವು ಇಬ್ಬರು ಒಂದೇ ಕ್ಲಾಸ್ಮೇಟ್ ನಿಜವಾಗ್ಲೂ ಇದು ಪರ್ಸ್ನಲ್ ಆಗಿ ಅಂತ ತಗೋಬೇಡಿ ಕೊನೆಗೆ ಅವಳು ಒಂದು ಹಾಸ್ಪಿಟಲಲ್ಲೇ ಕೆಲಸ ಮಾಡೋದು ಒಬ್ಬರು ಅಲ್ಲಿ ಮಲಯಾಳಿಸು ಅವ್ರು ಇವರೆಲ್ಲ ಕೊಳ್ಳೋದಲ್ಲ ಒಬ್ರು ಕೇಳಿದ್ರಿಂದ ನಿಮಗೆ ಕಾಳ ಸ್ವಲ್ಪ ದೋಷ ಇದೆ ಅಂತ ನಾನು ನನ್ನ ಹೆಂಡತಿಗೆ ಸುಮ್ಮನಿರಲೇ ಎಂದೆ ಇಲ್ಲ ಇಲ್ಲ ರೀ ಇಲ್ಲ ರೀ ಅದು ಕಾಳ ಸ್ವಲ್ಪ ದೋಷ ಇದೆ ನಾವು ನಿಜವಾದ ಆವನ್ನೇ ಕರೆಸಿಬಿಡ್ತೀನಿ ಪೂಜೆ ಮಾಡ್ತೀನಿ ಸರಿ ಮಾಡಪ್ಪ ಸ್ವಾಮಿ ಅಂದೆ ನನ್ನ ಹೆಂಡತಿ ಹೇಳಿದ್ದೆ ನನ್ನ ಹೆಂಡತಿಗೆ ನಾನು ಇವತ್ತು ನಾನು ಏನೂ ತೊಂದರೆ ಕೊಡಲ್ಲ ಯಾಕಂದರೆ ನನಗೆ ನನ್ನ ನಿಜವಾಗ್ಲೂ ನನ್ನ ಹೆಂಡತಿನ ಭಾಳ ಪ್ರೀತಿಸ್ತೀನಿ ನಾನು ನಾನು ಹೇಳ್ತೀನಿ ನೀನು ಸತ್ಯ ದಿವಸ ನಾನು ಸದೋಗ್ಬಿಡ್ತೀನಿ ಬೇಕಾದ್ರೆ ನನಗೆ ಸಾಕು ಪ್ರಪಂಚ ನಾನು ಆನಂದ ನೋಡಿದ್ದೆ ಅಂತ ಕೊನೆಗೆ ಕರೆಸಿದ್ರು ಕರೆಸಿದ್ಮೇಲೆ ಏನಾಯಿತು ಅದು ಖರ್ಚು ಎಷ್ಟಿಗೆ ಬಂದಿರೋದು 50 ರೂಪಾಯಿ ಇಸ್ಕಂದ್ರು ಆ ಪೂಜೆಗೆ 50 ಸಾವಿರ ರೂಪಾಯಿ ಅವತ್ತು ನನಗೊಂದು 500 ರೂಪಾಯಿ ದುಡಿಯೋದೇ ಕಷ್ಟ ಆಗಿತ್ತು ಒಂದು ದಿವಸಕ್ಕೆ 1000 ರೂಪಾಯಿ ದುಡಿ ನಾನು ಒಂದು ದಿವಸಕ್ಕೆ ನನ್ನ ಆದಾಯ ಇತ್ತು 50 ಸಾವಿರ ರೂಪಾಯಿ ಅಂದರೆ ನನ್ನ ಎಷ್ಟು ದಿವಸ ಅದು ಮಿನಿಮಮ್ 1000 ರೂಪಾಯಿ ಇಟ್ಕೇಳಿ ಒಂದು ವರ್ಷದಲ್ಲಿ 50 ದಿವಸದ ಪೇಮೆಂಟು ನನ್ನ 50 ದಿವಸದ ಪೇಮೆಂಟ್ ಹೋಯ್ತು ನೀರನ್ನು ಉಂಡಿಗೆ ಹಾಕ್ದಲ್ಲಿ ಆಯಿತು ಓಮಕ್ಕೆ ಸರಿ ಅದನ್ನು ಕರೆಸ್ತು ಅವನು ಆ ಟೈಮಲ್ಲಿ ಸಂಜೆ 6 ಗಂಟೆಯಲ್ಲಿ ಹೇಳ್ತಾವನೆ ಸ್ವಾಮಿ ನಾವು ಬೆಂಗಳೂರಲ್ಲಿ ಮಾಡಲ್ಲ ಒಂದು ಕಾಲೇಜ್ ಸೈಟ್ ಬೇಕು ಅಂತ ಎಲ್ಲಿ ತರಕ್ಕೆ ಹೋಗ್ಲಿ ಕೊನೆಗೆ ಯಾರಿಗೋ ಕನಕಪುರಕ್ಕೆ ಫೋನ್ ಮಾಡಿ ಅಲ್ಲೊಂದು ಜಾಗ ಏರ್ಪಾಡು ಮಾಡಿದೆ ಆಯ್ತಾ ಇದೆಲ್ಲ ಮಕ್ಕಳಾಗೋದಕ್ಕೆ ಅಂತ ಮಾಡಿದ್ದು ಪರಿಹಾರ ಇನ್ನೂ ತುಂಬ ಇದೆ ಇದೊಂದು ಸಿಂಪಲ್ ಆಗಿ ಹೇಳ್ತೇನೆ ಇದಾದ್ಮೇಲೆ ಸರಿ ಅಲ್ಲಿಗೆ ಹೋಗೋಕ್ಕೆ ನನ್ನ ತಕ್ಕ ಕಾರ್ ಇಲ್ಲ ಅವಾಗ ನನಗೆ ಮಟ್ಟಕ್ಕಿಲ್ಲ ನನಗೆ ಆ ಜಾತಕ ಅವಾಗ ಕೊಟ್ಟಿಲ್ಲ ನನ್ನ ಜಾತಕ ಅವಾಗ ಕೊಡ್ನಲ್ಲ ನನಗೆ ಇವಾಗ ಕೊಡ್ತೈತೆ ಕೊನೆಗೆ ಅಲ್ಲೊಂದು ಜಾಗ ಯಾರಿಗೋ ಫೋನ್ ಮಾಡಿ ದೊಡ್ಡ ಮಾಡಿ ಇಸ್ಕಂದೆ ಅಲ್ಲಿಗೆ ಹೋಗಿ ಕಾರ್ ಅವನು ಅಪ್ ಆ್ಯಂಡ್ ಡೌನು ಅದು ಇದು ಅಂತೇಳಿ ಒಂದು 1000 ರೂಪಾಯಿ ಬಿಲ್ ಅದೊಂದು 56 ರೂಪಾಯಿ ಬಂತು ಕೊನೆಗೆ ಅದೆಲ್ಲ ಆದಮೇಲೆ ಅವ್ರು ನಂಗೆ ಬಟ್ಟೆ ಬೇಕು ರೇಷ್ಮೆ ಬೇಕು ಪಂಚೆ ಬೇಕು ಅದಕ್ಕೂ ಒಂದು 60 ಸಾವಿರ ರೂಪಾಯಿ ಅದಕ್ಕೊಂದು 10 ಸಾವಿರ ರೂಪಾಯಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಎಲ್ಲ 75 ಸಾವಿರ ರೂಪಾಯಿಗೆ ಹೋಯ್ತು ಒಂದು ಪೂಜೆಗೆ ಹೋಗಿ ಮಾಡ್ಕೆ ಬಂದಾದಮೇಲೆ ನಾನೆಲ್ಲ ಆದಮೇಲೆ ನನಗೆ ಅವಾಗ ತಕ್ಕ ಮಟ್ಟಿಗೆ ಇತ್ತು ಅದೆಲ್ಲ ಆದ್ಮೇಲೆ ಬೆಂಗಳೂರಲ್ಲಿ ಎಲ್ಲ ಹಾಸ್ಪಿಟಲ್ ನೋಡಾಯ್ತು ಊಹ್ಞೂ ಇದಕ್ಕೆ ಕೊನೆಗೆ ಅವನಿಗೆ ಲಾಸ್ಟಿಗೆ ನಾನು ಕರೆದು ಅವ್ನು ಜ್ಯೋತಿಷ್ ಎಲ್ಲ ಹೇಳಿ ಕಳಿಸ್ದೆ ಲೇ ಹಿಂಗೆ ಹಿಂಗೆ ಅಂತ ಕೊನೆಗೆ ಕೊನೆಗೆ ನನ್ನೇ ಫಾಲೋ ಮಾಡೋಕೆ ಸ್ಟಾರ್ಟ್ ಆದರು ಖಂಡಿತ ಅಲ್ವೇ ನೋಡಿ ನನಗೆ ಪರಿಹಾರ ಇಲ್ಲ ನಿಮ್ಗೇನು ಕೊಡಲಿ ಸುಮ್ಮನೆ ದಂದ ಹೇ ಹೇ ಅಂತ ಒಂದು ಆಡಿದ್ದಲ್ಲ ಹಂಗೆ ದಂದೆ ಆಗಿಬಿಟ್ಟಿದೆ ಖಂಡಿತ ಹೇಳ್ತೀನಿ ನಿಮ್ಮ ಆಗೋ ಟೈಮಲ್ಲಿ ಆಗೇ ಆಗುತ್ತೆ ಆಗದಿರೋ ಟೈಮಲ್ಲಿ ಆಗಲ್ಲ ಆಗೋ ಟೈಮಲ್ಲಿ ಹೇಗಿರಬೇಕು ಆಗದಿರೋ ಟೈಮಲ್ಲಿ ಹೇಗಿರಬೇಕು ಎರಡನ್ನೂ ತಿಳಿಸ್ಕೊಡ್ತೀನಿ 8-2 ಕರಿ ಮಾರಿ ಹಬ್ಬ ಸುದ್ದಿನೂ ತಿಳಿಸ್ಕೊಡ್ತೀನಿ ಒಂದು ಸಲ ಜಾತಕದಲ್ಲಿ ಏನಿದೆ ಅಂತ ನೋಡ್ಬಿಟ್ಟ ಮೇಲೆ ಕೆಟ್ಟದಾಗತ್ತ ಒಳ್ಳೇದಾಗತ್ತ ತಿಳ್ಕೊಂಡಾದ್ಮೇಲೆ ಅದಕ್ಕೆ ಪರಿಹಾರ ಅನ್ನೋದು ಇಲ್ಲವೇ ಇಲ್ಲ ಏನಿದೆಯೋ ಅದೇ ನಡೆಯುತ್ತೆ ಖಂಡಿತ ಆದ್ರೆ ಕೆಟ್ಟದ್ ನಡೆಯುತ್ತೆ ಅಂತ ಗೊತ್ತಾದಾಗ ಅದರಿಂದ ಹೇಗೆ ಎಸ್ಕೇಪ್ ಆಗಬಹುದು ಯಾವ್ಯಾವ ನಂಬರ್ ಯಾವ್ಯಾವ ನಕ್ಷತ್ರ ಫಾಲೋ ಮಾಡಿದ್ರೆ ಸ್ವಲ್ಪ ಹುಷಾರಾಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಇನ್ನಿಷ್ಟು ಮಾತಾಡೋಣ ಇದೀಗ ಭವ್ಯ ಭವಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಚಿಕ್ಕ ವಿರಾಮ ಭವಿಷ್ಯ ನೇರ ಪ್ರಸಾರದ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಜೊತೆ ಇದ್ದಾರೆ ಸಂಖ್ಯಾಶಾಸ್ತ್ರ ಬ್ರಹ್ಮ ಆರ್ಯವರ್ಧನ್ ಅವರು ಪರಿಹಾರ ಅನ್ನೋದು ಯಾವುದಕ್ಕೂ ಯಾರಿಗೂ ಇಲ್ಲ ನಿಮಗೂ ಇಲ್ಲ ನನಗೂ ಇಲ್ಲ ಯಾರಿಗೂ ಇಲ್ಲ ಹಾ ಒಂದ್ಸಲ ಜಾತಕದಲ್ಲಿ ಏನಿದೆಯೋ ಅದೇ ಫಿಕ್ಸ್ ಪಕ್ಕ ಇದು ಯಾಕೆ ಹೇಳ್ತಿದ್ರೆ ನಾನು ಒಬ್ಬರು ಮನೆಗೆ ಹೋಗಿದ್ದೆ ನನಗೆ ಅದೊಂದು ಒಂದು ಸೈಟ್ ವಾಸ್ತು ನನ್ನ ಸೈಟ್ ವಾಸ್ತುನೇ ಭಾಳ ಇಷ್ಟ ಬೀಳೋದು ಮನೆ ವಾಸ್ತು ಇಷ್ಟ ಬೀಳಲ್ಲ ಮನೆ ವಾಸ್ತು ಹೆಂಗೆ ದುಡ್ಡಿರೋ ನಾವು ಹೆಂಗೆ ಬೇಕಾದ್ರೆ ಕಟ್ಕೋಬೋದು ಕೊನೆಗೆ ನಾನೊಬ್ರು ಅದು ಬಿ ಜೆ ಪಿ ಲೀಡ್ರ್ ಮನೆಗೆ ಹೋಗಿದ್ದೆ ಅವ್ರು ಹೇಳೋಕೆ ಇಷ್ಟ ಬೀಳಲ್ಲ ಇವಾಗ ಎಂ ಪಿ ಎಲ್ಲ ಸಿಕ್ಕಿದೆ ಅವ್ರು ಹಳೆ ಮಲ್ಲಿದ್ದಾಗ ಅವ್ರು ಗೆದ್ದಿದ್ರು ಹಳೆ ಮಲ್ಲಿದ್ದಾಗ ಗೆದ್ದರು ಹೊಸ ಮನೆ ದುಡ್ಡು ಬಂತು ಸೆರೆ ಕಟ್ಕೋಬಿಟ್ಟಾರೆ ಆ ಮನೆ ನೋಡಿದ್ರೆ ಎದ್ದು ಹತ್ತೋದಾಗ ಕಟ್ಕೊಂಡವ್ರೆ ಕೊನೆಗೆ ಅವರು ಎಂ ಪಿ ಆಗಿದ್ದು ಎಮ್ ಎಲ್ ಎ ನಿಂತು ಎಮ್ ಎಲ್ ಎ ಸೋದಾಗ್ಬಿಟ್ರು ಅವ್ರು ಎಂ ಪಿನೇ ಇವಾಗಲೂ ಎಂ ಪಿನೇ ಅದು ಎಮ್ ಎಲ್ ಎ ಸೋದಾಗ್ಬಿಟ್ರು ಅವ್ರು ಎಮ್ ಎಲ್ ಎ ನಿಂತಿದ್ರು ಕೊನೆಗೆ ಅವ್ರ ಮನೆ ಸಿಕ್ಕಾಪಟ್ಟೆ ಕಟ್ಟವ್ರೆ ನಾನು ಅರ್ಧ ಒಡ್ಸಾಕ್ಬೇಕು ಇವಾಗ ಹೇಳ್ದಲ್ಲೇ ಹೊರಗಡೆ ಬಂದೆ ನನ್ನ ಫ್ರೆಂಡಿಗೆ ಹೇಳಿದೆ ನೋಡು ಆ ಹಳೆ ಬಾಡಿಗೆ ಮೇಲಿದ್ದಾಗ ಅವ್ರು ಗೆದ್ದವ್ರೆ ಸ್ವಂತ ಮನೆ ಬಂದ್ಮೇಲೆ ಸೋತವ್ರೆ ಕಾರಣ ಏನು ಮನೆ ಲಕ್ಸುರಿ ಆಗಿದೆ ಎಲ್ಲ ಇದೆ ನಾನು ಮಿನಿಮಮ್ ಒಡಿಸಿದ್ರೆ ಮಿನಿಮಮ್ 10 ಕೋಟಿನ ಒಡಿಸ್ಬೇಕು ಒಂದು 20 ಕೋಟಿ ಮನೆ ಅಂತ ತಿಳ್ಕೊಂಡು ಅದು 10 ಕೋಟಿನ ಒಡಿಸಿ ಹಾಕ್ಬೇಕು 10 ಕೋಟಿ ಒಡಿಸಿದ್ರೆ ಸೂಪರ್ ನಾನು ಹೇಳಿದ್ರೆ ಬೇಜಾರಾಗುತ್ತಿಲ್ವ ಅವ್ರಿಗೆ ಕೇಳ್ತಾರೆ ಇದು ಪರಿಹಾರ ಏನಾದ್ರು ಕೊಡಿ ಸರ್ ಒಡಿದಲ್ಲ ಏನಾದ್ರು ಇರ್ಬೋದು ಒಡಿದಲ್ಲ ಏನು ಪರಿಹಾರ ಇಲ್ಲ ಸುಮ್ಮನೆ ಸುಳ್ಳಲ್ಲ ಇದು ಒಬ್ಬರು ಮನೆಗೆ ಹೇಳಿದ್ದೆ ನೋಡಿ ಈ ಥರ ದಿಕ್ಕು ಬೆಳೆದ್ರೆ ಗಂಡ ಸತ್ತೋಯ್ತಾನೆ ಹುಷಾರು ಅಂತ ಹೇಳಿದ್ದೆ ಕೊನೆಗೆ ಹೋಗೇಬಿಟ್ರು ಅವರು ಕೊನೆಗೆ ಅವ್ರಿಗೂ ಕೂಡ ತೊಂದರೆ ಆಗೋಯ್ತು ಒಂದು ಹಳ್ಳಿಲಿದು ಭಾಳ ಏನಲ್ಲ ಒಂದು ಹಳ್ಳಿಲಿದು ನಡೆದಿರೋದು ಘಟನೆ ಕೊನೆಗೆ ಆಮೇಲೆ ಬಂದರು ಬಂದು ಒಂದು 500 ರೂಪಾಯಿ ಕೊಟ್ಟು ಕೇಳಿದ್ರು ನನಗೆ ಬೇಡ ಬೇಡ ಅಂದರೂ ಕೂಡ ಬೇಕಾದರೂ 500 ರೂಪಾಯಿ ಕೊಟ್ಟೆ ಕೇಳಿದ್ರು ನನಗೆ ದುಡ್ಡು ಕೊಟ್ಟೆ ಕೇಳ್ತೀನಿ ಅಂತ ಕೊನೆಗೆ ಅವ್ರು ನನ್ನ ನಂಬಿ ಅವರು ಆ ಮನೆ ಒಡೆಯೋಕ್ಕಿಂತ ಮುಂಚೆ ಒಂದು 3-4 ಲಕ್ಷ ರೂಪಾಯಿ ಸಾಲ ಒಂದು ಹಳ್ಳಿಲಿ ಅದು ತುಂಬ ದೊಡ್ಡ ಸಾಲನೇ ಅದು
ಇದು ಬೆಂಗಳೂರಲ್ಲಿ ಒಂದು ತುಂಬಾ ಒಂದು 30 ಲಕ್ಷಕ್ಕೆ 30 ಲಕ್ಷನೇ ಸಾಲ ಅಂತ ಅನ್ಬಹುದು ಕೊನೆಗೆ ಅದನ್ನ ಒಡಿಸಿ ಎಲ್ಲ ಮಾಡಿ 4 ಲಕ್ಷ ರೂಪಾಯಿ ಸಾಲವನ್ನ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ನಾನು ಇಷ್ಟ ಬಂದು ಹೇಳಿದ ಜಾಗದಲ್ಲಿ ಮನೆನ ಕಟ್ಟಿಕೊಂಡೆ ಕರೆಕ್ಟ್ ಆಗಿ ಅದನ್ನ ಮನೆನ ಬಾಗಲು ರೂಮ್ ಇಲ್ಲ ಅದನ್ನ ಸೆರ್ಮಾರ್ ಕೊಟ್ಟು ಅಷ್ಟೇ ಸೆರ್ಮಾರ್ ಕೊಟ್ಟು ಸುಮ್ಮನೆ ನೀವು ಪರಿಹಾರ ಇದೆ 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 ಅಂತ ನೀವು ಬೆಳೆದಿ ತಿಳಿದಿರಾ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಂದು ಒಂದು ಪರಿಹಾರ ಇದ್ದರೆ ಆ ಒಬ್ಬ ವ್ಯಕ್ತಿ ಜ್ಯೋತಿಷ ನಾವು ಏರಿದಲ್ಲಿ ಇದ್ದರೆ ಆ ವೇರಿನೇ ಕ್ಲೀನ್ ಆಗಿರಬೇಕು ನೀವು ತುಂಬಾ ಗೌರವಿಸ್ತಿರಲ್ವಾ ಆ ವೇರಿಯಲ್ಲಿ ಯಾರಿಗೂ ಬಡವರು ಇರಬಾರದು ತೊಂದರೆ ಇರಬಾರದು ಒಂದು ಕೋರ್ಟ್ ಕಚೇರಿ ಟೇಷನ್ ಏನು ಇರಬಾರದು ಏನಕ್ಕೆ ಆ ವ್ಯಕ್ತಿ ಎಲ್ಲ ಕ್ಲೀನ್ ನೋಡ್ಕೇತಾನೆ ಅಂತ ಒಂದು ಅರ್ಥ ಇವಾಗ ನೀವು ಟಿವಿಲಿ ನನ್ನನ್ನು ತುಂಬಾ ಜನ ಪ್ರೀತಿಸಬಹುದು ಎಲ್ಲ ಮಾಡಬಹುದು ಆ ವ್ಯಕ್ತಿ ವೇರಿಯಲ್ಲಿ ಇದಾನೆ ನಾನು ಇವಾಗ ನಾನು ಚಾಮರಾಜ್ ಪಟೇಲ್ ಇದೀನಿ ಅಂದ್ರೆ ಚಾಮರಾಜ್ ಪಟೇಲ್ ಒಂದು ಕೇಸ್ ಬರಲ್ಲಪ್ಪ ಆರೇ ವರ್ಧನ ಅಷ್ಟು ಚೆನ್ನಾಗಿ ನೋಡ್ಕೇತಾವ್ರೆ ಅವರಿಗೆಲ್ಲ ಪರಿಹಾರ ಕೊಟ್ಟವ್ರೆ ಯಾವ ಕೇಸ್ ಇಲ್ಲ ಯಾವ ತೊಂದರೆ ಇಲ್ಲ ಮಕ್ಕಳು ಕಿತ್ತಾಡ್ತಿಲ್ಲ ಮಕ್ಕಳು ಓದ್ತಾವ್ರೆ ಅಂತ ಇದಕ್ಕೊಂದು ಗಾದೆ ಮಾತಿದೆ ಹೇಳ್ತೀನಿ ಕೇಳಿ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಒಬ್ಬ ರಾಜ ಇದ್ನಂತೆ ಎಲ್ಲರೂ ಬಂದು ಒಬ್ಬನ್ನ ಕಷ್ಟ ಅಂತ ಸ್ವಾಮಿನ ಮಳೆ ಬೆಳೆ ಇಲ್ಲ ತುಂಬಾ ಕಷ್ಟ ಆಗ್ತೈತೆ ಅಂತ ಹೇಳರಂತೆ ಕೊನೆಗೆ ಒಬ್ಬ 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 ವ್ಯಕ್ತಿ ಇದ್ನಂತೆ ಅವನ ಕೆಲಸ ನಾನು ಹೇಳಕ್ಕೆ ಇಷ್ಟ ಬಿಡಲ್ಲ ಅವನು ಎಲ್ಲರನ್ನೂ ರೆಡಿ ಮಾಡೋ ಅಂತ ವ್ಯಕ್ತಿ ನಾನು ಹೇಳಕ್ಕೆ ಆಗೋದಿಲ್ಲ ಯಾಕಂದ್ರೆ ವೃತ್ತಿನ ಹೇಳಬಾರದು ಬಾಯಲ್ಲಿ ಒಬ್ಬನ ಎಲ್ಲರನ್ನು ಕ್ಲೀನ್ ಆಗಿ ಲಕ್ಷಣವಾಗಿ ಕಾಣೋ ತರ ಅಂತ ಒಬ್ಬ ವ್ಯಕ್ತಿ ಎಲ್ಲವರಿಗೂ ಹೋಗ್ಬಿಟ್ಟು ಹೋಗ್ಬಿಟ್ಟು ಬರರು ಅವರಿಗೆ ಹಿಂದೆ ಸಂಬಳ ಕೊಡ್ತಾನಲ್ಲ ಒಂದು ಅವರದ ದವಸ ಧಾನ್ಯವನ್ನ ಇಸ್ಕೊಂಡು ಅದನ್ನ ಅವರ ಕಾಲ ಕಡ್ಡಿನ ಮಾರಿ ಅವರ ಸಂಸಾರನ ಸಾಕಿಸಬೇಕಾಗಿತ್ತು ಅದರಲ್ಲಿ ಅವನು ಯಾವುದೋ ಒಂದು ಊರಿಗೆ ಅಲಿತಾ ಇರಬೇಕಾದ್ರೆ ಅವನ್ನ ಕೇಳಿದಂತೆ ಮತ್ತೆ ರಾಜ ಕರೆದು ಏನಪ್ಪ ನೀನು ಎಲ್ಲ ಊರಿಗೂ ಹೋಗಿ ಬರ್ತಾ ಇದೀಯಾ ಊರೆಲ್ಲ ಬಂದು ತೊಂದರೆ ಅಂತ ಹೇಳ್ತಾರೆ ಅದು ಹೇಗಿದ್ದಾರೆ ಸ್ವಾಮಿ ಯಾಕೆ ಸ್ವಾಮಿ ತುಂಬಾ ಕಷ್ಟಲಿದ್ದಾರೆ ಬೇಸಿಗೆ ಸುಟ್ಟು ಹೋಗ್ತಾವ್ರೆ ಬಹಳ ಕಷ್ಟಲಿದ್ದಾರೆ ಎಲ್ಲ ಅಂತ ಯಾಕಂದ್ರೆ ಅವನು ಓಡಾಡ್ತಾನೆ ಇವನು ಹೆಂಗ್ ಓಡಾಡ್ತಾನೆ ಅದ್ರ ಮೇಲೆ ಅವನು ಡಿಪೆಂಡ್ ಆಗಿ ಮಾತಾಡ್ತಾವನೆ ಸರಿ ಬಿಟ್ರದು ಇನ್ನೊಂದು ದಿನ ಮತ್ತೆ ಬಂದು ಜನ ಹೇಳಿದಂತೆ ಇವನ್ನ ಕೇಳಿದಂತೆ ಇನ್ನೊಂದು ದಿವಸ ಇವನು ಯಾವುದೋ ಊರಲ್ಲಿ ಅಲಿಬೇಕಾದ್ರೆ ಇವನಿಗೆ ಯಾವುದೋ ಬಂಗಾರ ಸಿಕ್ಬಿಟ್ಟಿದ್ದೆ ಒಂದು ನಿಧಿ ಸಿಕ್ಬಿಟ್ಟಿದ್ದೆ ಇವನು ತಂದು ಮಲ್ಲಿ ಇಟ್ಕೊಬಿಟ್ಟಾನೆ ಈ ನಿಧಿ ಸಿಕ್ಕಿದ ಮೇಲೆ ಏನಾಗಿದೆ ಮತ್ತೆ ಕರೆದು ರಾಜ ಕೇಳಿದಂತೆ ಹೆಂಗಿದ್ದಾರೆ ಊರಲ್ಲಿ ಎಲ್ಲ ಅಂದ್ರೆ ಅವನು ಹೇಳಿದಂತೆ ಸ್ವಾಮಿ ತುಂಬಾ ಚೆನ್ನಾಗಿದ್ದಾರೆ ಸಕ್ಕತ್ತಾಗಿದ್ದಾರೆ ಜನಕ್ಕೇನು ತೊಂದರೆ ಇಲ್ಲ ಅಂತ ಮತ್ತೆ ಜನಗಳು ಬಂದು ಕಷ್ಟ ಹೇಳಿದಂತೆ ರಾಜನತ ಬಂದು ಸ್ವಾಮಿ ಕಷ್ಟ ಅಂತ ಕೊನೆಗೆ ರಾಜ ಇದ್ದನ್ನು ಇವ್ರ ಮನೆ ಚೆಕ್ ಮಾಡ್ರಿ ಏನಿದೆ ನೋಡ್ರಿ ಅಂದಂತೆ ನೋಡಿದಾಗ ಬಂಗಾರ ತುಂಬೈತಂತೆ ಅದು ಎತ್ತಿಕೆ ಬರ್ಸಿದ್ರಂತೆ ರಾಜ ಅಂದ್ರೆ ಎತ್ತಿಕೆ ಬರೋದ್ರಂತೆ ಮತ್ತೆ ಅವ್ನು ಕಾಣ ಎತ್ತಿಕೆ ಬರೀ ಅಂತ ಕೊನೆಗೆ ಇವ್ನು ಬಂದ ಮತ್ತೆ ನಾಳೆ ಹೆಂಗಿದ್ದಾರೆ ಊರಲ್ಲಿ ಅಂದಂತೆ ಸ್ವಾಮಿ ಯಾಕೆ ಕೇಳ್ತೀರ ಸ್ವಾಮಿ ಊರೆಲ್ಲ ಕಳ್ಳರು ಅವರು ಇವರು ಬಹಳ ಜಾಸ್ತಿ ಆಗಿದ್ದಾರೆ ಬಡತನ ಬೇರೆ ಜಾಸ್ತಿ ಅಂತೆ ಕೊನೆಗೆ ನೋಡಿ ಇದು ಸೀಕ್ರೆಟ್ ಅನ್ನು ಯಾಕೆ ಹೇಳ್ತಂದ್ರೆ ಪರಿಹಾರ ಇದೆ ಇದೆ ಅಂದ್ಮೇಲೆ ಒಬ್ಬ ಇವಾಗ ಒಬ್ಬ ಏರಿಯಾದಲ್ಲಿ ಬಿದ್ದನಂದ್ರೆ ಆ ಏರಿಯಲ್ಲಿ ಅವನು ಸಿಎಂ ಕಿಂತ ಒಂದು ಸ್ಟ್ರಾಂಗ್ ಆಗಿರ್ಬೇಕು ಯಾಕಂದ್ರೆ ನಾನು ಎಷ್ಟೋ ಜನ ಹೇಳ್ತಾರೆ ನಾನು ಆ ಪರಿಹಾರ ಮಾಡಿಸ್ಕೊಡ್ತೀನಿ ಈ ಪರಿಹಾರ ಮಾಡಿಸ್ಕೊಡ್ತೀನಿ ಅಂದ್ರೆ ಆ ಏರಿಯಲ್ಲಿ ಒಂದು ಕಷ್ಟನೇ ಬರಬಾರ್ದ ಹಂಗಿದ್ರೆ ಏನೋ ಇದೇ ಪರಿಹಾರ ಅನ್ಬೋದು ಅವ್ರು ಏನು ಪಾಪ ಬರ್ತಾರೆ ಅವ್ರ ಕಷ್ಟ ಇರುತ್ತೆ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ಅವ್ರ ಕಷ್ಟ ಇರುತ್ತೆ ಏನೋ ಇಲ್ಲಿ ಬಂದ್ರೆ ಒಳ್ಳೇದಾಗುತ್ತೆ ಆರೇವರದ ಹತ್ರ ಪರಿಹಾರ ಆಗುತ್ತೆ ನಾನು ನಿಜವಾಗ್ಲೂ ಬಂದವ್ರಿಗೆ ಪರಿಹಾರನ ಹೇಳೋದಲ್ಲ ಪರಿಹಾರ ಹೇಳ್ಕೊಡ್ತೀನಿ ಜ್ಯೋತಿಷನ ತಿಳಿಸ್ಕೊಡ್ತೀನಿ ನೋಡಮ್ಮ ನಿನಗೆ ಇಂಥ ನಕ್ಷತ್ರಗಳು ನಿನಗೆ ಕೆಟ್ಟದ್ದು ಈ ರಾಶಿ ಕೆಟ್ಟದ್ದು ಈ ನಂಬರ್ ಕೆಟ್ಟದ್ದು ಈ ಲಗ್ನ ಕೆಟ್ಟದ್ದು ಈ ರಾಶಿಲಿ ಹೋಗ್ಬೇಕು ನೋಡಿ ನಿಮ್ಮ ಜಾತಕ ಕೆಟ್ಟಿರ್ಬೋದು ನೀವು ಬಾಡಿಗೆಗೆ ಆಲೋಕಿಸ್ತೀರ ನೋಡಿ ಆ ಮನೇಲಿ ರಾಜೋಗ ಇಡ್ಬೋದು ಸ್ವಂತ ಮನೆಗೆ ಹೋಗೋ ರಾಜೋಗ ಇಡ್ಬೋದು ಅದು ಹೇಗೆ ರಾಜೋಗ ಇಡ್ಬೋದು ಅಂದರೆ ಆ ದೇಶ ಭುಕ್ತಿ ಅಂತರಂಗ ಭುಕ್ತಿ ಲಗ್ನಾಧಿಪತಿ ಬಲವಾದ ದೇಶನೇ ಇಡಬೇಕು ಇಟ್ಟಿದಾಗ ರಾಜೋಗ ಬರುತ್ತೆ ಅದನ್ನು ಇಡೋದು ಕಲ್ತ್ಕೋಬೇಕು ಅದೆಲ್ಲ ಇಲ್ಲ ಎಷ್ಟೋ ಜನ ಆ ಮನೆ ಸುದ್ದಿ ಈ ಮನೆ ಸುದ್ದಿ ಅನ್ನೋದಲ್ಲ ಸುದ್ದಿಕ್ಕಿಂತಲೂ ದೇಶಗಳು ಬಲವಾಗಿಡಬೇಕು ಆ ಲಗ್ನಕ್ಕೆ ದೇಶ ನಡೀತದೆ ನನ್ನ ಕೈ ಲಗ್ನ ಮಾತ್ರ ಸಕ್ಕತ್ತಾಗಿ ಸಿಗುತ್ತೆ ಏನಕ್ಕಂದ್ರೆ ನಾನು ಇವತ್ತು ಈ ಮಟ್ಟಕ್ಕಿದ್ದೀನಿ ಅಂದ್ರೆ ನಾನು ಇಡಂತ ಲಗ್ನದಲ್ಲೇ ನಾನು ಸಕ್ಸಸ್ ಆಗಿರೋದು ಒಂದು ಆಫೀಸ್ ಆಗಲಿ ಒಂದು ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ನೋಡಿ ನಾನು ಬೇಕು ಅಂತ ನಿಮಗೆಲ್ಲರಿಗೂ ಗೊತ್ತಿರಬಹುದು ನೋಡಿ ನನ್ನ ಒಂದೇ ಒಂದು ಕಿವಿಲ್ ವಾಲೆ ಇದೆ ಈ ಕಿವಿಲಿ ಇಲ್ಲ ವಾಲೆ ನೋಡ್ತಾ ಇದ್ದ ನನಗೆ ಚಿನ್ನ ಫಸ್ಟ್ ಆಫ್ ಆಲ್ 5ನೇ ತಾರೀಕು ಚಿನ್ನ ಆಗಿ ಬರಕಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದೊಂದು ನನ್ನ ಲ್ಯಾಪ್ಟಾಪ್ ಇದು ಎರಡನೇ ಲ್ಯಾಪ್ಟಾಪ್ ಒಬ್ಬ ಚಾನಲ್ ಇವತ್ತು ನನ್ನ ಮೊನ್ನೆಯಿಂದ ಎಂಟುವರೆಗೆ ಬರುತ್ತೆ ಆ ಪ್ರೋಗ್ರಾಮು ಜ್ಯೋತಿಷನೇ ಹೇಳ್ತೇನೆ ಅವನ್ನ ನಾನೇ ಟಿವಿಗೆ ಸೇರಿಸಿ ಸ್ವಾಮಿ ನನ್ನ ಲ್ಯಾಪ್ಟಾಪ್ ಇಲ್ಲ ಸ್ವಾಮಿ ನನಗೆ ಕಷ್ಟ ಆಗುತ್ತೆ ಮಾತಾಡೋಕ್ಕೆ ಅಂತ ನನ್ನ ಲ್ಯಾಪ್ಟಾಪ್ ನನಗೊಂದು ಕೊಟ್ಟೆ ತಗೊಂಡೋಗಿ ಇದನ್ನು ಇಟ್ಕೋಬೇಕು ನಾನು ಇದೇ ಅದೇ ಅವಾಗ ಲೈವ್ ಮಾಡ್ತಿದ್ದೆ ಚಾನಲಲ್ಲಿ ಒಂದು ವಾರ ಲ್ಯಾಪ್ಟಾಪ್ ತರೋಕ್ಕೆ ನನಗೆ ಡೇಟ್ ಇಲ್ಲ ನಾನು ಡೇಟ್ ಫಾಲೋ ಮಾಡೋಕ್ಕಿಲ್ಲ ಲ್ಯಾಪ್ಟಾಪ್ ಇಲ್ದಲೇ ಬಂದು ನಾನು ಲೈವಲ್ಲಿ ಕೂತ್ಕೊಂಡು ಮಾತಾಡುವೆ ಲ್ಯಾಪ್ಟಾಪ್ ಅದು ನಾನು ಅವನಿಗೆ ಕೊಟ್ಟಿದ್ದೆ ಅವನು ಇವತ್ತು ಹೇಳ್ತಾನೆ ಸ್ವಾಮಿ ನಾನು ನಿಮ್ಮನ್ನು ನೆನೆಸ್ಕೇತಿ ಅಂತ ಸ್ವಾಮಿ ನಾನು ತುಂಬ ಜನ ನಿನ್ನೆ ಒಬ್ಬ ಇದೇ ಥರ ಜ್ಯೋತಿಷರನೇ ಸ್ವಾಮಿ ನನ್ನ ಎಲ್ಲರೂ ಒಂದು ಕಡೆ ಸೇರಿಸ್ಬಿಡಿ ನಾನು ನೋಡಿ ನಂಗೆ ಚೆನ್ನಾಗಿ ಗೊತ್ತು ನನಗೆ ಯಾಕಂದ್ರೆ ನನ್ನ ಸಕ್ಸಸ್ಸು ನನಗೆ ಹೆಂಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಖಂಡಿತ ಹೇಳ್ತೀನಿ ಆ ಲ್ಯಾಪ್ಟಾಪನ್ನ ನಾನು 30ನೇ ತಾರೀಕು ತಂದುಬಿಟ್ಟಿದ್ದೆ ಒಂದು 3ನೇ ತಾರೀಕು ನನಗೆ ಅದು ತೊಂದರೆ ಕೊಡ್ತಿತ್ತು ತೊಂದರೆ ಆಗಬಾರ್ದು ಇನ್ನೊಬ್ಬನಿಗೆ ಎಲ್ಪಿ ಕೊಟ್ಬಿಡು ಅಂತ ಕೊಟ್ಟೆ ನೋಡಿ ನನ್ನ ಹೆಂಡತಿ ಇದೆ ಇದನ್ನ ನಾನು ಹಾಕ್ಬೇಕಾದ್ರೆ ರೀ ಇವತ್ತು 30ನೇ ತಾರೀಕು ನೀವು 5ನೇ ತಾರೀಕು ಹೊಟ್ಟಿದ್ರ ನಿಮ್ಗೆ ಇದು ಆಗಲ್ಲ ನಾನು 5ನೇ ತಾರೀಕು ಯಾಕೆ ಕೊಟ್ಟಿಲ್ಲ ನನಗೆ 3ಕ್ಕೂ ಇದಕ್ಕೂ ಆಗಲ್ಲ ಯಾವಾಗಲೂ ಏನೇನು ಹೇಳ್ತಾರಲ್ಲ ಅದಾಗಲ್ಲ ಅದು ಆಗಲ್ಲ ಅದು ಪರಿಹಾರ ಇದೆ ಅಂತ ನೀವು ಕೇಳಿದ್ರೆ ತಪ್ಪಾಗುತ್ತೆ ನೀವು ಕೇಳಿದ್ರೆ ತಪ್ಪಾಗುತ್ತೆ ನೀವು ಕೂಡ ತಿಳ್ಕೊಂಡ್ರೆ ತಪ್ಪಾಗುತ್ತೆ 3ನೇ ತಾರೀಕು 5ನೇ ತಾರೀಕು ಮದುವೆ ಆದರೆ ಸ್ವಾಮಿ ಇದಕ್ಕೇನಾದ್ರು ಪರಿಹಾರ ಇದೆ ಇನ್ನೇನು ಕೊಡಲಿ ನಾನು
ಇನ್ನೇನೋ ಒಂದು ಮುಹೂರ್ತದಲ್ಲಿ ಸರಿ ಮಾಡ್ಕೊಳ್ಬೇಕು. ಖಂಡಿತ ಅದೆಲ್ಲ ಪರಿಹಾರ ಇಲ್ಲ. ಅದಕ್ಕೆ ಈ ಡೇಟಾನ ಆಡಬೇಡಿ, ಪರಿಹಾರ ಇಲ್ಲ ಅಂತ ಹೇಳೋದು. ಯಾಕೆ ನಕ್ಷತ್ರಕ್ಕೆ ನಕ್ಷತ್ರ ಕ್ಷೇತ್ರಗಳು ಅಂತ ಆ ನಕ್ಷತ್ರಕ್ಕೆ ಆ ನಕ್ಷತ್ರಕ್ಕೆ ಲಿಂಕ್ ಕೊಟ್ಬಿಟ್ರೆ ಅದಕ್ಕೂ ಪರಿಹಾರ ಆಗ್ಬಿಟ್ರೆ ಇನ್ಯಾವಕ್ಕೆ ಎಲ್ಲ ಗ್ರಹ ನಮ್ಮೆಲ್ಲ. ಇವಾಗ ಸೂರ್ಯನ ಚಂದ್ರನ ಇಬ್ರು ಅವ್ರು ಯಾವ ಟೈಮ್ ಬರ್ತಾರೆ ಅವಾಗಲೇ ಬರಬೇಕು. ಪರಿಹಾರ ಮಾಡಿಕೊಟ್ಟು ಚಂದ್ರನ ಸೂರ್ಯನ ಮಾಡಿ ಸೂರ್ಯನ ಅಗಲ ಮಾಡೋಕ್ಕಾಗತ್ತ? ಆಗಲ್ಲ. ದಯವಿಟ್ಟು ಕೊನೆಗೆ ನಾನು ಅದನ್ನು ಈ ಡೇಟಲ್ಲಿ ಹಾಕ್ತೆ. ಕೊನೆಗೆ ಇದೊಂದು ವಾಲೆ ಕಳೆದೋಯ್ತು ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೇಳಿ. ನನ್ನನ್ನೇ ಬಿಡಲ್ಲ ಇವು ನಂಬರ್ಗಳು, ಇನ್ನು ನಿಮ್ಮನ್ನು ಬಿಟ್ಬಿಡ್ತಾವ? ನಾನೇ ಹೇಳಲ್ಲ ಯಾವಾಗಲೂ ನಂಬರ್ ಅಂದರೆ ನಾನು, ನಾನು ಅಂದರೆ ನಂಬರ್ ಅಂತ. ಇದನ್ನು ಯಾಕೆ ಕೇಳ್ತೀನಿ ಈ ಮಾತನ್ನಂದರೆ, ಆ ಡೇಟಲ್ಲಿ ಮಾಡಿದರೆ ಅದು ಪರಿಹಾರ ಇಲ್ಲ. ನೀವು ಪರಿಹಾರ ಹೆಂಗೆ ತಿಳ್ಕೊಬೇಕು, ಯಾವ ನಂಬರ್ ತಿಳ್ಕೊಬೇಕು, ಯಾವ ನಕ್ಷತ್ರ ತಿಳ್ಕೊಬೇಕು? ನೀವತ್ತೆಲ್ಲರೂ ಕಡು ಬಡವರೇ ಆಗಿರ್ಬೋದು, ಆದರೆ ಇನ್ನು ಮುಂದೆ ನೀವು ಮಾಡೋ ಡೇಟಲ್ಲಿ ರಾಜಯೋಗ ಇರಬೇಕು, ನೀವು ಮಾಡೋ ನಕ್ಷತ್ರದಲ್ಲಿ ರಾಜಯೋಗ ಇರಬೇಕು, ಮಾಡೋ ಲಗ್ನದಲ್ಲಿ ರಾಜಯೋಗ ಇರಬೇಕು. ಇದನ್ನು ತಿಳ್ಕೊಂಡು ನೀವು ರಾಜಯೋಗ ಅಂತ ಆಗಿರ್ಬೇಕು. ಇವತ್ತಂದ್ರೆ ರಾಜರಿಲ್ಲ, ಆದರೆ ರಾಜಯೋಗದಲ್ಲಿ ಬದುಕಬೇಕು ನೀವು. ಯಾಕಂದ್ರೆ ರಾಜರಿಲ್ಲ, ಇವಾಗ ಒಬ್ಬ ರಾಜ ಅದಕ್ಕೆ ನೋಡಿ ಹಿಂದೆ ಕಂಪ್ಲೇಂಟ್ ಇರ್ತವೆ. ಯಾಕೆಂದರೆ ಸ್ವಾಮಿ ಅಲ್ಲೇನೋ ಮೋಸ ಮಾಡಿ ದುಡ್ಡು ಮಾಡ್ಬಿಟ್ರು ಇಲ್ಲ ರೇ ಅಲ್ಲಿ. ಅವಾಗೆಲ್ಲ ಲೆಕ್ಕ ಇರೋಲ್ಲ, ಇವಾಗೆಲ್ಲ ಎಲ್ಲದಕ್ಕೂ ಒಂದು ಕ್ಯಾಮ್ರಾ ಇದ್ದಾವೆ, ಎಲ್ಲ ಮೊಬೈಲ್ಗೂ ರೆಕಾರ್ಡ್ ಇದ್ದಾವೆ, ಎಲ್ಲ ಪಿಂಟು ಪಿಂಟು ರೆಕಾರ್ಡ್ ಆಗ್ತಾಯಿರುತ್ತೆ. ಖಂಡಿತಲ್ಲೂ ಕೂಡ ಹೇಳ್ತೀನಿ, ಈ ಎರಡರು ಗುಟ್ಟು ನಾಲ್ಕರು. ಇದು ನನ್ನ ಒಬ್ಬ ಕ್ಲೋಸ್ ಫ್ರೆಂಡು, ನಾನು ಅವನ ಹತ್ರ ಹೇಳಿದೆ. ಅವನು ಏನು ಗೊತ್ತಿಲ್ಲ ನನಗೆ, ಸ್ವಾಮಿ ನನಗೆ ಕಲಿಸ್ಕೊಡಿ ನೀವು ಮಹಾರಾಜ ಅಂತ. ನನ್ನ ಭಾಳ ಫ್ರೆಂಡು, ಒಂದು ಲಕ್ಷ ರೂಪಾಯಿ ಕೊಟ್ಟ, ನಾನು ಸುಮ್ಮನೆ ಇಟ್ಕೊಂಡು ಹೇಳಿದೆ. ಕೊನೆಗೆ ಇವಾಗ ಮೊನ್ನೆ ಒಂದು ಏನೋ ಒಂದು ಮೊನ್ನೆ ಒಂದು ಮಾತು ಹೇಳ್ತವನೆ, ಮುಂದಿನ ವರ್ಷ ಇದು ನಂಬರ್ ಆಗುತ್ತಲ್ವಾ, ನೀವು ಇದೇ ನಂಬರ್ ಮೇಲೆ ಹೇಳ್ತೀರ. ಅವನು ಜ್ಯೋತಿಷ್ಠ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾನೆ, ಎಲ್ಲ ಮಾಡ್ತಾ ಇರ್ತಾನೆ. ಭೂತ್ಬಾಳದಲ್ಲಿ ಒಂದು ವೆಂಕಟೇಶ್ ಸ್ವಾಮಿ ದೇವಸ್ಥಾನ ಇದೆ ಕೊಳ್ಳೇಗಾಲದಲ್ಲಿ, ಅಲ್ಲಿ ನನ್ನ ಕ್ಲೋಸ್ ಫ್ರೆಂಡು. ತುಂಬ ಚೆನ್ನಾಗಿ ಕೈರೇಖೆ ಹೇಳ್ತಾನೆ, ಕೈರೇಖೆನ ಸಖತ್ತಾಗಿ ಹೇಳ್ತಾನೆ. ಅವನು ಕೈರೇಖೆ ಇದು ಅವ್ನು ಕೈರೇಖೆ ಕಲಿಯೋಕೆ ಇಲ್ಲೆಲ್ಲ ಹೋಗ್ತಾನೆ, ಕರ್ನಾಟಕ ಬಿಟ್ಟು ಹೊರಗಡೆ ತಮಿಳ್ನಾಡು ಡೆಲ್ಲಿ ಅಲ್ಲೆಲ್ಲ ಹೋಗಿ ದುಡ್ಡು ಖರ್ಚು ಮಾಡೋಕ್ಕೆ ಬರ್ತಾನೆ. ಫಾರ್ಮಿಸ್ಟಿಕ್ ಕಲಿಯೋಕೆ ತುಂಬ ಚೆನ್ನಾಗಿ ಹೇಳ್ತಾನೆ ಕೈರೇಖೆನ, ಅಷ್ಟು ಕೈರೇಖೆ ಜಾತಕ. ಅವರವೆಲ್ಲ ಒಂದು ಫ್ರೆಂಡ್ಸು. ಕೊನೆಗೆ ಅವ್ನು ನ್ಯೂ ಮ್ಯಾರೇಜ್ ಕಲಿಬೇಕಂತ ಆಸೆ ಅವನಿಗೆ. ಕೊನೆಗೆ ಅವ್ನು ಹೇಳ್ತಾನೆ, ಇವತ್ತು ಮೊನ್ನೆ ರಾತ್ರಿ ರೆಕಾರ್ಡ್ ಇದೆ ನನ್ನ ಮೊಬೈಲಲ್ಲಿ, ಯಾಕಂದ್ರೆ ನನ್ನ ಮೊಬೈಲಲ್ಲಿ ಯಾರೋ ಫೋನ್ ಮಾಡಿ ರೆಕಾರ್ಡ್ ಮಾಡ್ಕೊಬಿಡ್ತೀನಿ. ಅವ್ನು ಹೇಳ್ತಾನೆ ಮುಂದಿನ ವರ್ಷ ಇದಿದ್ದೇ ನಂಬರ್ ಆಗುತ್ತಲ್ವಾ ಅಂತ. ಅವನೇ ನನಗೆ ನಗು ಬತ್ತೆ ಅಂತ ನೋಡ್ರಪ್ಪ ನೋಡಿ, ಎಷ್ಟು ಸಿಂಪಲ್ಲಾಗಿ ಮುಂದಿನ ವರ್ಷ ಯಾವ ಡೇಟ್ ಇದೆ ಅಂತ ಅದನ್ನು ಕೂಡ ಹೇಳ್ತೀನಿ. ಎರಡನೇ ತಾರೀಕವರೆಗೆ ಎಂಟನೇ ತಾರೀಕವರೆಗೆ ಹೇಳಪ್ಪ ಹೇಳ್ತಿದ್ರೆ ನೋಡಿ, ಖಂಡಿತ ಇದು ಪರಿಹಾರ. ನಾನು ಮಾತಾಡೋ ಪದಗಳೆಲ್ಲ ಪರಿಹಾರ ಅಂತ ತಿಳ್ಕೊಳ್ಳಿ, ಖಂಡಿತ ಅದಕ್ಕೊಂದು ಪರಿಹಾರ ಅಂತ ನೀವು ತಿಳ್ಕೊಬೇಡಿ. ಯಾಕಂದರೆ ನನ್ನ ನಾನು ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೈತೆ ಅಂತ ಹೇಳ್ತೀನಿ, ದೇವ್ರಿಗೆ ಒಬ್ಬನಿಗೆ ಗೊತ್ತು, ಅಭಿಮಾನಿ ದೇವ್ರಿಗೆ ಗೊತ್ತು. ಆದರೆ ಎಲ್ಲರೂ ನನ್ನನ್ನು ಹೀಯಾಳ್ಸಿರೋದು ಉಂಟು. ಒಂದು ಓಪನಾಗಿ ಹೇಳ್ತೀನಿ, ಈ ವರ್ಷನೇ ಎಲ್ಲ ಟಿ ವಿಲ್ಲೂ ಬರೋ ಅಂತಾರೆ. ಒಬ್ಬರನ್ನೊಬ್ಬನ್ನ ಇದು ಒಂಥರ ಅಂದ್ಬಿಡಿ ಇವಾಗ, ಯಾಕಂದರೆ ಒಂದು ಮೀನು ಒಂದು ಮೀನು ತಿಂದೆ ಬದುಕೋದು ಅನ್ನೋ ಥರ ಆಗಿದ್ದು ಏನಾಗುತ್ತೆ ಅಂದರೆ, ನಾವು ಎಲ್ಲರೂ ಏ ಆ ನಂಬರ್ ಏನು ಹೇಳ್ತಾರೆ, ಈ ನಂಬರ್ ಏನು ಹೇಳ್ತಾರೆ, ಹಂಗೆಲ್ಲ ಇಲ್ಲ ಅಂತ ಎಷ್ಟೋ ಜನ ಹೇಳಿದಾರೆ. ಇವತ್ತು ಬರಲಿ ಅಡ್ಡಡ್ಡ ಹುಡ್ದು ನುಂಗ್ಬಿಡ್ತೀನಿ ಬೇಕಾದ್ರೆ, ಕುತ್ಕೊಬಿಟ್ರೆ ನನ್ನ ಮುಂದೆ ಯಾರು ಅಂತಾರೆ ಒಬ್ರು ಇದ್ರೆ ಈ ನಂಬರ್ ಹಂಗಾಗತ್ತೆ ಹಿಂಗ ಇಲ್ಲ. ಇಂಡೈರೆಕ್ಟಾಗಿ ಹೇಳೋದಲ್ಲ, ಬರ್ಬೇಕು ತಾಕತ್ತಿದ್ರೆ ಎದುರುಗಡೆ ಹೇಳಂತಾನು ಹೇಳ್ಬೇಕು. ಅವ್ನು ತಾಕತ್ತಿದ್ರ ಇದೇ ನಂಬರ್ ನಾನು ಹೇಳಿದ್ದೀನಿ ರೀ ಇಷ್ಟಿಷ್ಟ ಯಾವಾಗ ಒಂದು ಆಗಿದಂತಲ್ಲ, ನಾವು ಹೇಳಿದ್ದೀನಿ ಇಂಡೈರೆಕ್ಟಾಗಿ ಹೇಳೋದಲ್ಲ, ಇಲ್ಲ ಆ ತಾಕತ್ತಿದ್ದನ್ನು ಹೇಳ್ಬೇಕು ಮುಂದೆ ಒಂದು 3 ವರ್ಷದ ಹೇಳಿ ನೋಡೋಣ ಇಂಥ ಡೇಟ್ ಆಗುತ್ತಂತ. ಹಾಂ, ಈ ನಕ್ಷತ್ರ ಸರಿ ಡೇಟ್ ಸರಿಲ್ಲ, ಇಂತಿಂಥ ದಿನನೇ ಆಗುತ್ತೆ ಅಂತ ಹೇಳಿರೋದು ಅದು ಆರ್ಯವರ್ಧನ ಒಬ್ಬನೇ. ನಾನು ಒಬ್ಬನೇ ಹೇಳಕ್ಕೆ ಸಾಧ್ಯ, ಯಾಕಂದರೆ ನಾನು ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ನನ್ನ ಅದನ್ನು ಪ್ರೀತಿಸ್ತೀನಿ, ಗೌರವಿಸ್ತೀನಿ ಆ ನಂಬರ್ ನಾ ನಕ್ಷತ್ರನ. ಏನಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನನಗೆ ಈ ಮಾತಲ್ಲಿ ಇರೋವಂಥ ಒಂದು ಚಾಲೆಂಜ್ ಏನಕ್ಕಪ್ಪ, ಇಷ್ಟೊಂದು ಧೈರ್ಯ, ಒಂದು ಸಂತೋಷ, ಈ ಸಬ್ಜೆಕ್ಟಲ್ಲಿ ಇರೋ ಒಂದು ಪ್ರೀತಿ ಎಲ್ಲದೂ ನನಗಿರೋ ಒಂದು ನಂಬಿಕೆ. ನನ್ನ ಒಂದು ಬೇಕರಿದ್ದಲ್ಲೂ ಕೂಡ 20 ರೂಪಾಯಿನ ಬೋಣಿ ಮಾಡಿ ಅಂತ ಹುಡುಗರು ಹೇಳ್ಕೊಟ್ಟಿದ್ದೆ, ಹುಡುಗರು 20 ರೂಪಾಯಿನ ಬೋಣಿ ಮಾಡೋರು ಅಷ್ಟೇ ವ್ಯಾಪಾರ ಆಗೋದು. ಖಂಡಿತಲ್ಲೂ ಕೂಡ ನಿಮ್ಮ ಆಟೋ ಡ್ರೈವರು, ಬಸ್ ಕಂಡಕ್ಟ್ರು, ಪೊಲೀಸರು, ಹಾಸ್ಪಿಟ್ಲೆಲ್ಲ ನಮ್ಮ ನಂಬರ್ನ, ನಮ್ಮ ನಕ್ಷತ್ರ, ನಮ್ಮ ಡೇಟನ್ನ ಫಾಲೋ ಮಾಡಿಬಿಟ್ಟು ತೊಂದರೆ ಹಾಕಲ್ಲ. ಇವತ್ತು ಪೇಷಂಟ್ ಇಲ್ಲ ಅಂತ ನೀವೇನು ಬೇಜಾರ ಮಾಡ್ಕೊಳಕ್ಲೇ, ಇವತ್ತು ನನ್ನ ಡೇಟ್ ಸರಿಯಲ್ಲ ಅದಕ್ಕೆ ಪೇಷಂಟ್ ಇಲ್ಲ ಅಂತ ತಿಳ್ಕೊಬೇಕು. ಪೊಲೀಸ್ನಷ್ಟೇ ಯಾಕ್ರಿ ಇವತ್ತೇನು ಇಲ್ಲಿ ಕಲೆಕ್ಷನ್ ಇಲ್ಲ ಅಂದರೆ, ಏ ಇವತ್ತು ನನ್ನ ಡೇಟ್ ಸರಿಯಲ್ಲ, ಸುಮ್ಮನೆ ಗೊತ್ತಿದ್ದು ಗೊತ್ತಿದ್ದು ಕೇಳ್ತೀಯ ನೀನು, ಹೋದ ತಿಂಗಳು ಅದೇ ತಿಂಗಳ ಏನು ತಂದಲ್ಲ, ಬರಲಿ ನೆಕ್ಸ್ಟ್ 6ನೇ ತಾರೀಕು 15ನೇ ತಾರೀಕು ಸುಮ್ಮನೆ ಸೀರೆನ ತತ್ತೀನಿ ಅಂತ ಪೊಲೀಸ್ ಪಕ್ಕರು ಹೇಳ್ಬೋದು. ಲಾಯರ್ ಕೂಡ ಹೇಳ್ಬೋದು, ಲಾಯರು ಕೂಡ ಏ ಇವತ್ತು ಏನು ಅವ್ರು ಎಂತಿದ್ರು ಏನಾರು ಏನ್ರಿ ಇವತ್ತು ಇಷ್ಟೇನಾ ಏನು ಇಲ್ವಾ ಯಾವುದು ಕಳ್ಳ ಸಿಗ್ನಲ್ವಾ ನೋಡಿ ಎಂತಿ ಕೂಡ ಕೇಳ್ತಾರೆ ಕಣ್ಣನ್ನು, ಯಾವುದು ಕಳ್ಳ ಸಿಗ್ನಲ್ ಯಾರು ಲಿಟಿಗೇಷನ್ ಅಲ್ವಾ ಯಾರು ಕೊಚ್ಚಾಗ್ರಕ್ಕೆ ಸಿಗ್ನಲ್ವಾ ಅಂತ ಕೇಳ್ಬೋದು. ಲೇ ಇವತ್ತು ನಮ್ಮ ಡೇಟ್ ಸರಿಯಲ್ಲ, ನನಗೆ ಯಾವ್ದು ಸಿಕ್ಕಿಲ್ಲ, ಅವರೆಲ್ಲ ಕೊಚ್ಚಾಕಿರ್ಬೋದು, ಕೊಲೆ ಮಾಡಿರ್ಬೋದು, ಇನ್ನೊಂದು ಆಸ್ತಿ ಮೋಸ ಮಾಡಿರ್ಬೋದು, ಆದರೆ ಇವತ್ತು ನನ್ನ ಡೇಟ್ ಸರಿಯಲ್ಲ. ಸುಮ್ಮನೆ 15ನೇ ತಾರೀಕು ಸಿಗ್ತಾನೆ, ಪಕ್ಕದ ಮೇಲೆ ಬರ್ತಾನೆ ಸುಮ್ಮನೆ, ಅವನೇನೋ ತೊಂದರೆ ಇರುತ್ತೆ ಬರ್ತಾನೆ, ಅವ್ನಿಗೆ ಹಾಕೋಣ ಬ್ಲೇಡನ್ನು ಅಂತ ಖಂಡಿತ ನೀವು ಗೆಸ್ ಮಾಡ್ಬೋದು. ಏನಕ್ಕಂದ್ರೆ ಇದೆಲ್ಲವೂ ಕೂಡ ಒಂದು ದಿವಸ ಇದ್ದಂಗೆ ಒಂದು ದಿವಸ ಸಂಪಾದನೆ ಇರಲ್ಲ, ಖಂಡಿತ ತಿಳ್ಕೊಳ್ಳಿ. ಇದೆಲ್ಲ ನನಗೆ ಗೊತ್ತಿರೋದ್ರಿಂದ ಗೊತ್ತಾ, ಜಾತಕನೇ ಕೊಡೋದು, ನಂಬರೇ ಕೊಡೋದು, ರಾಶಿನೇ ಕೊಡುತ್ತೆ ಅಂತ ತಿಳ್ಕೊತೀನಿ. ಇವತ್ತು ತೆಂಡೂಲ್ಕರ್ ನೀರು ಹೊಡ್ಬಿಟ್ಟಿದ ತಕ್ಷಣ ಎಲ್ಲ ಟಿವಿಲು ಎಲ್ಲ ಪೇಪರ್ಲು ತೆಂಡೂಲ್ಕರ್ ನೀರು ಹೊಡ್ಬಿಟ್ರು, ಹ್ಞೂ ಅವರು ದೇವರು ಕ್ರಿಕೆಟ್ ದೇವ್ರ ಅಂತ. ನಾಳೆ 0-ಗೆ ಹೋಗ್ಬಿಟ್ರು, ತೆಂಡೂಲ್ಕರ್ ಫೈನಲ್ ಮೇಂಟೈನ್ ಮಾಡೋಕ್ಕೆ ಬರಲ್ಲ, ಫೈನಲ್ ಆಡೋಕ್ಕೆ ಬರೋಕ್ಕಲ್ಲ ಅಂತ ಇಂಡೇಟ ಬರೀತಾರೆ. ನೋಡ್ರಿ ಒಳ್ಳೆ ಒಳ್ಳೆ ಪೆನ್ನು, ಆ ಪೆನ್ನು ಆ ಬರವಣಿಗೆ ಬರೆದಿರೋಂಥ ಪೆನ್ನು
ಮುಂದಿನ ಎರಡು 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 ದಿವಸಕ್ಕೆ ಅವ್ರ ಬಗ್ಗೆ ನೆಗೆಟಿವ್ ಬರೀತಿದ್ದೆ ಆ ಪೆನ್ನು. ಅದಕ್ಕೆ ಅದು ಗೊತ್ತಿಲ್ಲ ಪಪ್ಪ, ನಾವು ಬರ್ಬೇಕೆಲ್ಲ ಬರೀತಿದ್ದೆ, ಆ ಸುಣ್ಣ ಪೆನ್ ಅಲ್ಲೇನಿರುತ್ತೆ. ಅದೇ ಪೆನ್ನಲ್ಲಿ ಅವನು ಮುಂದೆ ಎರಡು ಎರಡೇ ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ತೆಂಡೂಲ್ಕರ್ ಮ್ಯಾಚ್ ಇದ್ದಾಗ ತೆಂಡೂಲ್ಕರ್ ನೂರು ಹೊಡೆದ್ರು ಮ್ಯಾಚ್ ನ ತುಂಬಾ ಚೆನ್ನಾಗಿ ಅಂತ ಬರ್ತಾರೆ. ಅದೇ ಫೈನಲ್ ಸಹ ತೆಂಡೂಲ್ಕರ್ ಯಾವಾಗಲೂ ಟೆನ್ಷನ್ ಆಗ್ತಾರೆ, ಆದ್ರೆ ಅದನ್ನು ಕೂಡ ಅದೇ ಪೆನ್ ಬರೀತಿದ್ದೆ. ಆಮೇಲೆ ಅದೇ ಟಿವಿ ಅದೇ ಮಾಧ್ಯಮಗಳು ಚೆನ್ನಾಗಿರೋದು ಚೆನ್ನಾಗಿಲ್ಲಿರೋದು ಎರಡನ್ನೂ ತೋರಿಸುತ್ತೆ. ಈ ಎಂಟದ್ದು ಎರಡದ್ದು ಸೀಕ್ರೆಟ್ ಅನ್ನ ಖಂಡಿತಲ್ಲ ತಿಳಿಸ್ಕೊಡ್ತೀನಿ. ಅದು ಬರ್ತಾ ಇದ್ದೀನಿ, ಮುಗಿತಾ ಇದೆ, ಫೋನ್ ಕರೆ ತಗತ್ತಿನಲ್ಲ ಗೊತ್ತಿಲ್ಲ ಇವತ್ತು, ಅದಕ್ಕೊಂದು ಪರಿಹಾರ ಕೊಟ್ಟೇ ತೀರ್ತೀನಿ. ಖಂಡಿತ, ಯಾಕಂದ್ರೆ ಪರಿಹಾರ ಅನ್ನೋದಿಲ್ಲ ಅನ್ನೋದು ಇಷ್ಟು ಹೊತ್ತು ಚೆನ್ನಾಗಿ ಸ್ಟ್ರೆಸ್ ಮಾಡಿ ಹೇಳಿದಿರ, ಅರ್ಥ ಆಗಿದೆ ಎಲ್ಲರಿಗೂ ಪರಿಹಾರ ಅನ್ನೋದಿಲ್ಲ. ಆದ್ರೆ ಈ ಎರಡು ಎಂಟನೇ ತಾರೀಕು ಅವರು ಅಥವಾ ಆ ಎರಡು ನಂಬರ್ಸ್ ಲೈಫ್ ಅಲ್ಲಿ ಇತ್ತು ಅಂದ್ರೆ ಏನ್ ಮಾಡಿದ್ರೆ ಅಥವಾ ಯಾವ ನಕ್ಷತ್ರ ಇದಕ್ಕೆ ಪರಿಹಾರ ಇದ್ರೆ ರಾಜಯೋಗದ ನಂಬರ್ ನಾವೇನೇನು ಪರಿಹಾರ ಕೊಡೋಣ. ಯಾರು ಈ ವರ್ಷ ರಾಜಯೋಗ ಇದೆ ಯಾರು ಪರಿಹಾರ ಎರಡನ್ನೂ ಹೇಳ್ತೀನಿ, ಎಲ್ಲರನ್ನೂ ಹೇಳ್ಬಿಡೋಣ. ಎಲ್ಲದ್ರ ಬಗ್ಗೆ ಮಾತಾಡೋಣ ಇನ್ನು ಸ್ವಲ್ಪನೇ ಹೊತ್ತಲ್ಲಿ ಇದೇ ಭವ್ಯ ಭವಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ಆದ್ರೆ ಇವಾಗ ಈ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಚಿನ್ನಕಸ್ತೂರಿ ವಾಹಿನಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಆರ್ಯವರ್ಧನ್ ಅವರು. ಸರಿ, ಎಂಟು ಗಂಟೆಗೆ ಪ್ರಾರಂಭ ಮಾಡಿದ್ದು ಮಾತಾಡೋದಕ್ಕೆ, ಎರಡು ಎಂಟು ಇಪ್ಪತ್ತೆಂಟು ಸಂಖ್ಯೆ ಬಗ್ಗೆ ಎಂಟು ಮುಕ್ಕಾಲಾಗ್ತಾ ಬಂತು. ಇಷ್ಟೊತ್ತು ಏನೆಲ್ಲ ಮಾತಾಡಿದ್ರಿ, ಎಷ್ಟೆಲ್ಲ ಉದಾಹರಣೆಗಳನ್ನ ಕೊಟ್ಟು ನೀವು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಒಂದಂತೂ ಅರ್ಥ ಆಯ್ತು, ಪರಿಹಾರ ಅನ್ನೋದು ಅದೇವರಿಗೂ ಇಲ್ಲ, ಯಾರಿಗೂ ಇಲ್ಲ. ಇನ್ನು ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ಪರಿಹಾರ ಅನ್ನೋದು ಖಂಡಿತ ಇಲ್ಲ. ಆದ್ರೆ ಎಲ್ಲದಕ್ಕೂ ಒಂದು ಕಂಡೀಷನ್ ಸಪ್ಲೈ ಅಂತ ಇರೋ ಹಾಗೆ, ಎರಡು ಎಂಟು ಇಪ್ಪತ್ತೆಂಟನೇ ನಂಬರ್ ಅವರು ಯಾವ ದಿನ ಅಥವಾ ಯಾವ ನಕ್ಷತ್ರದಲ್ಲಿ ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತೆ, ಅಥವಾ ಯಾವ ನಕ್ಷತ್ರದಲ್ಲಿ ಕೆಲಸ ಮಾಡದೇ ಇದ್ರೆ ಆದಷ್ಟು ಅನಾಹುತಗಳನ್ನ ತಪ್ಪಿಸಬಹುದು, ಅದನ್ನ ನಿನ್ನೆಯಿಂದ ತಿಳಿಸ್ಕೊಡ್ತಾ ಇದ್ರಿ ನೀವು, ಎರಡಕ್ಕೆ ಹೇಳಿದ್ರಿ ನಿನ್ನೆ. ನಾನು ಈ ವರ್ಷ ಬಿ ಅನ್ನೋ ಅಕ್ಷರ ಒಂದು ಭಾಳ ಪವರ್ಫುಲ್ ಲೆಟ್ರು ಅಂತ ಹೇಳಿದೆ. ನಿನ್ನೆ ಒಂದು ಚಾನಲ್ಲು ನಾನು ರಾತ್ರಿ ಬಂದು ನೋಡಿದೆ, ಯಾರ್ಯಾರು ಯಾವ್ಯಾವ ಪಕ್ಷ ಬರುತ್ತೆ ಅಂತ ಜನ ಕರೆ ಮಾಡೋದಂತೆ, 50 ಜನ ಇಟ್ಕೊಂಡು ಫೋನ್ ಮಾಡಿರೋದು. ಅವರೆಲ್ಲ ಬಿ ಅನ್ನೋ ಅಕ್ಷರಕ್ಕೆ ಜಾಸ್ತಿ ಓಟ್ ಹಾಕಿವ್ರಿ, ಜಾಸ್ತಿ ಅಂದ್ರೆ ಇಲ್ಲ 50,000 ಓಟ್ ಹಾಕಿರೋದಕ್ಕೆ, ಒಂದು 50,000 ಜನ ಫೋನ್ ಮಾಡಿ ಹೇಳಿರೋದು. ಬೇರೆ ಇಲ್ಲ 16,000 ಇಲ್ಲ 16,000 ಒಂದು 12-13,000 ಅಷ್ಟೇ ಇನ್ನೆಲ್ಲ ಆ ಬಿ ಎನ್ ಪಕ್ಷಕ್ಕೆ ಜಾಸ್ತಿ ಒತ್ತವ್ರೆ ಎಲ್ಲದನ್ನು ಫೋನ್ ಹೇಳಿ ಹೇಳಿ ಹೇಳಿ. ನಾನು ಹೇಳ್ತಲ್ವಾ ಬಿ ಪವರ್ ಇದೆ ಈ ವರ್ಷ ರಾಜ್ಯೋಗ ಇದೆ ಅಂತ. 50 ಜನ ಫೋನ್ ಮಾಡಿದ್ರು ಸರಿ, 500 ಜನ ಫೋನ್ ಮಾಡಿದ್ರು ಸರಿ, ಎಲ್ಲ ಫೋನ್ ಮಾಡಿದ್ರು ಸರಿ, ನಾವು ಹೇಳಿದ ನಂಬರ್ಗೆ ಫೋನ್ ಮಾಡ್ತಾರೆ. ಯಾಕೆ ನೀವು ಒಂದ್ಸರಿ ಹೇಳಿಲ್ಲ ಭವ್ಯ ಭವಿಷ್ಯ ಪ್ರೋಗ್ರಾಮು ಅಂತ, ಯಾಕಂದ್ರೆ ಅದು ಈ ವರ್ಷಕ್ಕೆ ಪವರ್ ಇರೋ ಲೆಟ್ರು, ಫೋನ್ ಮಾಡಿ ಕೇಳಿದ್ರೆ ಹ್ಞೂ ಅಂತಾರೆ. ಯಾಕಂದ್ರೆ ಸಿನಿಮಾ ಕೂಡ ಅದ್ರೆ ಗೆದ್ದಿರ್ಬೇಕಾರೆ. ಆಮೇಲೆ ಇವತ್ತು ಒಂದು ನಾವು ಕರ್ನಾಟಕದಲ್ಲಿರೋಂಥ ಒಬ್ಬರು ಒಂದು ಮುಖ್ಯಮಂತ್ರಿ ಆಗಿರೋಂಥ ಡೇಟ್ ಕೂಡ ಅವ್ರು 12 ಫಾಲೋ ಮಾಡ್ತಾರೆ. ನಿನ್ನೆ 15 ತಾರೀಕು, ಈ 3 6 ಯಾವಾಗಲೂ ಆಗಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಇದನ್ನು ಭಾಳ ಸರಿ ಹೇಳಿದ್ದೀನಿ, ಈ 3 6 ಆಗಲ್ಲ. ಇದಕ್ಕೆಲ್ಲ ಪರಿಹಾರ ಇಲ್ಲ, ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಅದಕ್ಕೆಲ್ಲ ಪರಿಹಾರ ಅಂದರೆ ಈ ನೋಡಿ ಒಳ್ಳೆ ಪ್ರಶ್ನೆ ನೀವು ಕೇಳಿರ, ಈ 15 ಯಾವ್ದು ಪರಿಹಾರ, ಈ 12 ಯಾವ್ದು ಪರಿಹಾರ ಅಂದರೆ 15 ತಾರೀಕವರೆಗೆ 2 ತಾರೀಕಾಗಿ ಬರುತ್ತೆ, 12 ತಾರೀಕವರೆಗೂ 2 ತಾರೀಕಾಗಿ ಬರುತ್ತೆ ಈ ಒಂದು ಒಂದು. ಆಮೇಲೆ ಈ 12 ತಾರೀಕವರೆಗೆ 9 ಚೆನ್ನಾಗಾಗಿ ಬರುತ್ತೆ, 15 ತಾರೀಕವರೆಗೂ 9 ಬರುತ್ತೆ. ನೋಡಿ ಇದು ಪರಿಹಾರ, ಇದನ್ನೇ ಪರಿಹಾರ ಅಂತ ಹೇಳೋದು. ಇದನ್ನ ನೀವು ಕಲ್ತ್ಕೋಬೇಕು. ಇಲ್ಲ ಸ್ವಾಮಿ ನನಗೆ 15 ತಾರೀಕು ಹುಟ್ಟಿದ್ದಂಗೆ, ಹಂಗೆ 12 ಪರಿಹಾರ ಮಾಡ್ಕೊಡಿ, 7 ಪರಿಹಾರ ಮಾಡ್ಕೊಡಿ, ನಂಗೆ 5 ಪರಿಹಾರ ಮಾಡ್ಕೊಡಿ, ಅದೆಲ್ಲ ಪರಿಹಾರ ಅಲ್ಲ. ಏನಕ್ಕಂದ್ರೆ ನೋಡಿ, ನೀವು ಇವತ್ತವರೆಗೂ ಒಂದು ಅಬ್ಸರ್ವ್ ಮೇಡಮ್ ಅವರೇ, ನೀವು ಭಾಳ ನಿಮ್ಮ ಬಟ್ಟೆ ನಿಮ್ಮ ಪ್ರೀತಿ ಎಲ್ಲವೂ ಕೂಡ ಸೂಪರು. ಆದರೆ ನೀವು ದಿವಸ ನೀರು ಕುಡಿತಾರೆ, ನಾವು ಸ್ನಾನ ಮಾಡಿದ್ರೆ ನೀರು ನಮ್ಮೇಲೆ ಬಿದ್ದಿರ ನೀರು, ಅದು ಕೂಡ ಬಿಸಿಲಲ್ಲಿ ನೀರು ಆಗ್ಬೋದಲ್ಲ, ಯಾಕೆ ಆ ನೀರು ಕುಡಿಯಲ್ಲ? ಏಯ್ ನಮ್ಮ ಮೇಲೆ ಬಿದ್ದಿರೋ ನೀರಪ್ಪ ಭಾಳ ಪವಿತ್ರವಾಗಿದೆ, ನಾವು ಇದನ್ನೇ ಕುಡಿಬೋದು ಅಂತ ಯಾರಿಗಾದ್ರು ಅನ್ಸುತ್ತಾ? ಅನ್ಸುತ್ತಾ? ಇಲ್ಲ ಇಲ್ಲ. ಯಾಕನ್ಸಲ್ಲ? ಒಂದ್ಸಲ ಅನ್ಸ್ಕೋಬೋದಲ್ವಾ, ಏಯ್ ನನ್ನ ಮೇಲೆ ಬಿದ್ದಿರೋ ನೀರು ಪಾವನ ಆಗ್ಬಿಡುತ್ತೆ ಪನ್ನೀರ್ ಆಗ್ಬಿಡುತ್ತೆ ಅನ್ಬೋದಲ್ಲ, ಗಲೀಜಾಗುತ್ತೆ. ಅದೇ ಥರ ಯಾವ್ಯಾವ ನಂಬರಲ್ಲಿ ಏನೇನು ಗಲೀಜಿದೆ, ಯಾವ್ಯಾವ ತೊಂದರೆಗಳಿದೆ, ಅದನ್ನ ನೀವು ತಿಳ್ಕೋಬೇಕು. ಯಾರು ಒಬ್ರು ಅಪ್ಪ ನಾನು ನನ್ನ ಮನಸ್ಸು ತೃಪ್ತರು, ನನ್ನ ನೀರು ನನ್ನ ಮೈ ಮೇಲೆ ಬಿದ್ದಿದ್ದ ನೀರು ಇನ್ನೂ ಪಾವನ ಆಗುತ್ತೆ ಕುಡಿಬೋದು ಅಂತ ಅನ್ಸೋದೇ ಇಲ್ಲ ಖಂಡಿತ ಕೂಡ. ಆದರೆ ಕೆರೆಯಲ್ಲೋ ಹೊಳೆಲ್ಲೋ ಈಚು ಈಚು ಹೊಡಿತಾ ಇದ್ರೆ ಆ ನೀರು ಕುಡಿತಾ ಇರ್ತಾನೆ, ಯಾಕಂದ್ರೆ ಅವ್ನ ದೇಹ ಇರುತ್ತೆ. ಮೈ ಮೇಲೆ ಇವನು ಎತ್ತಿ ಕೈ ಮುಖ್ಯ ನೀರಲ್ಲ, ನೀರೊಳಗಡೆ ಬಿದ್ದಿದ್ದ ನೀರನ್ನು ಬೇಕಾದ್ರೆ ಇವ್ನು ಕುಡಿಬೋದು. ನೋಡಿಬೇಕಲ್ವ, ಕೆರೆಯಲ್ಲಿ ಮುಳುಗಿ ಈಚು ಹೊಡಿತಾ ಇದ್ರೆ ಹಿಂಗೆ ಬೊಂಬಾಟಾಗಿ ನೀರು ಕುಡಿಬೇಕು. ಯಾಕಂದ್ರೆ ನಾವು ಕಳ್ಳಿಲಿ ಹೊಳೆ ಕೆರೆಲೆಲ್ಲ ಈಚು ಹೊಡೆದಿದ್ವಿ, ನಂಗೆ ತುಂಬ ಚೆನ್ನಾಗಿ ಈಚೆಲ್ಲ ಬರುತ್ತೆ, ತುಂಬ ಚೆನ್ನಾಗಿ ಈಚು ಹೊಡಿತೀವಿ, ಸುಮ್ಮನೆ ನಾನು ಅವೆಲ್ಲ ಹುಡುಗ್ರು ಕರ್ಕೊಂಡು ಈಚು ಹೊಡಿಯೋಕೆ ಹೋಗುವೆ. ಆದರೆ ಈ ವರ್ಷ ರಾಜಯೋಗ ಇಂತಿಂಥವ್ರಿಗೆ ಇದೆ ಅಂತಿದೆ, ಇಂಥವ್ರಿಗೆ ಬರಬೇಕು ಅಂತಿದೆ. ಅವರೆಲ್ಲ ಈ ವರ್ಷ ರಾಜಯೋಗನ ನೋಡಬೇಕು. ಈ 2 ಮತ್ತು 8 ಸೋಲನ್ನು ಕಾಣಬೇಕು, ಅವ್ರಿಗೆಲ್ಲ ರಾಜಯೋಗ ಬರ್ಬೇಕಂದ್ರೆ ಇವ್ರು ಸೋಲು ಕಾಣಬೇಕು. ಮುಂದಿನ ವರ್ಷಕ್ಕೆ ಬೇರೆ ನಂಬರು. ಆಮೇಲೆ ನಾನು ಯಾವಾಗಲೂ ಹೇಳ್ತೀನಿ, ಮೊಬೈಲ್ ನಂಬರಲ್ಲಿ 4 ಪಕ್ಕ 8 ಬರಬಾರ್ದು, 8 ಪಕ್ಕ 4 ಬರಬಾರ್ದು. ಅದೇ ಥರ ಇದು ಅದೇ ಥರ ಶನಿ ದೇಶೆ
ರಾಹು ಭಕ್ತಿ ರಾಹು ದಶೆ ಶನಿ ಭಕ್ತಿ ಒಬ್ಬ ವ್ಯಕ್ತಿಗೆ ನಡೆಯಬಾರದು ಅವಾಗೆಲ್ಲ ಪರಿಹಾರಗಳೆಲ್ಲ ಇಲ್ಲ ಅದನ್ನ ಹೇಗೆ ತಿಳ್ಕಬೇಕು ಅಂತ ಹೇಳಿ ಕೊಡ್ತೀನಿ ಇವತ್ತಿಗೆ ನಮ್ಮ ಪ್ರೋಗ್ರಾಮ್ ಮುಗಿದೋಗಲ್ಲ ನಾಳೆ ನಾಡ ರಚನಾಡ ಎಲ್ಲ ಇದ್ದೇ ಇರುತ್ತೆ ಇದನ್ನ ಪರ್ಟಿಕ್ಯುಲರ್ಲಿ ಪ್ರತಿ ಶನಿವಾರ ಭಾನುವಾರ ಕಸ್ತೂರಿಯಲ್ಲಿ ನಾವು ಸೌಜನ್ಯ ಖಂಡಿತಲೂ ನಡೆಸಿಕೊಡ್ತೀನಿ ಸೌಜನ್ಯ ಮೇಡಂ ಅವರು ಏನಾದರೂ ಒಂದು ಎಫ್ಎಂ ಅಲ್ಲಿ ಕರೆದ್ರೆ ಖಂಡಿತಲೂ ಕೂಡ ಬೇಕಾದ್ರೆ ಇದರ ಬಗ್ಗೆ ಎಫ್ಎಂ ಅಲ್ಲಿ ಕೂಡ ಸೌಜನ್ಯ ಮೇಡಂ ಅವರು ಅವಕಾಶ ಕೊಟ್ಟರೆ ನಾನು ತಿಳಿಸಿಕೊಡ್ತೀನಿ ಅಲ್ಲಿ ಕೂಡ ಹೊಸ ವರ್ಷಕ್ಕೆ ಮಾತಾಡಿದ್ವಿ ಅಲ್ಲಿ ನೋಡಿ ವಿಷಯಗಳು ಪ್ರೆಡಿಕ್ಷನ್ಸ್ ಎಲ್ಲ ಇದನ್ನ ಹೇಳಿದ್ವಲ್ಲ ಅಲ್ಲಿ ರಚನಾ ಮೇಡಂ ಅವರು ಮತ್ತೆ ನೇತ್ರರೆಲ್ಲ ನಾನು ಫೋನ್ ಮಾಡಿ ಹೇಳಿದ್ರು ಮೇಡಂ ಅವರೇ ನೀವು ಗುರುಗಳ ನೀವು ಹೇಳಿದ್ದು 8ನೇ ತಾರೀಕು ನೋಡಿ ನಾವು ಮನಸ್ಕೇಂದ 8ನೇ ತಾರೀಕು ಫ್ಲೈಟ್ ಇದೆ ಅಪಘಾತ ಇದೆ ಅಂತ ನಾವು ಎಫ್ಎಂ ಅಲ್ಲಿ ಹೇಳಿದ್ದನ್ನ ಅವರು ಮನಸ್ಕೇಂದ ಫೋನ್ ಮಾಡಿದ್ರು ನಿಜವಾಗ್ಲು ನೋಡಿ ನಿಜವಾಗ್ಲು ಅವರ ಕೈ ಮುಗಿಬೇಕು ದೇವರನ್ನ ಚೆನ್ನಾಗಿ ಇಟ್ಟಿರಲಿ ಖಂಡಿತಲೂ ಕೂಡ ನಾನು ಹೇಳಿದ್ದು ಮುಂಚೆ ನಿನ್ನ ಹೊಸ ವರ್ಷಕ್ಕೆ ನಾನು ನಿಮಗೆ ಬಲವಂತ ಹೇಳಿ ಮೇಡಂ ಅವರೇ ಈ ಡೇಟ್ ಈ ಡೇಟ್ ಈ ಡೇಟ್ ಆಮೇಲೆ ಕಾಟಾಚರಣೆ ನಾನು ಹೇಳಿದ್ದೆ ಗೊತ್ತಿಲ್ಲ ತಂಡಿಲ್ಕರ್ ತೊಂದರೆ ಆಗುತ್ತೆ ಇಂಡಿಯನ್ ಟೀಮ್ ಬಿಡಬಹುದು ಅಂತ ನಾನು ಹೇಳಿದ್ದೀನಿ ಕೊನೆಗೆ ಅವತ್ತಿನ ಡೇಟ್ ಬಂದಿತ್ತು ಖಂಡಿತಲೂ ಕೂಡ ಅವತ್ತು ತಂಡಿಲ್ಕರ್ನ ಇಂಡಿಯನ್ ಟೀಮ್ ಬಿಡ್ತೀನಿ ಅಂತ ಹೇಳಿದ್ರು ಅದು ಕೂಡ ಒಂದು ಕುತೂಹಲದಿಂದ ಫೋನ್ ಅವತ್ತು ಕೂಡ ಖಂಡಿತಲೂ ಕೂಡ ಏನಕ್ಕೆಂದ್ರೆ ನಾನು ತಂಡಿಲ್ಕರ್ನ ಬಹಳ ಇಷ್ಟ ಬಿಳ್ತೀನಿ ತಂಡಿಲ್ಕರ್ನ ಯಾಕೆ ಇಷ್ಟ ಬಿಳ್ತೀನಿ ಅಂದಲ್ಲ ಅವರ ಉತ್ತರ ಡೇಟ್ 24 ಆ 24 ನ ನಾನು ಅಪ್ರೀತಿಸ್ತೀನಿ 24 ಅಲ್ಲಿ ಇರುವಂತ ನಂಬರ್ ಶುಕ್ರವಾರ ನಂಬರ್ ಖಂಡಿತಲೂ ಕೂಡ 2ನೇ ತಾರೀಕುವರೆಗೆ 8ನೇ ತಾರೀಕುವರೆಗೆ ನೀನು 8 ನಿಮಿಷ ಇದೆ ಖಂಡಿತಲೂ ಕೂಡ ತಿಳಿಸ್ಕೊಡ್ತೀನಿ ನನಗೆ ಇನ್ನು ಬಹಳ ವಿಷಯ ಹೇಳಬೇಕು ಇದು ಹಿಂಗೆ ಇಟ್ಕೊಳ್ಳಿ ಅನ್ಸುತ್ತೆ ಆದರೂ ಕೂಡ ಹೇಳ್ಕೊಡ್ತೀನಿ ನೋಡಿ 8 ಮತ್ತೆ ಫಸ್ಟ್ ನೇರ ಹೇಳ್ತೀನಿ ಬರ್ಕಳೆ ರೆಕಾರ್ಡ್ ಮಾಡ್ಕೊಳ್ಳಿ ಇದು ಬಹಳ ಬಹಳ ಸಬ್ಜೆಕ್ಟ್ ಬಹಳ ಒಳ್ಳೆ ಸಬ್ಜೆಕ್ಟ್ 2ನೇ ತಾರೀಕು 11 20 29 ಇದೆಲ್ಲ ನಮ್ಮ ಎರಡು ನಂಬರ್ಗೆ ಹೋಲಿಕೆ ಆಗುತ್ತೆ ಇದೆಲ್ಲ ಚಂದ್ರ ಗ್ರಹದ ಹೋಲಿಕೆ ಆಗುತ್ತೆ ಅದೇ ತರ ನಕ್ಷತ್ರಗಳು ಕೂಡ ರೋಹಿಣಿ ಅಸ್ತ ಶ್ರವಣ ನಕ್ಷತ್ರಗಳು ಚಂದ್ರ ನಕ್ಷತ್ರಗಳು ನೋಡಿ ಅವು ಕೂಡ ಸ್ವಲ್ಪ ತೊಂದರೆ ಆಗುತ್ತೆ ಆ ನಕ್ಷತ್ರ ಬಂದಾಗಲ್ಲ ಜಗತ್ತಲ್ಲಿ ಏನಾದರೂ ಒಂದು ಕೆಟ್ಟದ್ದು ನಡೆಯುತ್ತೆ ಬರ್ಕಳೆ ಇದೊಂದು ಫಸ್ಟ್ ಪಾಯಿಂಟ್ ಅದ ಈ ವರ್ಷ ಮಾತ್ರ ಈ ವರ್ಷ ಜಾಸ್ತಿ ಅಂದ್ರೆ ಕೆಟ್ಟದ್ದು ನಡೆಯುತ್ತೆ ಆದ್ರೆ ಇದೇ ಹೈಯೆಸ್ಟ್ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ನೀವು ಒಂದು ಪಕ್ಷಕ್ಕೆ ನಿಂತಾಗ ಬಿಜೆಪಿಗೂ ಒಟ್ಟಾಗ್ತೀರಾ ಕಾಂಗ್ರೆಸ್ಗೂ ಆಗ್ತೀರಾ ಜನತಾ ದಳಕ್ಕೂ ಆಗ್ತೀರಾ ಆದ್ರೆ ಯಾರಿಗೆ ಹೈಯೆಸ್ಟ್ ಬೀಳುತ್ತೆ ಅನ್ನೋದು ಮುಖ್ಯ ಎಲ್ಲರಿಗೂ ಒಂದೇ ಸರಿನೇ ಓಟ್ ಹಾಕೋದು ಅದನ್ನು ಕೂಡ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಅದಾದ್ಮೇಲೆ ದಿ ಬೆಸ್ಟ್ ಆಮೇಲೆ ಇನ್ನೊಂದು ನಂಬರ್ 8ನೇ ತಾರೀಕು ಬಗ್ಗೆ ಹೇಳ್ತೀನಿ 8 8 ಅಂದ್ರೆ ಶನಿ ಗ್ರಹ 17 ಅಂದ್ರೆ ರವಿ ಮತ್ತೆ ಕೇತು ಅದು ಕೂಡ 8 ಅಂದ್ರೆ ಶನಿ ಗ್ರಹನ ಆಗುತ್ತೆ 26 ಚಂದ್ರ ಮತ್ತೆ 6 ಅಂದ್ರೆ ಶುಕ್ರ ಇವೆರಡು ನಂಬರ್ ಸೇರಿ ಮತ್ತೆ 8 ಆಗುತ್ತೆ ಇದು ಕೂಡ ಶನಿ ಗ್ರಹ ಆಗುತ್ತೆ ಶನಿ ಗ್ರಹ ಚಂದ್ರ ಗ್ರಹ ಅದೇ ತರ ಶನಿ ನಕ್ಷತ್ರಗಳು ನೋಡಿ ಬರ್ಕಳಬೇಕಾದ್ರೆ ಶನಿ ನಕ್ಷತ್ರನ ಕೂಡ ನಾನು ಖಂಡಿತ ಹೇಳಲ್ಲ ಆಯ್ತು ಅದನ್ನ ಹೇಳೋಣ ಜೊತೆಗೆ ನಿಮ್ಮ ಈ ಮಾತುಗಳನ್ನ ಚಾನೆಲ್ ಮೂಲಕ ನೋಡಿದವರು ಪರ್ಸನಲ್ ಆಗಿ ಬಂದು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಕಾಯ್ತಿರ್ತಾರೆ ಅಂತವರು ನೀವೇನ್ ಮಾಡಬೇಕು ಟೆಲಿವಿಷನ್ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಆರ್ಯವರ್ಧನ್ ಅವರದು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಅವರನ್ನ ಪರ್ಸನಲ್ ಆಗಿ ಹೋಗಿ ಮೀಟ್ ಮಾಡಬಹುದು ಚಾಮರಾಜಪೇಟೆಯಲ್ಲಿ ಅವರ ಆಫೀಸ್ ಇರೋದು ಉಮಾ ಟಾಕೀಸ್ ಹಿಂಭಾಗದಲ್ಲಿ ಸೋ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಮೀಟ್ ಮಾಡಬಹುದು ಆದ್ರೆ 2828 ಬಗ್ಗೆ ಚಾನೆಲ್ ಮೂಲಕನೇ ತಿಳ್ಕೊತೀರಾ ಅಂದ್ರೆ ಒಂದು ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ ಇದೀಗ ಕಸ್ತೂರಿ ವಾಹಿನಿಯ ಭವ್ಯ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಚಿಕ್ಕ ವಿರಾಮ Refresh your wardrobe up to 55% off till 18 March. Myntra. ಸಾರದ ಕಾರ್ಯಕ್ರಮ ಭವ್ಯ ಭವಿಷ್ಯಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮಾತ್ರ ಅಲ್ಲ ಶನಿವಾರ ಭಾನುವಾರ ಪ್ರತಿ ವೀಕೆಂಡ್ ನಮ್ಮ ಜೊತೆ ಇರ್ತಾರೆ ಸಂಖ್ಯಾಶಾಸ್ತ್ರ ಬ್ರಹ್ಮ ಆರ್ಯವರ್ಧನ್ ಅವರು ಸರ್ ನೀವು ಹೇಳುವಂತ ವಿಷಯಗಳು ಮಾತ್ರ ಅಲ್ಲ ನಿಮ್ಮ ಕೆಲವೊಂದು ಡೈಲಾಗ್ಸ್ ಕೂಡ ಸಿಕ್ಕಾಪಟ್ಟೆ ಪಾಪ್ಯುಲರ್ ಕಾಲ್ ಮಾಡೋರು ಕೂಡ ಅದನ್ನ ಹೇಳ್ತಿರ್ತಾರೆ ನಂಬರ್ ಅಂದ್ರೆ ನೀವು ನೀವು ಅಂದ್ರೆ ನಂಬರ್ ಅಂತ ಅದೇ ತರ ನೀವು ಕೊಡುವಂತ ಪ್ರೆಡಿಕ್ಷನ್ಸ್ ಎಲ್ಲ ಎಲ್ಲ ನಿಜ ಆಗ್ತಿದೆ ಸೊ ಪರಿಹಾರ ಅನ್ನೋದು ಇಲ್ಲ ಅನ್ನೋದನ್ನ ಎಷ್ಟು ಕ್ಲಿಯರ್ ಆಗಿ ಹೇಳಿದಿರಾ ನೀವು ಇವತ್ತಿನ ಪ್ರೋಗ್ರಾಮ್ ನಲ್ಲಿ ಅಂದ್ರೆ ಇನ್ಯಾವತ್ತೂ ಯಾರು ನಿಮ್ಮ ಹತ್ರ ಬಂದು ಸರ್ ಪರಿಹಾರ ಇದೆಯಾ ಏನಾದ್ರು ಅಂತ ಕೇಳಕ್ಕೆ ಹೋಗಲ್ಲ ಉದಾಹರಣೆಗೆ ಲಾಸ್ಟ್ ವೀಕ್ ಚಿಕ್ಕಮಗಳೂರಿದ ಒಬ್ಬರು ಕಾಲ್ ಮಾಡಿದ್ರು ನಿಮ್ಮ ಡೈಲಾಗ್ಸ್ ನ ಹೇಳೋದ್ರ ಜೊತೆ ಆಲ್ಮೋಸ್ಟ್ ಏನು ನೀವು ಇಲ್ಲಾಂದ್ರೆ ಅವ್ರನ್ನ ಇಲ್ಲಿ ತಂದು ಕೂರಿಸಬಹುದು ಅಷ್ಟು ಚೆನ್ನಾಗಿ ಯಾಕೆ ಒಂದು ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ ಜನರಿಗೆ ನಂಬರ್ ಬಗ್ಗೆ ಅವ್ರು ಹೇಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಷ್ಟು ಚೆನ್ನಾಗಿ ನೀವು ಅರ್ಥ ಮಾಡಿಸ್ತಾ ಇದ್ದೀರಾ ಹೀಗೆ ಅರ್ಥ ಮಾಡಿಸ್ತಾ ನಂಬರ್ ಬಗ್ಗೆನೇ ಮಾತಾಡ್ತಾ 2828 ಪಾಪ ತುಂಬಾ ಕಾದ್ಬಿಡಿದ್ದಾರೆ ಜನ ನಿನ್ನೆಯಿಂದ ತಿಳ್ಕೊಳ್ಳೋದಕ್ಕೆ ಇದ್ರ ಬಗ್ಗೆ ಪರಿಹಾರ ಅನ್ನೋದಿಲ್ಲ ಆದ್ರೆ ಯಾವ ನಂಬರ್ ಅಥವಾ ಯಾವ ನಕ್ಷತ್ರ ಈ ನಂಬರ್ಸ್ ಅವರು 2828 ಫಾಲೋ ಮಾಡಬೇಕು ಮಾಡಬಾರದು ಎಸ್ಪೆಷಲಿ ಈ ವರ್ಷ ಅದನ್ನ ತಿಳಿಸ್ಕೊಳ್ಳಿ ನೋಡಿ ಒಂದು ಕುತೂಹಲ ಇದೆ 28 ದು ಒಂದು ಕುತೂಹಲ ಇದೆ ಆಮೇಲೆ ಕರ್ನಾಟಕದಲ್ಲಿ 28 ಎಂಪಿ ಸೀಟ್ ಕೂಡ ಇರಬಹುದು ಈ ಸರಿ ಎಂಪಿ ಸೀಟ್ ಕೂಡ 28 ಆಮೇಲೆ ಈ ವರ್ಷ 28ನೇ ತಾರೀಕಲ್ಲಿ ನಾನು ಹೇಳಿದಂತ ರೈಲು ಸುಟ್ಟೋಗಿ ತುಂಬಾ ಸರ್ಕಾರಕ್ಕೆ ನಷ್ಟ 8ನೇ ತಾರೀಕು 2ನೇ ತಾರೀಕು 11ನೇ ತಾರೀಕು
ಪ್ರತಿ ಒಂದು ಡೇಟ್ ಕೂಡ ನಿಮ್ಮ ಮನೆಯಲ್ಲಿ ಕ್ಯಾಲೆಂಡರ್ ಇಲ್ಲ ಪೇಪರ್ ಇದೆ ತೆಗೆದು ನೋಡಿ ಆ ಡೇಟಲ್ಲಿ ಅಟ್ಲೀಸ್ಟ್ ಬಂದೇ ಬರುತ್ತೆ. 28ನೇ ತಾರೀಕು ದಿವಸ ಇಂಡಿಯಾ ಎರಡೇ ಬಂದಿದ್ದು 28, ಎರಡು ಮ್ಯಾಚ್ ಇಂಡಿಯಾ ಆಡಿದ್ರು, ಎರಡು ಮ್ಯಾಚ್ ಸೋತರು. ಎರಡನೇ ತಾರೀಕು ಮ್ಯಾಚ್ ಇತ್ತು, ಪಾಕಿಸ್ತಾನದಲ್ಲಿ ಸೋತೋದ್ರು. ಅದನ್ನ ನೋಡಿ ಈ ನಂಬರ್ ಎಷ್ಟು ಕುತೂಹಲ ಮಾಡುತ್ತೆ, ಎಷ್ಟು ಸೀಕ್ರೆಟ್ ಮಾಡುತ್ತೆ. ಆಮೇಲೆ ಈ ವರ್ಷ ನೋಡಿ ನಾನು ಮತ್ತೆ ಒಂದು ಸ್ವಲ್ಪ ಲೆಟರ್ ಹೇಳಲ್ಲ ಬಿಡಿ ಪಾಪ ಎದುರ್ತಾರೆ ಜನ, ಇದಕ್ಕೆ ಪರಿಹಾರ ಇಲ್ಲ. ಆದ್ರೆ ಈ ವರ್ಷ ಹುಷಾರಾಗಿರ್ಬೇಕು. ಹೋದ ವರ್ಷ ನಾನು ಹೇಳುವಂತ ಡೇಟ್ ಅವ್ರಿಗೆ ಪರಿಹಾರ ಇರಲಿಲ್ಲ, ತುಂಬಾ ತೊಂದರೆ ಸಿಗಂದ್ರು. ಹೋದ ವರ್ಷ ಬಹಳ ಬಹಳ ತೊಂದರೆ ಸಿಗಂದ್ರು, ಅದನ್ನೆಲ್ಲ ರಿಪೀಟ್ ಮಾಡಬೇಡ. ನಾನು ಹೋದ ವರ್ಷ 15 ಡೇಂಜರ್ ಅಂತ ಹೇಳ್ತಾ ಇದ್ದೆ, 15 ಮತ್ತೆ ಡೇಂಜರ್ ಅಂತ ಹೇಳಿದೆ. ನೀವು ಇಷ್ಟೆಲ್ಲ ಅಲ್ಲ, ನಾವು ಒಂದು ಕಮಲಾಸನ್ನು ಕೂಡ ಕಾಯಿಂದಲೇ ಬರುತ್ತೆ, ಅದು ಕೂಡ ಅದ್ರ ಸೀಕ್ರೆಟ್ ಅನ್ನು ಕೂಡ ಹೇಳ್ಬೋದು, ಇಲ್ಲಿ ಬೇಕಾಗಿಲ್ಲ. ಆದ್ರೆ ಬಹಳ ನಾನು ಈ ವರ್ಷ 8-2 ಬಹಳ ನೇರವಾಗಿ ಹೇಳ್ತಾ ಇದ್ದೀನಿ, ಬೇಕಾದ ನನ್ನ ಚಾಲೆಂಜ್ ಆಗಿ ತಗೊಂಡು ನಾನು ಹೇಳ್ತಾ ಇದ್ದೀನಿ. ಆದ್ರೆ 8 ಸಕ್ಸಸ್ ನಂಬರ್ ಹೇಳ್ತೀನಿ ಅವನ್ನ ಅಂತ. ಆದ್ರೆ 2ನೇ ತಾರೀಕು ದಯವಿಟ್ಟು ನೋಡಿ, 8ನೇ ತಾರೀಕಲ್ಲಿ ಮನುಷ್ಯರಿಗಿಂತ ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದ್ದೀನಿ, ಆಲ್ ಓವರ್ ವರ್ಲ್ಡ್ ಹೇಳ್ತಾ ಇದ್ದೀನಿ ಇದನ್ನ. 8ನೇ ತಾರೀಕು ಫ್ಲೈಟ್ ಏನಾದ್ರು ಯಾವತ್ತೇ ಅವತ್ತು ಕೆಲಸ ಮಾಡ್ತಾರೆ, ಫುಲ್ ವೀಸಾ ಪಾಸ್ಪೋರ್ಟ್ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಫ್ಲೈಟ್ ಆಗಲಿ, ಟ್ರೈನ್ ಆಗಲಿ, ಎಲ್ಲವೂ ಕೂಡ ಸೀರಿಯಸ್ ಆಗಿ ಸರ್ಕಾರದವ್ರು ಕೆಲಸ ಮಾಡಬೇಕು. ಇವತ್ತು ಐಜಾಕ್ ಆಗ್ಬಿಡ್ಬೋದು ಫ್ಲೈಟ್ ಅಂತದನ್ನು ಕೂಡ, ಅದು 8ನೇ ತಾರೀಕು ಆಗಿರುತ್ತೆ, 2ನೇ ತಾರೀಕು ಆಗಿರುತ್ತೆ. ನಾನು ಹಿಂದೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ಸರ್ಕಾರ ಎಚ್ಚರಿಸಿಕೊಂಡ್ರೆ ಖಂಡಿತಲ್ಲೂ ಕೂಡ ಒಳ್ಳೇದಾಗುತ್ತೆ. ಆಮೇಲೆ ಅವತ್ತು ಟ್ರೈನ್ ಅಷ್ಟೇ, ಟ್ರೈನಲ್ಲಿ ಯಾರು ಸಂಚಾರ ಮಾಡೋದಲ್ಲ, ಟ್ರೈನ್ಗೆ ಸಂಬಂಧಪಟ್ಟಿದ್ದು ಚೆಕ್ ಮಾಡೋದು ಆಗಲಿ, ಏಸಿ ಆಗಲಿ, ಇನ್ನೊಂದಾಗಲಿ, ಬೋಗಿ ಆಗಲಿ, ಮತ್ತೊಂದಾಗಲಿ, ಕಳ್ಳಾಗಲಿ, ಫುಲ್ ಸೆಕ್ಯೂರಿಟಿಯಿಂದ 8ನೇ ತಾರೀಕು 2ನೇ ತಾರೀಕು 28 ಬಹಳ ಸರ್ಕಾರದವರನ್ನೇ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಅವತ್ತು ಖಂಡಿತಲ್ಲೂ ಕೂಡ ಸರ್ಕಾರ ಜವಾಬ್ದಾರಿಗೆ ನನಗೆ ತೊಂದರೆ ಆಗಲ್ಲ. ಅವತ್ತು ಅವತ್ತು 8ನೇ ತಾರೀಕು ಪೂರ್ತಿ ಎಲ್ಲ ಚೆಕ್ ಮಾಡಿ ಎಲ್ಲವೂ ಕ್ಲೀನ್ ಆಗಿ ಮಾಡಿದ್ರು. ಅವತ್ತು ಯಾಕೆ ಫ್ಲೈಟ್ ಎಸ್ಕೇಪ್ ಆಗೋದು ಆಗ್ತಾನಲ್ಲ. ಅದೇ 28ನೇ ತಾರೀಕು ಕೂಡ ಅವತ್ತು ಎಷ್ಟೋ ತೊಂದರೆ ಆಯಿತು ಟ್ರೈನಿಂದ. ಅವತ್ತು ಸರ್ಕಾರ ಸರಿ ಕೆಲಸ ಮಾಡಿದ್ರು ಆ ಡೇಟನ್ನು, ಆ ಡೇಟಲ್ಲಿ ಇರೋರನ್ನ ಸುಮ್ಮನೆ. ಅವತ್ತು ತುಂಬ ಫೇವ್ರೇಟ್ ಆಗಿರೋ ಡೇಟನ್ನು ರಜಾಕಿಸ್ಬಾರ್ದು ಸರ್ಕಾರದವರು, ಅಂಥ ಡೇಟನ್ನು ಕೆಲಸಕ್ಕೆ ತಗೊಂಡು ಇವತ್ತಿನ ರಜಾ ಕೂಡ ಸೀರಿಯಸ್ ಆಗಿ. ಅವತ್ತು ಯಾರು ಟೈಮ್ ಚೆನ್ನಾಗಿಲ್ಲ ಅವ್ರನ್ನ ತೆಗೆದಿರ್ತಾರೆ ಮನೆಗೆ, ಅವತ್ತು ರಜಾ ಕೊಡಿಸ್ಬೇಕು, ಅವ್ರಿಗೆಲ್ಲ ಬಾನರ್ ಹೋಗೋಯ್ತು ಮನೆಗೆ ಅನ್ಬೋದು. ಇದನ್ನೆಲ್ಲನೇ ನಮ್ಮಂಥ ಸರ್ಕಾರ ಕೆಲಸಕ್ಕೆ ಇಟ್ಕೊಂಡ್ರೆ, ನಮ್ಮಂಥ ಒಂದು 4 ಜನ ಯಾರನ್ನು ಇಟ್ಕೊಂಡ್ರೆ ಸರ್ಕಾರನ ಕೂಡ ಇನ್ನೂ ಉನ್ನತ ಸ್ಥಾನ ಬಳಸ್ಬೋದು. ಅಮೇರಿಕಕ್ಕಿಂತ ನಾವು ಕೂಡ ಭಾಳ ಇಂಪ್ರೂವ್ಮೆಂಟ್ ಆಗ್ಬೋದು. ಯಾಕಂದರೆ ಇದು ಬರೀ ಜ್ಯೋತಿಷ್ಯ ತನ್ನೊಬ್ಬನಿಗೆಲ್ಲ, ತನ್ನೊಬ್ಬನಿಗೆ ತಪ್ಪು ತಿಳ್ಕೊಳ್ಳೋದು, ನಾನು ಕಲ್ತಿದ್ದೀನಿ ಅನ್ನೋದಲ್ಲ. ಯಾಕಂದ್ರೆ ನಾನು ಇದನ್ನು ಕಲ್ತ್ಕೊಂಡ್ಮೇಲೆ ನಾನು ತುಂಬಾ ಚೆನ್ನಾಗಿರೋದು, ಇದನ್ನು ಕಲ್ತ್ಕೊಂಡ್ಮೇಲೆ ಇದನ್ನ ಏನು ಪ್ರಯೋಗ ಮಾಡಲ್ಲ. ನಿಮ್ಮೇನೆ ಪ್ರಯೋಗ ಮಾಡ್ಕೊಂಡಿದ್ದೀರಾ? ಹೌದೌದು, ಸಲ ಏನು ಹೆಸರು ಬದಲಾಯಿಸಿ ಹೆಸರು ನಿಮ್ಗೆ? ಹೌದೌದು, ಆಮೇಲೆ ಹೆಸರಾಗಿರ್ಬೋದು, ಡೇಟು, ನಕ್ಷತ್ರನ ಚೆನ್ನಾಗಿ ಫಾಲೋ ಮಾಡಿದ್ರೆ ಒಬ್ಬ ಕಷ್ಟದಲ್ಲಿ ಇರ್ತಾರಲ್ಲ, ಅವನು ಫೇವ್ರೇಟ್ ಡೇಟು, ಫೇವ್ರೇಟ್ ನಕ್ಷತ್ರ ಆ ಮನೆಗೆ ಆಲೋಚಿಸ್ಬಿಟ್ರೆ ಅವನಿಗೆ ತುಂಬಾ ಕೋಟ್ಯಾಧೀಶ್ವರ ಆಗ್ಬಿಡ್ತಾನೆ, ಲಕ್ಷಾಧೀಶ್ವರ ಆಗ್ಬಿಡ್ತಾನೆ. ಅವನು ಏನಿಲ್ಲ, ಲಕ್ಷಾಧಿ ರೂಪಾಯಿ ಆಗ್ತಾನೆ, ಲಕ್ಷಕ್ಕೆ ನಾನು ಕೋಟ್ಯಾಧೀಶ್ವರ ಆಗ್ತಾನೆ. ಅದನ್ನ ಯಾವ ದಿನ ಯಾವ ನಕ್ಷತ್ರ ಯಾವ ಗಳಿಗೆಯಲ್ಲಿ ಮಾಡ್ಬೇಕಂದ್ರೆ ಕಲ್ತ್ಕೋಬೇಕು. ಇದೇ ದೊಡ್ಡ ಪರಿಹಾರ. ಇದು ಬಿಟ್ಬಿಟ್ರು ಸ್ವಾಮಿ ಏನ್ ಒಬ್ಬೊಬ್ರು ಬರ್ತಾರೆ, ಅಬ್ಬ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 ಬ
ನಂಗೆ ಸುಮ್ಮನೆ ಅಮ್ಮ ಒಂದು ಲಕ್ಷ ತಗೊಂಡ್ಬಿಡಿ ನಾಳೆ ಎಲ್ಲ ಸರ್ಮಾನ ಅಂತೀನಿ ಹೌದು ತುಂಬಿಡ್ಲ ಅಂತಾರೆ ಸುಮ್ಮ ಇಂಥ ದೇಶ ಇಂಥ ಮುಕ್ತಿ ಬಂದು ಸ್ಥಿರ ಹೋಗುತ್ತೆ ಅಂತೀನಿ ಅದೇ ನಾನೇ ಬೇರೆ ಏನಾದ್ರು ಮಾಡಂಗೆ ಇದು ಕಿತ್ಕೊಂಡ್ರೆ ಹೂ ಅನ್ಬೋದಾಯ್ತು ಅಪ್ಪ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ ಇದರಲ್ಲಿ ನನ್ನ ಹತ್ರ ನಾನು ಎಷ್ಟು ನಾನು ನೇರವಾಗಿ ಹೇಳ್ತೀನಿ ಇನ್ನೂ ಭಾಳ ಒಳ್ಳೊಳ್ಳೆ ವಿಷಯ ಹೇಳ್ಬೋದು ಜನಗಳಿಗೆ ಯಾಕಂದ್ರೆ ಜನ ಒಂದು ಮೂಢನಂಬಿಕೆ ಅಲೆಯಲ್ಲಿ ಬಿದ್ದೋಗ್ಬಿಟ್ಟವ್ರೆ ಮೂಢನಂಬಿಕೆನ ಜಾಸ್ತಿ ಅಲೆಯಲ್ಲಿ ಬಿದ್ದವ್ರೆ ಅಂದರೆ ಜನ ಎಲ್ಲರೂ ಬಕ್ರೆ ಮಾಡ್ತಾವ್ರೆ ಆ ಬಕ್ರಕ್ಕೆ ಇವರೆಲ್ಲ ಬಕ್ರೆಗಳಾಗ್ತವೆ ನಾನು ಯಾವಾಗಲೂ ಹೇಳ್ತೀನಲ್ಲ ಹಿಂದೆ ಒಂದು ಕುರಿಮರಿ ವಲನ ನೋದ್ರೆ ಎಲ್ಲ ಕುರಿನೂ ಬಂದು ವಲ ಮೇಯ್ತಿದ್ದು ಅದೇ ಥರ ಇವತ್ತು ಎಲ್ಲ ಟೂ ವೀಲರ್ ಕೂಡ ಒಂದು ಫುಟ್ಪಾತ್ ಒಂದು ಟೂ ವೀಲರ್ ಫುಟ್ಪಾತ್ ಹತ್ತಿದ್ರೆ ಎಲ್ಲ ಟೂ ವೀಲರ್ ಕೂಡ ಫುಟ್ಪಾತ್ ಹತ್ತಾರೆ ಆದರೆ ಇಲ್ಲಿದ್ರು ಕೂಡ ಕುರಿಮರಿನೇ ನಾವು ಅಲ್ಲಿದ್ರು ಕುರಿಮರಿನೇ ಅದ್ರಲ್ಲಿ ನನ್ನನ್ನು ಕೂಡ ನಮ್ಮನ್ನೇ ನಮ್ಮನ್ನೊಬ್ಬ ನೋಡಿ ಎಲ್ಲರೂ ಹೇಳ್ತಾರೆ ಇವರಪ್ಪ ಅನ್ಸೋದು ನಾವು ಕೂಡ ಅರ್ಜೆಂಟಿಗೆ ತಪ್ಪಿದ್ರೆ ಏನು ಅರ್ಜೆಂಟ್ ಚಾನಲ್ ಏನಾದರೂ ಬರಬೇಕು ಟೂ ವೀಲರ್ ಅಂದರೆ ಒಂಚೂರು ಜಾಗ ಇದ್ರೆ ನಾನು ಈ ಕಡೆ ಜಂಪ್ ಮಾಡ್ಕೊಂಡು ಬರಲೇಬೇಕಾಗುತ್ತೆ ಯಾಕಂದರೆ ಆ ಒಂದು ವೇದ್ಯ ನಾನು ಮಾಡೇ ಮಾಡುತ್ತೆ ಆದರೆ ಅದರಲ್ಲಿ ಒಂದು ಕರಿಯರ್ ಹೇಳ್ತೀನಿ ಎರಡನೇ ತಾರೀಕರು ಎಂಟನೇ ತಾರೀಕರು ದಯವಿಟ್ಟು ಹುಷಾರಾಗಿರಿ ಅದರಲ್ಲೂ ಕೂಡ ಎಂ ಪಿ ನಿಂತಿರೋ ಇಂಥ ಒಂದು ಡೇಟಲ್ಲಿ ಇದ್ದರೆ ಇವರು ಕೂಡ ಭಯಭೀತರಾಗಿರ್ಬೇಕು ಎಂಟನೇ ತಾರೀಕು ಇಲ್ಲ ಎರಡನೇ ತಾರೀಕು ಖಂಡಿತವಾಗ್ಲೂ ಕೂಡ ಆಮೇಲೆ ಈ ವರ್ಷ ಎರಡನೇ ತಾರೀಕು ಎಂಟನೇ ತಾರೀಕು ಕರಿಮಾರಿ ಹಬ್ಬ ನಡೆಯೋದ್ರಲ್ಲೂ ಕಡಾಖಂಡಿತ ನೂರಕ್ಕೆ ನೂರು ಸಿದ್ಧ ಸತ್ಯ ಇದು ಯಾಕೆ ಸತ್ಯ ಅಂತ ಹೇಳ್ತಂದ್ರೆ ನಡೀತೈತೆ ನಾನು ಇನ್ನೂ ಎರಡೂವರೆ ತಿಂಗಳಾಗಲಿ ಹೇಳಿ ಅಲ್ಲ ಸರ್ಕಾರಲ್ಲ ಅಳ್ಳಾಡೋಯ್ತಾವೆ ಇಲ್ಲ ಈ ಡೇಟ್ಗಳನ್ನ ನೆನೆಸ್ಕೊಳಕ್ಕೆ ಭಯ ಆಗುತ್ತೆ ಇನ್ನು ಆ ಡೇಟಲ್ಲಿ ಉಟ್ಟರೋ ನಿನ್ನೆಷ್ಟು ನಡುಕ್ಬೇಕು ಯಾಕೆ ಹಿಂಗೆ ನಡುಕ್ತಾರೆ ಯಾಕೆ ಹಿಂಗೆ ಮಾಡುತ್ತಂದರೆ ಒಂದು ನಂಬರ್ ಈ ನಂಬರ್ನ ಅಟ್ಯಾಕ್ ಮಾಡಲೇಬೇಕು ಒಂದು ನಿಮ್ಮನೇಲಿ ಇರೋ ಕಾಸ್ಟ್ಯೂಮು ಒಂದು ಕಾಸ್ಟ್ಯೂಮ್ ನೀವು ಪ್ರೀತಿ ಮಾಡ್ತೀರಿ ಇನ್ನೊಂದು ಕಾಸ್ಟ್ಯೂಮ್ ನೀವು ಪ್ರೀತಿ ಮಾಡ್ತೀರಿ ಹೌದಲ್ವಾ ಯಾಕೆ
ಎಲ್ಲ ನೀವೇ ಬಿಟ್ಕೊಡ್ತಾ ಇರ್ತೀರಾ, ನೀವೇ ತಂದಿರ್ತೀರಾ. ಆದ್ರೆ ಆ ಬಟ್ಟೆ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ, ಈ ಬಟ್ಟೆ ಮೇಲೆ ಪ್ರೀತಿ ಇರಲ್ಲ. ಆದ್ರೆ ಒಂದೊಂದು ಫಂಕ್ಷನ್ಗೆ ಇವಾಗ ಏನೋ ಸೌಜನ್ಯ ಮೇಡಮ್ ಇದು ಕುತ್ಕೊಂಡು ಮಾತಾಡ್ಬೇಕು, ಸೀರೆನೇ ಹುಡುಕ್ತೀರಾ, ಇದಾದ್ಮೇಲೆ ನೆಕ್ಸ್ಟ್ ಪ್ಯಾಂಟ್ ಶರ್ಟೇ ಹುಡುಕ್ತೀರಾ. ಯಾಕೆ ಹುಡುಕ್ತೀರಾ? ಇವಾಗಿದ್ದು ಸೀರೆ ಅವ್ರ ಪ್ಯಾಂಟ್ ಶರ್ಟ್ ಇಷ್ಟ ಬೀಳುತ್ತೆ. ಅಂದ್ರೆ ಒಂದೊಂದು ಪ್ರೋಗ್ರಾಮ್ಗೆ ಒಂದೊಂದು ಸಬ್ಜೆಕ್ಟ್ಗೆ ಒಬ್ಬರು ಚೇಂಜ್ ಮಾಡ್ಬೇಕಾದ್ರೆ ಒಂದೊಂದು ವರ್ಷಕ್ಕೆ ಒಂದೊಂದು ನಂಬರು ಚೇಂಜ್ ಮಾಡ್ತಲೇ ಇರುತ್ತೆ. ಖಂಡಿತಲೇ ಇದೊಂದು ಒಳ್ಳೆ ಪಾಯಿಂಟ್ ಹೇಳ್ತೀನಿ. ಒಬ್ಬ ವ್ಯಕ್ತಿ ಒಂದು ಐದು ಸೀರೆ ರೇಷ್ಮೆ ಸೀರೆ ತಂದಿಟ್ಟರೆ ಫಸ್ಟ್ ಯಾರು ಮದುವೆಗೆ ಬರ್ತಾರೆ ಅವ್ರ ಮದುವೆ ಅವ್ರ ಮನೇಲಿ ಫಸ್ಟು ಅದೇ ಫಸ್ಟ್ ಅಂದ್ರೆ ಒಂದು ಬಾಗಿಲು ತೆಗೆದಾನೆ. ಅವಮ್ಮ ಒಂದು ಸೀರೆ ತನಕ ಐವತ್ತು ಸೀರೆನೂ ಚೆನ್ನಾಗಿಲ್ಲ, 49 ಸೀರೆನೂ ಚೆನ್ನಾಗಿಲ್ಲ, ಇದೊಂದೇ ಚೆನ್ನಾಗಿರೋದು ನಾನು ರಿಸೆಪ್ಷನ್ಗೆ ಮದುವೆಗೆ ಅಂತ ತಗೊಳ್ತಾರೆ. ಹಂಗಂತ ಅವ್ನು ಬಟ್ಟೆ ಅಂಗಡಿನು 49 ಸೀರೆನ ವಾಪಸ್ ಕೊಡ್ತಾನ ಇಲ್ಲ ಅಲ್ಲೇ ಜೋಡಿಸ್ತಾನ? ಜೋಡಿಸ್ತಾನೆ, ಅಲ್ಲೇ ಜೋಡಿಸ್ತಾನೆ. ಅದೇ ಥರ ನಂಬರ್ ಅಲ್ಲೇ ಇರುತ್ತೆ. ಕೊನೆ ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಬಂದು ಏನ್ ಮಾಡ್ತಾರೆ, 49 ಚೆನ್ನಾಗಿ ಹಾಕ್ಲ, ಅವ್ರಿಗೆ 48 ಇಂದ ಚೆನ್ನಾಗಿಲ್ಲ, ಯಾಕಂದ್ರೆ 49 ಇವ್ರು ತಗೋತಾರೆ, 48 ಚೆನ್ನಾಗ್ಲಾ. ಅದೇ ತರ ಬಟ್ಟೆ ನಾವು ಸೀರೆ ಚೇಂಜ್ ಮಾಡಲ್ಲ, ಅವಲ್ಲೇ ಇರ್ತವೆ. ಖಂಡಿತ ನಂಬರ್ ಅಲ್ಲೇ ಇರ್ತೀರ. ಯಾರ್ಯಾರಿಗೂ ಯಾವ್ಯಾವ ವರ್ಷ ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ. 2ನೇ ತಾರೀಕು 8ನೇ ತಾರೀಕು ದಯವಿಟ್ಟು 2ನೇ ತಾರೀಕು ಹುಟ್ಟಂತವ್ರು ನೀವು ಬಹಳ ಭಯಭೀತರಾಗಿರಿ. 2ನೇ ತಾರೀಕು ಜರ್ನಿ ಮಾಡ್ತಿದ್ರೆ, 8ನೇ ತಾರೀಕು 8ನೇ ತಾರೀಕು ಜರ್ನಿ ಮಾಡ್ತಿದ್ರೆ ಹುಷಾರಾಗಿರಿ. ಖಂಡಿತ ನಿದ್ದಿದ್ದು ಆಮೇಲೆ ಬಿಡಿ ಸರ್, ಒಂದೇ ಸರಿ ಏನಾದರೂ ಪರವಾಗಿಲ್ಲ. ಆದ್ರೆ ವೆಹಿಕಲ್ ನಂಬರ್ 7 ಮತ್ತು 8 ಈ ವರ್ಷ ಹೈಯೆಸ್ಟ್ ಆಕ್ಸಿಡೆಂಟ್ ನಂಬರ್ ಬರೆದಿಟ್ಕೊಳ್ಳಿ. ಫ್ಲೈಟ್ ನಂಬರ್ ಆಗಿರ್ಬೋದು, ಟ್ರೈನ್ ನಂಬರ್ ಆಗಿರ್ಬೋದು, 7 ಮತ್ತು 8 ಎಲ್ಲಿ ಹೋಗುತ್ತೆ. ಆಮೇಲೆ ಅಮೌಂಟ್ ಅಷ್ಟೇ, 2 ಲಕ್ಷ 20 ಲಕ್ಷ 2 ಕೋಟಿ 20 ಕೋಟಿ 8 ಲಕ್ಷ 800 ರೂಪಾಯಿ 80 ರೂಪಾಯಿ ಇವೆಲ್ಲ 8 ಮತ್ತು 2 ಈ ವರ್ಷ ನಮ್ಮ ಮದುವೆ ಮುಹೂರ್ತಕ್ಕೆ ದಿನ ಚೆನ್ನಾಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದೆ. ಟೈಮ್ ಇದೆಯಾ ಇನ್ನೊಂದು ಮುಂದಿನ ವಾರ ಕಂಟಿನ್ಯೂ ಮಾಡಬೇಕಾಗುತ್ತೆ ಸರ್. ಜೊತೆಗೆ ನೀವು ಒಂದು ಫೇಮ್ಗೆ ಬಂದಿದ್ದು, ನಿಮ್ಮ ಬಗ್ಗೆ ಜನರಿಗೆ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗಿದೆ ವರ್ಲ್ಡ್ ಕಪ್ ಇಂದ. ಹೌದು, ಇನ್ನೊಂದು T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಿದೆ ಅತಿ ಶೀಘ್ರದಲ್ಲಿ, ಅದ್ರ ಬಗ್ಗೆ ಕೂಡ ಮುಂದಿನ ವಾರ ಪ್ರೆಡಿಕ್ಷನ್ಸ್ ಕೊಡೋಣ. ನನ್ನ ಒಂದು ಚಾನಲ್ ಕರೆದವ್ರೆ ಪ್ರತಿ ದಿವಸ ಅದ್ರ ಬಗ್ಗೆ ಮಾತಾಡಬೇಕು ಅಂತ. ವಾಹಿನಿ ವೀಕ್ಷಕರಿಗೋಸ್ಕರ ಮುಂದಿನ ವಾರ ಅದ್ರ ಬಗ್ಗೆ ಮಾತಾಡೋಣ ಸರ್. ಇವತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಸಂಖ್ಯಾಶಾಸ್ತ್ರದ ಬಗ್ಗೆ ಪರಿಹಾರ ಅನ್ನೋದು ಇಲ್ಲ ಯಾವ್ದಕ್ಕೂ, ಯಾರಿಗೂ ಯಾವುದೇ ಕಾರಣಕ್ಕೂ ಅನ್ನೋದು ಅರ್ಥ ಆಯ್ತು ನಮ್ಗೆ. ನೀವು ಅಂತ ಎಷ್ಟು ಮಾತಾಡ್ತೀನಿ ಮಾತಾಡ್ತೀನಿ ಅಂತ ನೀವೆಲ್ಲ ನೋಡ್ತಾ ಇದ್ರೆ ಗೊತ್ತಿಲ್ಲ. ಖಂಡಿತ ಇದಕ್ಕೆಲ್ಲ ಒಂದು ನನ್ನ ಸಮಯದಲ್ಲೇ ಇಡೀ ಜಗತ್ತೇ ಹೇಳ್ಬೇಕು ಈ ನಂಬರ್ ಆಗುತ್ತೆ ಅಂತ. ಆ ಮಟ್ಟಕ್ಕೆ ನಾನು ಮಾಡ್ತೀನಿ, ಯಾಕಂದ್ರೆ ನನಗಿರೋ ಗುರಿ ಎಲ್ಲರಿಗೂ ಒಳ್ಳೇದಾದ್ರೆ. ಖಂಡಿತ, ಧನ್ಯವಾದ ಸರ್. ಮುಂದಿನ ವಾರ ಇದ್ರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಸಾಕಷ್ಟು ಮಾತಾಡೋಣ. ಇದು ಬರೀ ಮಾತುಗಷ್ಟೇ ಸೀಮಿತವಾಗಿರಬಾರ್ದು, ನೀವು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದೇ ನಮ್ಮ, ಯಾಕಂದ್ರೆ ನನ್ನ ಆಯಸ್ಸು 20-30 ವರ್ಷ ಇರ್ಬೋದು, ನಾವು ಹೋದ್ಮೇಲೆ ಇದ್ರ ಬಗ್ಗೆ ಮಾತಾಡಲ್ಲ. ನೀವೆಲ್ಲ ಕಲ್ತ್ಕೊಂಡ್ರೆ ಇನ್ನೊಂದು 20-30 ವರ್ಷ ಮಾತಾಡಬೇಕು, ಅದನ್ನೆಲ್ಲ ನಾನು ಕಲಿಸ್ಕೊಟ್ಟೇ ತಿರ್ತೀನಿ. ಖಂಡಿತ, ಇವತ್ತಿಗೆ ಇವತ್ತಿನ ಭವ್ಯ ಭವಿಷ್ಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗಿದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ